ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ನನ್ನ ಹೆಸರು ಆನಂದ್. ನನ್ನ ಜೀವನದಲ್ಲಿ ಯಾವ ದಿನ ನೋಡಬಾರ್ದು ಅಂದ್ಕೊಂಡಿದ್ನೋ, ಯಾವ ದಿನ ನನಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ನೋ, ಆ ದಿನ ಇವತ್ತು ಬಂದಿದೆ. ಅದಕ್ಕೆ ಕಾರಣ ನನ್ನ ಪ್ರೇಮ ಕಥೆ. ಪ್ರತಿಯೊಂದು ಪ್ರೇಮ ಕಥೆಗೂ ಏನಾದರೂ ಒಂದು ಕಾರಣ ಇರುತ್ತೆ. ಆದರೆ ನನ್ನ ಪ್ರೇಮ ಕಥೆಗೆ ನಾನೇ ಕಾರಣ. ಯಾಕಂದರೆ ನನಗೆ OCD ಇದೆ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಡೆಪ್ತ್ಗೆ ಹೋದರೆ ಇದರಲ್ಲಿ ತುಂಬ ತುಂಬ ಇದ್ದಾವೆ. ಆದರೆ ನನಗಿರೋದು ತುಂಬ ಶುಭ್ರತೆ, ಅತಿಯಾದ ನೀಟ್ನೆಸ್. ಮಾಡೋ ಕೆಲಸನೇ ಮಾಡೋದು, ತೊಳೆಯೋದನ್ನೇ ಚೆನ್ನಾಗಿ ತೊಳೆಯೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡದಾಗಿ ರಿಯಾಕ್ಟ್ ಆಗೋದು, ಇದನ್ನೇ ನಾವು ಸಾಧಿಸ್ತಾ ಇರ್ತೀವಿ. ಆದರೆ ಇದು ಸಾಧಿಸೋದಲ್ಲ, ಇದೊಂದು ರೋಗ. ಈ ರೋಗಕ್ಕೆ ನನ್ನ ಲವ್ ಸ್ಟೋರಿ ಆ್ಯಡ್ ಆದರೆ ಲೇಟ್ ಏನಕ್ಕೆ, ನೀವೇ ನೋಡಿ.
ಗಾಡಿ ನಿಂದಲ್ಲ ಕಣೋ, ಇವಂದು ತೊಳಿಲಿ ಬಿಡಿ ಸರ್, ಚೆನ್ನಾಗಿ ತೊಳಿತಾ ಇದಾರೆ. ನನ್ ಗಾಡಿ ತಗೊಂಡಾಗಿಂದ ತೊಳ್ದೇ ಇರ್ಲಿಲ್ಲ ಸರ್, ಇವರೇ ತೊಳಿತಾ ಇರೋದನ್ನ. ಲೇ, ನಮ್ ವಸ್ತು ಕೆಸರಾಗಿದ್ರೆ ತೊಳ್ಕೋಬೇಕು, ಬೇರೆಯವ್ರದ್ಯಾಕೋ? ಲೇ, ನನ್ನ ಕಣ್ಣು ಗಲೀಜನ್ ಮಾತ್ರ ನೋಡುತ್ತೆ, ಅದು ನಂದ ಬೇರೊಂದ ಅಂತ ನೋಡಲ್ಲ. ನನ್ನ ಮೈಂಡ್ ಏನಾದ್ರು ಡಿಸ್ಟರ್ಬ್ ಆದ್ರೆ ಸರ್ಫ್ ಹಾಕಿ ತೊಳೆದು ಬಿಡೋದು ಅಷ್ಟೇನೆ. ಆ ತರ ತೊಳೆದು ತೊಳೆದು ನನ್ನ ಕಾರ್ ನ ನಾಶ ಮಾಡಿಟ್ಟಿದ್ಯಾ. ಅಷ್ಟಕ್ಕೂ ಆ ಕಾರ್ ಯಾವ ಕಲರ್ ಇತ್ತು ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೇನಾದ್ರು ಗೊತ್ತಾ? ಸೂಪರ್. ಈಗ ನೀವು ಇಬ್ಬರು ಕಿತ್ತಾಡ್ಕೋಬಹುದು. ಏನ್ ಮಾತಾಡ್ತಾ ನಾನು? ಸರ್ ಸರ್ ಸರ್, ನನ್ನ ಬ್ಯಾಗು ಗಲೀಜಾಗಿದೆ ಸರ್. ಮಣ್ಣು ಹೋಗುತ್ತೆ ಬಿಡು, ಹೋಗುತ್ತೆ ಬಿಡು. ಅಯ್ಯೋ, ಅದ್ ಬ್ರೆಡ್ ಕಣೋ. ಗೊತ್ತು, ಆದ್ರೆ ಉರುಬಿಟ್ಟು ತಿಂದ್ರೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್. ಆ ಹಾಲು ಮಾತ್ರ ತಣ್ಣಗೆ ಮಾಡ್ಕೊಂಡು ಕೊಡಿ, ಇಲ್ಲಂದ್ರೆ ಸುಟ್ಟೋಗ್ಬಿಡುತ್ತೆ. ಸೇಮ್ ಟು ಯು. ಫ್ಲವರ್ ತಗೋ. ಅದನ್ನ ತಗೋಬೇಕು ಅಂದ್ರೆ ನಿನ್ನ ಕೈಗೆ ಗ್ಲೋವ್ಸ್ ಹಾಕೊಬೇಕು, ಸ್ಯಾನಿಟೈಸರ್ನ ಹಚ್ಕೋಬೇಕು. ಆನಂದ್, ಹುಡ್ಗಿರ್ನ ಮುಟ್ಟಕ್ಕೂ ನೀನು ಓಸಿಡಿ ರೂಲ್ಸ್ ಫಾಲೋ ಮಾಡಿದ್ರೆ ನಿಂಗ್ ಲೈಫಲ್ಲಿ ಹುಡ್ಗಿರ್ ಸಿಗೋದೇ ಕಷ್ಟ. ಪರವಾಗಿಲ್ಲ, ಆದ್ರೂ ನಾನು ಪ್ರೀತಿಸೋಳು, ನನ್ನ ಇಂಪ್ರೆಸ್ ಮಾಡೋಳು, ನನಗೋಸ್ಕರ ಹುಟ್ಟಿರೋ ಆ ಕ್ಲೀನ್ ಹುಡ್ಗಿ ಎಲ್ಲೋ ಇದ್ದೇ ಇರ್ತಾಳೆ. ಆ ದೇವತೆ ಕಾಣಿಸ್ತಿದ್ದಾಗೆ ಈ ಹಾರ್ಟು ಆಟೋಮೆಟಿಕ್ ಆಗಿ ರಿಯಾಕ್ಟ್ ಆಗಿ ಮೈಂಡು ಆಕ್ಸೆಪ್ಟ್ ಮಾಡೋ ಹಾಗೆ ಮಾಡುತ್ತೆ. ಆನಂದ್, ಆನಂದ್, ಆನಂದ್. ಆನಂದ್, ಬಾಯಿವರೆಗೂ ಬಂದಿರೋ ತುತ್ತು, ಕೈವರೆಗೂ ಬಂದ ಹೂವನ್ನ ಬೇಡ ಅನ್ನೋದು ಮಹಾಪಾಪ. ಆರು ತಿಂಗಳಿಂದ ಪ್ರೀತಿಸ್ತಿದ್ದೀನಿ ನಿನ್ನ, ತಿರುಗಿ ನೋಡಲ್ಲ ಅಂತೀಯಲ್ಲ ನನ್ನ. ನಿನ್ ಕ್ಯಾರೆಕ್ಟರ್ ಸ್ಟಡಿ ಮಾಡಿ ಹೇಳ್ತಿದ್ದೀನಿ, ನೀನ್ ಅನ್ಕೊಂಡಿರೋ ತರ ಹುಡುಗಿ ಸಿಗೋದು ತುಂಬಾ ಕಷ್ಟ. ಇನ್ ಕೇಸ್ ಸಿಕ್ಕಿದ್ರು ನಿನ್ ಬಿಹೇವಿಯರ್ ಇಂದ ಆ ಹುಡುಗಿನ ದೂರ ಮಾಡ್ಕೋತ್ಯಾ. ಸೊ ನನ್ ಪ್ರೀತಿನ ಬೇಡ ಅನ್ಬೇಡ ಪ್ಲೀಸ್. ನೀನ್ ಹೇಳ್ದಾಗೆ ನನ್ಗೆ ಪ್ರೀತಿಸುವಂತ ಹುಡುಗಿ ಬಂದ್ಲು ಅಂದ್ರೆ ನನ್ನ ಲವ್ ನಾನು ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಯು ಕ್ಯಾನ್ ಗೋ. ಆನಂದ್, ಗೋ. ಎಲ್ಲಿ ನೋಡ್ತಿದ್ದೀರಾ? ಕಂಟ್ರೋಲ್ ತುಂಬಾ ಚೆನ್ನಾಗಿಟ್ಕೊಂಡೆ. ತಿಂತಾ ಇರೋ ತಟ್ಟಾಗ ಯಾರಾದ್ರೂ ಚಪ್ಪಲಿ ಇಡ್ತಾರಾ? ನಡೆಯೋದರಲ್ಲಿ ಯಾರಾದ್ರೂ ಚುಂಗ ಮುಗಿತಾರಾ? ಮರ್ಯಾದೆಯಾಗಿ ತೆಗಿತೀಯೋ ತೆಗಿಯಲ್ವೋ? ಅದ್ ನಂದೆ ಅಂತ ಗ್ಯಾರಂಟಿ ಏನೋ? ಏನು ಅದು? ನುಗ್ಗಿದ್ ನೀನೆ, ನಾನ್ ನೋಡ್ದೆ. ಗುರು, ನಿನ್ಗೇನ್ ಕೆಲ್ಸ ಇಲ್ವಾ? ನನ್ನ ಕೆಲ್ಸಾನೇ ಅದು. ಇದ್ ನಂದು ಅಂತ ಪ್ರೂವ್ ಮಾಡು, ಅವಾಗ ತೆಗಿತೀನಿ ಅದನ್ನ. ಅವ್ನಿಗೆ ಮಾಡಕ್ಕಾಗಲ್ಲ, ಸಿಗಾಕೊಂಡ. ಸರಿ, ಆ ಚುಂಗಮ್ನ ಲ್ಯಾಬ್ ಕಳಿಸಿ, ಅದಕ್ಕೆ ಕಂಡ್ಕೊಂಡಿರೋ ಸೆಲೈವ ಸ್ಯಾಂಪಲ್ ನಿನ್ ಸೆಲೈವಾಗೆ ಮ್ಯಾಚ್ ಆದ್ರೆ ಕೇಸ್ ಹಾಕಿ ಕೋರ್ಟ್ಗೆ ಕಳಿಸಿ ಜೈಲ್ಗೆ ಹಾಕಿಸ್ತೀನಿ. ಕೋರ್ಟ್? ಸೆಲೈವ ಅಂದ್ರೆ ಏನ? ಎಂಚಿಲು. ಮಹಾನುಭಾವ, ಒಂದ್ ಚಿಕ್ಕ ಮ್ಯಾಟರ್ಗೋಸ್ಕರ ನಿನ್ ಕೋರ್ಟು ಕೇಸು ಅಂತ ಅಲ್ಲಿವರೆಗೂ ಹೋಗೋದ್ ಬೇಕಾ? ಒಂದ್ ನಿಮಿಷ, ಐ ವಿಲ್ ರಿಮೂವ್ ಇಟ್.
ಟಿಶ್ಯೂ 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 ಬಳಸಲಿ ದಡ್ಡ ತಗೊಳ್ಳೋ. ಸಾರಿ. ನಿನ್ ಸಾರಿ ಯಾರಿಗ್ ಬೇಕು ಅಲ್ಲಿ ನೋಡು. ಚಿಕ್ಕ ಮಕ್ಕಳು ಸ್ವಚ್ಛ ಭಾರತ್ ಅಂತ ಹೇಳಿ ರೋಡ್ ಮೇಲೆ ಬಂದು ಕ್ಲೀನ್ ಮಾಡ್ತಿದ್ರೆ ನಿನ್ನಂತ ಇಡಿಯಟ್ಸ್ ಮಾತ್ರ ಸ್ಪಾಯ್ಲ್ ಮಾಡ್ತಾನೆ ಇದ್ದೀರಾ. ನೀಟ್ನೆಸ್ ಅನ್ನೋದು ನೀನ್ ಹಾಕೊಳ್ಳೋ ಡ್ರೆಸ್ ಅಲ್ಲಿ ಮಾತ್ರ ಅಲ್ಲ ಇರೋದು, ನಮ್ಮ ಒಳಗಿರೋ ಮನಸ್ಸಲ್ಲಿ. ನಾವು ಮತ್ತೆ ನಮ್ ಸುತ್ತ ಇರೋ ಸರೌಂಡಿಂಗ್ಸ್ ಕೂಡ ನೀಟಾಗಿ ಇಟ್ಕೋಬೇಕು ಅನ್ನೋ ಜ್ಞಾನ ಇರಬೇಕು. ಅರ್ಥ ಆಯ್ತಾ? ಹಲೋ, ಕ್ಲೀನಿಂಗ್ ಬಗ್ಗೆ ಅಷ್ಟೊಂದು ಅದ್ಭುತವಾಗಿ ಮಾತಾಡಿದ್ರಿ, ನಿಮ್ಮ ಹೆಸರು? ಮೇಘನಾ. ಅವಳು ಡೈಲಾಗ್ ವರ್ಷನ್ ತರನೆ ಅವಳು ತುಂಬಾ ಅಂದವಾಗಿರೋದ್ರಿಂದ ನಾನು ಕನೆಕ್ಟ್ ಆಗ್ಬಿಟ್ಟೆ. ಟ್ಯಾಬ್ಲೆಟ್ನ ತೊಳೆ ತಿಂತ ಇದ್ರು, ಕಾನ್ಸಂಟ್ರೇಷನ್ ಎಲ್ಲ ಅವಳ ಮೇಲೆ ಇತ್ತು. ಅದ್ ಕರ್ಗೋಗುತ್ತೋ ಮರಾಯ. ಆಂಟಿ, ಇವನ್ ಓಸಿಡಿಗೆ ಇನ್ನೊಂದು ಎಮೋಷನ್ ಆ್ಯಡ್ ಆಗಿದೆ, ಇವನಿಗೆ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇರಬೇಕು. ಎರಡು ದಿನ ಆದ್ಮೇಲೆ ಮತ್ತೆ ಕಾಣಿಸ್ಕೊಂಡ್ಳು, ಐಸ್ ಕ್ರೀಮ್ ನ ನೀಟಾಗಿ ತಿಂತ, ಟಿಶ್ಯೂ ತಗೊಂಡು ತುಟಿನ ಒರೆಸ್ಕೋತಾ ಇದ್ಲು. ಅದನ್ನ ನೋಡಿ ಮತ್ತೆ ಬಿದ್ದೋದೆ. ಹೋಗು ಸರ್. ಹೇಳಿ ಸರ್. ಹಿ ಈಸ್ ಮಿಸ್ಟರ್ ಆನಂದ್, ಯುವರ್ ನ್ಯೂ ಪ್ರಾಜೆಕ್ಟ್ ಮ್ಯಾನೇಜರ್. ಶೀ ಈಸ್ ಮೇಘನಾ ಫ್ರಮ್ ಹೆಡ್ ಆಫೀಸ್. ಹಲೋ. ಹೇ, ನೀವು ಇಲ್ಲಿ? ನೀವು ಗ್ಲಾಸ್ ಹಾಕಿದೀನಲ್ಲ, ಗುರ್ತು ಸಿಕ್ತಲ್ಲ ನಿಮಗೆ? ಅದೇ, ಯಾವನು ಬಬಲ್ ಗಂ ಬಿಸಾಕ್ದ, ಅದು ನಿಮ್ ಚಪ್ಪಲಿ ಗಂಟುಕೋತು, ನಾನು ಸೆಲೆಯ ಬಗ್ಗೆ ಕ್ಲಾಸ್ ತಗೊಂಡೆ. ಹೌದು, ನಾನು ಹಿಂದೆನೇ ಇದ್ದು ನಾನು ಹೋಗ್ಬೇಕಾದ್ರೆ ನನ್ನ ಹೆಸರು ಕೇಳಿದ್ರಲ್ಲ. ಎಕ್ಸಾಕ್ಟ್ಲಿ, ನೀವು ಹಿಂದೆ ತಿರುಗಿ ಮೇಘನಾ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ದಿರೆ ಇಲ್ಲಿವರೆಗೂ ಬಂದು ನಿಮ್ ಕತೆ ನಾನು ಕೇಳಂಗೆ, ನನ್ನ ಕೂದಲು ಕಿತ್ಕೊಳ್ಳಂಗೆ. ಕರೆಕ್ಟ್ ಸರ್. ಶಟ್ ಅಪ್. ಸಾರಿ ಸರ್. ಅಂದ್ರೆ ಆ ಹುಡುಗಿ ನೋಡಿದ ಎಕ್ಸೈಟ್ಮೆಂಟ್ ಅಲ್ಲಿ ಎಕ್ಸೈಟ್ಮೆಂಟ್ ಆದ್ರೆ ಅದು ನನ್ನ ಮುಂದೆನೆ ತೋರಿಸ್ಬೇಕಾ? ಅಲ್ಲೋಗ್ ಸೈಡ್ ಅಲ್ಲಿ ಮಾತಾಡ್ಬೋದಲ್ಲ. ಸರಿ, ಬನ್ನಿ ಬನ್ನಿ. ಇರು. ಅವರು ಹೆಡ್ ಆಫೀಸ್ ಇಂದ ಬಂದಿರೋದು ನಿನ್ ಜೊತೆ ಸೇರಿ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋದಕ್ಕೆ. ನಿನ್ ಜೊತೆ ಚೊಪ್ಲಿಯಲ್ಲಿ ಅಂಟಿರೋ ಬಬಲ್ ಗಮ್ ಬಗ್ಗೆ, ಕೈಯಲ್ಲಿ ಅಂಟಿರೋ ಸಗಣಿ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಲ್ಲ. ಬಿ ಸೀರಿಯಸ್ ಇನ್ ಯುವರ್ ಆಫೀಸ್ ಅವರ್ಸ್. ಕರ್ಕೊಂಡು ಹೋಗು ಪ್ಲೀಸ್. ಪ್ಲೀಸ್. ಅವತ್ ನಾನು ಇವ್ರ ಪಕ್ಕದಲ್ಲಿ ಇದ್ದೆ, ಗೊತ್ತಾಗಿಲ್ವಾ? ಹೌದು, ಗುರ್ತು ಹಿಡ್ದೆ. ಅವತ್ ನಾವೆಲ್ಲ ಚೆನ್ನಾಗಿ ಕನೆಕ್ಟ್ ಆದ್ವಿ. ಹೌದು. ಬನ್ನಿ ಬನ್ನಿ ಬನ್ನಿ. ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ಕೊಡ್ಲಿ ಯಾರ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಭಯ ಆಗಿತ್ತು. ಆಮೇಲೆ ನೀ ಸೋಯನ್ಸು ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಜಾಸ್ತಿ ಧೈರ್ಯ ಬಂತು. ನನಗೂ ನಂಬೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಚಿಕ್ಕ ಬಬಲ್ ಗಮ್ಗೆ ನಾವಿಬ್ರು ಚೆನ್ನಾಗಿ ಅಂಟ್ಕೊಂಡ್ ಬಿಟ್ವಿ ಅಲ್ವಾ? ಅರ್ಥ ಆಗ್ಲಿಲ್ಲ. ಅರ್ಥ ಆಗೋ ಹಾಗೆ ಇದೆ. ನೀವು ಹಾಗಿದ್ರೇನೆ ಚಂದ, ಹಾಫ್ ಆಫ್ ನಾಲೆಡ್ಜ್ ಅಲ್ಲಿ. ಸರ್, ಜಸ್ಟ್ ಜೋಕಿಂಗ್. ನೋಡ್ತೀನಿ ನೋಡ್ತೀನಿ ಈ ನಗು ಎಷ್ಟು ದಿನ ಇರುತ್ತೆ ಅಂತ. ನೀನ್ ಚೆನ್ನಾಗಿ ಊರ್ಕೊಳ್ಳೋವರೆಗೂ. ಯಾರು? ಅನಿತಾ. ಅವಳು ಮಾಡೋ ಪ್ರಾಜೆಕ್ಟ್ ಅಲ್ಲಿ ನೀನ್ ಬಂದಿದ್ರಿಂದ ಜೆಲ್ಲಸ್. ಅಯ್ಯೋ, ಅವ್ರಿಗೆ ಕೊಡ್ಬೋದಿತ್ತಲ್ಲ. ಎಲ್ಲ ಈಶ್ವರನ ಇಚ್ಛೆ, ಅವನ್ ಡಿಸೈಡ್ ಮಾಡ್ತಾನೆ, ನಾವು ಮಾಡ್ತೀವಿ ಅಷ್ಟೇ. ಎನಿವೆ, ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು. ನಿನ್ನೆಯವರೆಗೂ ನಾನು ನಿನಗೆ ಕಾದೆ ಏನು, ಈ ಕ್ಷಣ ನಾನು ನಿನ್ನನ್ನು ನೋಡಿ ಕಳೆದು ಹೋಗಿರುವೆ. ನಿನ್ನ ಕಣ್ಣು ನಿನ್ನ ಕಣ್ಣು ನನ್ನ ಕದ್ದು ಕದ್ದು ಹೀಗೆ ನೋಡಿ ನೋಡಿ ಓಡಿ ಮಾಡಿ ಮೋಡಿ ಮಾಡಿ ನನ್ನ ಎದೆಯಲ್ಲಿ ಭಾವ ಮೂಡಿ ಮೂಡಿ ನನ್ನ ಕಾಡಿ ನನ್ನ ಕಾಡಿ ಸದ್ದು ಮಾಡಿ ತೀಗ ಮನಸಲ್ಲಿ ಸೇರಿ ಇನ್ನು ಸಾಕು ಇನ್ನು ಸಾಕು ತಡೆ ಹಾಕು ನೀನು ಕಾಲ ಬಂತು ಕೂಡಿ.
ಮುದ್ದಾದ ಮಾಯಾವಿಯೇ, ಮುದ್ದೆಲ್ಲಾನು ಬಂದಿಗಲೆ ಹಾರಿಯೇ, ನೀ ಸಿಕ್ಕಾಗ ಬೀಸಿತ್ತು ತಂಗಾಡಿಯೇ. ಮೇಘನಾ ಮೇಘನಾ ಹೇ ನಂಗೀಗ ನಿನ್ನಿಂದಲೇ ಮೌನವು, ಹಗಲು ರಾತ್ರಿನು ನಿನ್ನಲ್ಲಿಯೇ ಧ್ಯಾನವು, ಅದ್ಯಾಕೋ ನಂಗೆಲ್ಲ ಅಯೋ ಮಯವು. ಮೇಘನಾ ಮೇಘನಾ ನೀನು ಬಂದ ಮೇಲೆ ಪ್ರೇಮ ಸಿಂಚನ, ನನ್ನ ಪ್ರೀತಿಗೀಗ ನೀನ ಕಾರಣ, ಕಾಣು ಲೋಕವೆಲ್ಲ ಈಗ ನೂತನ, ನಿನಗಾಗಿ ಮನಸೋತನ. ನಿನ್ನ ಕಣ್ಣಿನಲ್ಲೇ ನನ್ನ ಕಂಡನು, ಇಟ್ಟು ರೆಪ್ಪೆ ಮುಚ್ಚಿ ಕಂಡ ಕನಸನು, ಕನಸಿನಲ್ಲಿ ನೀನೆ ನನ್ನ ರಾಣಿಯು, ನಾನಿಂಗೆ ಮಹಾರಾಜನು. ನಿನ್ನ ಕಣ್ಣು ನಿನ್ನ ಕಣ್ಣು ನನ್ನ ಕತ್ತು ಕತ್ತು ಹೀಗೆ ನೋಡಿ ನೋಡಿ ಮೋಡಿ ಮಾಡಿ ಮೋಡಿ ಮಾಡಿ ನನ್ನ ಎದೆಯಲ್ಲಿ ಭಾವ ಮೂಡಿ ಮೂಡಿ ನನ್ನ ಕಾಡಿ ನನ್ನ ಕಾಡಿ ಸತ್ತು ಮಾಡಿ ತಿಗೋ ಮನಸಲಿ ಸೇರಿ. ಇಷ್ಟು ಸಾಕು ಇನ್ನು ಸಾಕು ತಡೆ ಹಾಕು ನೀನು ಕಾಲ ಬಂತು ಕೂಡಿ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಯಾರು? ಮೇಘನಾ ಅಂತ, ರೀಸೆಂಟ್ ಆಗಿ ನಮ್ಮ ಆಫೀಸ್ಗೆ ಜಾಯ್ನ್ ಆಗಿದ್ದಾಳಮ್ಮ. ಓಹೋ, ರೀಸೆಂಟ್ ಕ್ಯಾರೆಕ್ಟರ್ ಅಂದ್ರೆ ನಿನ್ನ ಬಗ್ಗೆ ಪೂರ್ತಿಯಾಗಿ ನೋಡ್ಕೊಂಡಿಲ್ಲ ಅಂತ ಅರ್ಥ. ನೋಡಿದ್ರೆ? ನೋಡಿದ್ರೆ ನೀನು ಅವಳ ಫೋಟೋ ನೋಡ್ತಾ ಕೂರಲ್ಲ ಅನ್ನೋದು ನನ್ನ ಫೀಲಿಂಗು. ನಂದು ಅಷ್ಟೊಂದು ಬ್ಯಾಡ್ ಕ್ಯಾರೆಕ್ಟರಾ? ನೋ 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 ನೋ, ಯುವರ್ಸ್ ಇಸ್ ಎ ಗುಡ್ 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 ಕ್ಯಾರೆಕ್ಟರ್. ಮತ್ತೆ ಅಷ್ಟೊಂದು ಗುಡ್ ಇದ್ರೆ ಯಾವ ಹುಡುಗಿಗಾದ್ರೂ ಓವರ್ ನೀಟ್ ಅಂತ ನಿನ್ ತಲೆ. ಅವಳಿಗೂ ಕೂಡ ನನ್ನ ಹಾಗೆ ಕ್ಲೀನಿಂಗ್ ಅಂದ್ರೆ ತುಂಬಾ ಇಷ್ಟ. ನಾವು ಹೇಗೆ ಭೇಟಿಯಾದ್ವಿ ಗೊತ್ತಾ? ಚಪ್ಲಿ ಗಂಟ್ಕೊಂಡಿರೋ ಬಬಲ್ ಗಮ್ನ ಕ್ಲೀನ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ. ಚಪ್ಲಿ ಗಂಟಿರೋ ಬಬಲ್ ಗಮ್ಮ ಚಿಚ್ಚಿಚ್ಚಿಚ್ಚಿಚ್ಚ. ನಿಮ್ ಪ್ರೀತಿ ಈ ರೀತಿಯಿಂದ ಶುರು ಆಯ್ತಾ? ನಿನ್ ತಲಾಟೆನೆಲ್ಲ ಬಿಟ್ಬಿಡು, ನನ್ಗೆ ಅವಳು ತುಂಬಾ ಇಷ್ಟ ಆಗಿದ್ದಾಳೆ. ಈಗ ಇಷ್ಟ ಆಗ್ಬೇಕಾಗಿರೋದು ಅವಳಿಗೆ ನಾನು. ಹೌದಾ? ನಿನಗೊಂದು ವಿಷಯ ಗೊತ್ತಾ, ಅಲ್ಲೇ ಇರೋದೊಂದು ಮ್ಯಾಟ್ರು. ಯಾಕೋ ಯಾಕೋ ಹೇಳ್ತೀನಿ. ದಿಸ್ ಇಸ್ ಎ ವೇರ್ ಐ ವಾಕ್ ಅಂಡ್ ಟಾಕ್. 10th ಅಲ್ಲಿ ಲೈಲಾ ಸುಜಾತ, ಚಿಕ್ಕ ಚಿಕ್ಕ ವಯಸ್ಸಲ್ಲೇ ನಿನ್ನ ಪಕ್ಕ ಕೂತಿದ್ದು ಹುಡುಗಿ. ವಿಂಟರ್ ಸೀಸನ್ ಅಲ್ಲಿ ಸೈನೋಸ್ ಬಂತು ಅಂತ ಮೂಗಿ ತರ ಸೀನ್ ಇದ್ರೆ ಸೀನ್ ಇಲ್ಲ, ಎಕ್ಸ್ಪ್ರೆಷನ್ ಆತರ ಕೊಟ್ಟೆ, ಅವಾಯ್ಡ್ ಮಾಡಿ ಓಡೋದೆ. ನೆನಪಿದ್ಯಾ? ಏನೋ ನನಗೆ ಜ್ಞಾಪಕ ಇಲ್ಲ. ಹೋಗ್ಲಿ ಬಿಡೋದನ್ನ. ಇಂಟರ್ಮೀಡಿಯೇಟ್ ಅಲ್ಲಿ ಮನೆ ಹಿಂದ್ಗಡೆ ಪದ್ಮ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ಐ ಲವ್ ಯು ಅಂತ ಹೇಳ್ದೆ, ಆದ್ರೆ ಕಾರ್ಡ್ ಕೈ ಜಾರಿ ಡ್ರೈನೇಜ್ ಅಲ್ಲಿ ಬಿತ್ತು. ಪಾಪ ಪ್ರೀತಿಯಿಂದ ಕೊಟ್ಟಿದ್ದಾನಂತೇಳಿ ಕೈ ಹಾಕಿ ತಗೊಂಡ್ಲು. ನೀ ನೋಡೋದೆ ಅಷ್ಟಕ್ಕೂ ಓ ಸಿ ಡಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನೀನ್ ಹುಡುಗಿನ ಈ ತರ ಕಟ್ ಮಾಡ್ಕೊಂಡು ಹೋದಲ್ಲ, ಈಗ ಓ ಸಿ ಡಿಯಲ್ಲಿ ಪಿ ಎಚ್ ಡಿ ಸ್ಟೇಜ್ ಹೇಗೆ ಪ್ರೀತಿಸ್ತೆ ನೀನು? ಹೌ ಸರಿ, ಸಪೋಸ್ ಆದ್ರೂ ಸಪೋಸ್ ನಿನ್ನ ಅದೃಷ್ಟಕ್ಕೆ ನಿನ್ನ ಎಲ್ ಸಿ ಡಿ ಫಿಗರ್ ನೋಡಿ ಯಾವ್ದಾದ್ರು ಹುಡುಗಿ ಪ್ರೀತಿಸಿದ್ರು ಕೂಡ ನಿನ್ ಲೋಬರ್ ಅಲ್ಲಿ ಇರೋ ಓ ಸಿ ಡಿ ಮುಖ ನೋಡಿ ಹುಡುಗಿ ಅಸಹ್ಯ ಪಡ್ತಾಳೆ. ಇಟ್ಸ್ ಎ ಫ್ಯಾಕ್ಟ್. ಡೋನಾಲ್ಡ್ ಡಕ್ ಲೇ, ಐ ಹ್ಯಾವ್ ಎ ಟೂತ್ ಪಿಕ್. ಹಾಗಾದ್ರೆ ಓಕೆ, ನೀನ್ ಏನಾದ್ರೂ ಹೇಳೋ, ಆ ಹುಡುಗಿ ನಾನು ಕಂಪ್ಯಾಟಬಲ್, ಖಂಡಿತ ಇಷ್ಟ ಆಗ್ತೀನಿ. ಒಂದು ತಿಂಗಳಲ್ಲಿ ಆ ಹುಡುಗಿನ ಕರ್ಕೊಂಡು ಬಂದು ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿಲ್ಲ ಅಂದ್ರೆ ಅವಾಗ ಮಾತಾಡು. ಅದೇ ಮಾತ್ ಮೇಲೆ ನಿಂತ್ಕೋ ಪುಟ್ಟ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಮ್ಮ. ಸಕಳ ಕಾನ್ಫಿಡೆಂಟ್ ಆಗಿ ಕಿಶೋರ್ಗೆ ಹೇಳಿದ್ರು ನಿಜವಾಗ್ಲೂ ಅವಳಗ್ ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನೋ. ಹಾಗೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ವಾಶ್ರೂಮ್ ಅಲ್ಲಿ ಟ್ಯಾಪ್ ತಿರುಗಿಸಿದಾಗ ಯಾರಾದ್ರೂ ವಾಶ್ರೂಮ್ಗೆ ಬಂದ್ರೆ, ಓ ಮೈ ಗಾಡ್. ಮೇಘನಾ, ವಾಶ್ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ, ಬೇಕು ಅಂದ್ರೆ ಕೆಳಗಡೆ ಇನ್ನೊಂದಿದೆ. ಸೋ ಸ್ವೀಟ್, ಥ್ಯಾಂಕ್ ಯು. ಬಟ್ ಅವ್ರು ಹೇಗ್ ಹೋದ್ರು? ಯಾರು? ವಾಟರ್ ಇಲ್ದೆ ಏನ್ ಮಾಡಿರ್ತಾನೆ ಇವನು ಅಂದ್ರೆ. ನ್ಯೂ ಅಪ್ಲಿಕೇಶನ್ ಒಂದ್ಸಲಿ ನೋಡಿ, ಅದನ್ನ ಆಮೇಲೆ ನೋಡೋಣ. ನೀನ್ ಚೆನ್ನಾಗಿ ಕಾಣಿಸ್ತಾ ಇವತ್ತು, ಆಮೇಲೆ ಆಫೀಸ್ ಮುಗಿದ ಮೇಲೆ ಸಿಗಣ, ಮಿಸ್ ಮಾಡ್ಬೇಡ, ಕಾಲ್ ಮಾಡು. ಹೇಯ್, ಕೆಲಸ ಮಾಡೋದಲ್ಲ ಸೋಂಬೇರಿ. ಹಾಯ್ ಬೇಬಿ, ಹವ ಯು? ಬರ್ತಾವೆ. ಹೇ ಆನಂದ್, ಹವ ಯು ಮ್ಯಾನ್? ಆನಂದ್, ಎನಿ ಪ್ರಾಬ್ಲಮ್? ಫೀವರ್ ಆಗಿದೆ. ಏಯ್ ತಗಿ, ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ನನ್ ಕೈಗೇನಾಗಿದೆ? ಗೋಲ್ಡ್ ಡೂಡ್ ಗೋಲ್ಡ್ ಗಮ. ನೋಟಿಸ್ ಬೋರ್ಡ್ ಹರಿದು ಟಾಯ್ಲೆಟ್ ಹೋದೆ, ವಾಟರ್ ಇಲ್ಲ, ಟಿಶ್ಯೂ ಇಲ್ಲ, ಸೋಪು ಇಲ್ಲ. ಏಯ್ ಕೈ ತಗಿ, ಕೈ ತಗಿ, ಕೈಯಲ್ಲಿ ತೊಳ್ಕೊಂಡಿಯೋ ದಡ್ಡ. ಅವಶ್ಯಕತೆ ಏನಿದೆ ಅದ್ರ ಅವಶ್ಯಕತೆ ಏನಿದೆ ಅಂತ
ಈ ಕೈ ಜೊತೆ ಈ ಕೈನ ಎರಡು ಉಜ್ಜಿದ್ರೆ ಆಯ್ತು. ಬ್ರೋ, ನಾವು ಯುವಕರು ಸ್ವಲ್ಪ ರಫ್ ಆಗಿರ್ಬೇಕು. ಒಂದ್ಸಲಿ ನಾನು ಹಗ್ ಮಾಡ್ಕೊ, ಯು ಫೀಲ್ ಬೆಟರ್. ನನ್ಗೆ ಹುಡುಕ್ಯಾ, ಇವತ್ತು ಆಫೀಸಲ್ಲಿ ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಛೀ, ಹೋಗ ಕ್ಲೀನ್ಲೆಸ್ ಫೆಲೋ. ದಡ್ಡ ಎಂ ಡಿ ಸರ್, ಸಾರಿ, ಏನೂ ಆಗಲ್ಲ, ಲೈಟ್ ಆಗ್ತದೆ. ಏನ್ ಸರ್ ಇದು? ಬಾತ್ರೂಮ್ಗೆ ಹೋದ್ರೆ ಕೈ ತೊಳ್ಕೋಬೇಕು, ಸ್ನಾನ ಮಾಡೋಕೆ ಹೋದ್ರೆ ಸೋಪಲ್ಲಿ ಉಜ್ಕೋಬೇಕು, ನೀರ್ ಬರ್ತೈತೆ ಅಂತ ನೋಡ್ಕೊಂಡು ಟಾಯ್ಲೆಟ್ಗೆ ಹೋಗ್ಬೇಕಾ ಸರ್? ಈ ತರ ಹೊಸ ಹೊಸ ಅಭ್ಯಾಸ ಎಲ್ಲ ನನಗಿಲ್ಲ ಸರ್, ಅಭ್ಯಾಸ ಮಾಡ್ಕೊಳ್ಳೋದು ಇಲ್ಲ. ಈ ಟಿಶ್ಯೂ ಏನ್ ಸರ್, ಎಲ್ಲಿಂದ ಬಂದಿದೆ ಇದು? ನಮ್ ಸಣ್ಣ ವಯಸ್ಸಿಂದ ಇದಿತ್ತ ಸರ್? ಇದೇ ಅಲ್ವಾ ನಮ್ ಟಿಶ್ಯೂ? ಕ್ಲೀನ್ ವೈಟ್ ಪೇಪರ್, ಏನೋ ಅಂಟ್ಕೋತು ಅಂತ ಇದಕ್ಕೆ ಎತ್ಕೋಬೇಕು, ಹಿಂಗ್ ಒರೆಸಿ ಬಿಸಾಕ್ಬೇಕು. ಇದು ನಮ್ ಕಲ್ಚರ್ ಅಲ್ವಲ್ಲ ಸರ್? ನಿಮ್ಗೊಂದು ವಿಷಯ ಹೇಳ್ತೀನಿ, ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ 10 ಜನ ಬಂದು ನಿಂತ್ಕೋತಾರೆ ಸರ್, ಯಾವ್ದಕ್ಕೆ ಎದ್ರಲ್ಲ ನಾನು. ಆನಂದ್ ಮಗ ನನ್ ಮೇಲೆ ಕೈ ಎತ್ತಾನೆ, ನನ್ ಹೊಟ್ಟೆ ಗುದ್ದನ್ ಸರ್. ಏ ಇರಯ್ಯ, ಹೋಟೆಲ್ ಗುದ್ದ, ಬಗ್ಗಸ್ಕೊಂಡ್ ಗುದ್ದ ಅಂತ ಮಗು ತರ ಚಾಡಿ ಹೇಳ್ತಿಯಲ್ಲ. ಶ್ರೀ ಆನಂದ್ ಈಸ್ ಯೋ ಕೊಲೀಗ್, ಹೊಟ್ಟೆ ಮೇಲೆ ಅಷ್ಟು ಜೋರಾಗಿ ಗುದ್ದಬಾರ್ದ್ ಕಣಯ್ಯ. ಸೇ ಸಾರಿ ಟು. ಇವನಲ್ಲಿ ಇನ್ನಲ್ಲಿರ್ತಾನೆ, ಅಲ್ಲೋಡಿ ಅಲ್ಲೋಡಿ, ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡು ಯೂ ಟರ್ನ್ ಮಾಡಿದ್ರೆ ಅಲ್ಲಿರ್ತಾನೆ. ನೀವು ಸೀನಿ ಸರ್, ಇಷ್ಟು ದೊಡ್ಡ ಕಂಪ್ನಿಗೆ ಓನರ್ ಆಗಿದ್ದೀರಾ, ನಿಮ್ ಸೀನ್ ಕೂಡ ಅವನು ಸಹಿಸ್ಕೊಳ್ಳೋದಿಲ್ವಲ್ಲ ಸರ್? ನೀವು ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ನಿಮ್ ಸೀನ್ ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ನಿಮ್ದು ಒಂದು ಬದುಕ ಸರ್. ಹೋಗ್ ಕೆಲ್ಸ ನೋಡ್ಕೊ. ಮೇಘನಾ, ಹೋಗ್ದೆ ಏನ್ ಮಾಡ್ತಾಳೆ? ಮಾಮೂಲಿಯಾಗಿ ಭಯ ಇಟ್ಯಾ? ಅವಳೇ ಅಲ್ಲ, ನಿನ್ ನೋಡಿದ್ರೆ ಯಾರಾದ್ರೂ ಓಡ್ ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ, ಕ್ಯಾಬ್ ಹೊರಟೋಯ್ತು, ಕೆನ್ ಯು ಡ್ರಾಪ್ ಮೀ? ಥ್ಯಾಂಕ್ಸ್, ನಡೀರಿ ಹೋಗೋಣ. ಥ್ಯಾಂಕ್ ಯು. ಸೀಟ್ ಬೆಲ್ಟ್ ಹಾಕೊಂಡಿದ್ದೀರಾ? ಏ ಬಂದಿದ್ದೀನಿ, ಯಾಕೆ ತಡೆದ್ರಿ? ನಾನು ಸೈಡ್ಗೆ ಹಾಕಿ ಇಳಿತಿದ್ನಲ್ಲ, ನೀವು ಸೀನ್ಬೋದಿತ್ತು. ಪರವಾಗಿಲ್ಲ. ಏನು, ನಾನು ನೋಡಿದ್ರೆ ನಗು ಬರುತ್ತಾ? ಆಫೀಸಲ್ಲಿ ನೀವು ಮಾಡಿದ ಕೆಲಸ ನೆನಪಾಯ್ತು, ಆದ್ರೂ ಅಷ್ಟೊಂದು ಕೋಪ ಏನ್ರಿ ನಿಮ್ಗೆ? ಬರಲ್ವಾ, ಯಾರಾದ್ರೂ ನನ್ನ ಮುಂದೆ ಇರಿಟೇಟಿಂಗ್ ಆಗಿ ಬಿಹೇವ್ ಮಾಡಿದ್ರೆ, ಕ್ಲೀನ್ ಆಗಿಲ್ಲ ಅಂದ್ರೆ ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡಲ್ಲ. ಆ ಟೈಮಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ, ಆದ್ರೂ ನಾನು ಹೈಜಿನಿಕ್ ಆಗಿರ್ಬೇಕು ಅನ್ಕೋತೀನಿ, ನನ್ ಜೊತೆಲಿರೋರು ಹಾಗಿರ್ಬೇಕು ಅನ್ಕೋತೀನಿ. ತಪ್ಪಾ? ಖಂಡಿತ ಇಲ್ಲ. ಥ್ಯಾಂಕ್ಸ್, ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಿ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದೇನಿದೆ, ನೀವ್ ನಿಜಕ್ಕೂ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ನೀಟ್ ಆಗಿರ್ಬೇಕು ಅಂತ ಅನ್ಕೊಳ್ತೀರಾ. ಎಲ್ಲಾ ಹುಡುಗಿರು ನಿಮ್ ಹಾಗೆ ಕ್ಲೀನ್ ಆಗಿರೋ ಹುಡುಗರನ್ನ ಇಷ್ಟಪಡೋದು. ನಿಜವಾಗ್ಲೂ? ಏನ್ರಿ ನೀವು, ನೀವ್ ಯಾರನ್ನೂ ಲವ್ ಮಾಡಿಲ್ವಾ? ಮಾಡಿದ್ದೀನಿ, ಆದ್ರೆ ಇನ್ನೂ ಆ ಹುಡುಗಿಗೆ ಹೇಳಿಲ್ಲ. ಹೇಳ್ಬೋದಲ್ಲ. ಹೇಳೋಕ್ ಮುಂಚೆ ಆ ಹುಡುಗಿಗೆ ನನ್ ಇಷ್ಟನೋ ಇಲ್ವೋ ಅಂತ ತಿಳ್ಕೋಬೇಕಲ್ವಾ? ನಿಮ್ಗೇನ್ರಿ ಕಮ್ಮಿ, ನೀವ್ ಐ ಲವ್ ಯು ಹೇಳಿದ್ದ ನೆಕ್ಸ್ಟ್ ಮಿನಿಟ್ ಹುಡುಗಿ ಆಕಾಶದಲ್ಲಿ ಇರ್ತಾಳೆ. ಆ ವಿಷಯ ನನಗೆ ಈಗಲೇ ಗೊತ್ತಾಗಿದ್ ಕಣ್ರಿ. ನಿಲ್ಸಿ ನಿಲ್ಸಿ. ಸೀನ್ ಬರ್ತಾ ಇದೀಯಾ? ಫ್ಲಾಟ್ ಬಂತು ಸ್ವಾಮಿ. ಓ, ಸರಿಯಾಗಿದ್ದೀರಾ ನೀವು. ಹಾಗಾದ್ರೆ ಓಕೆ. ಏನೋ ಇಷ್ಟೊಂದು ಖುಷಿಯಾಗಿದೆಯಾ?
ರೋಡಲ್ಲಿ ಧೂಳಿಡ್ದಿರೋ ಬಸ್ ಏನಾದ್ರೂ ತೊಳೆದ್ಬಿಟ್ಟ? ಇಲ್ಲ ಸಿನಿಮಾಗೆ ಹೋದ್ರೆ ವಾಸನೆ ಬರುತ್ತೆ ಅಂತೇಳಿ ಬಾತ್ರೂಮ್ ತೊಳೆದ್ಬಿಟ್ಟಿಯಾ? ಹೇಳೋ ಮೇಘ್ನಾಗ ನಾನು ಇಷ್ಟ ಆಗಿದ್ದೀನೋ? ಅಯ್ಯಯ್ಯೋ, ಯಾವ ಎಮೋಷನ್ಗೆ ಏನ್ ರಿಯಾಕ್ಷನ್ ಕೊಡ್ತಾ ಇದೆಯೋ ಸಂತೋಷದ ವಿಷಯನ ನಗ್ನಗ್ತಾ ಕೇಳ್ಬೇಕು. ನೇನ್ ಅವನ್ ಹೇಳಿದ ಹಾಗಿರ್ಲಿ, ಆ ಹುಡುಗಿ ಏನ್ ಹೇಳಿದ್ಲ? ಇವತ್ತು ಆಫೀಸಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಸ್ಟಾಬ್ಲಿಷ್ ಆಯ್ತು. ಆಗಿದ್ ನೋಡಿ ನನ್ನ ಹತ್ರ ಅವಳು ಬರಲ್ಲ ಅಂತ ಅನ್ಕೊಂಡೆ. ಆದ್ರೂ ಅವಳು ಬಂದ್ಲು, ಕಾರಲ್ಲಿ ಕುತ್ಕೊಂಡ್ಲು. ಕಾರಲ್ಲಿ ಕುತ್ಕೊಂಡು ನೀವ್ ಯಾರನ್ನಾದ್ರೂ ಇಷ್ಟಪಟ್ರೆ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ಒಪ್ಕೋತಾರೆ ಅಂತ ನನ್ನ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಹೇಳಿದ್ಲಮ್ಮ. ಪಾಪ ಅವಳ ಮೆಂಟಲ್ ಕಂಡೀಷನ್ ಸರಿಲ್ವೇನೋ. ಏಯ್ ಅವನ್ ಮಾತ್ ಬಿಡು, ಒಳ್ಳೆ ಸಮಯ ನೋಡಿ ನಿನ್ ಮನ್ಸಲ್ಲಿರೋ ಮಾತು ಹೇಳ್ಬಿಡ್ಕಂದ. ಆತರ ಏನಕ್ಕಮ್ಮ, ನಿಮ್ ಬಗ್ಗೆ ಡೀಪ್ ಆಗಿ ಗೊತ್ತಾಗ್ಬಿಟ್ರೆ ನೀವ್ ಸಿಕ್ಕಾಕೊಳ್ತೀರಾ ಅನ್ನೋದು ಅಮ್ಮನ್ ಫೀಲಿಂಗು. ಯಾವ ಟೆನ್ಷನು ಬೇಡಮ್ಮ, ನಮ್ಮ ಲವ್ನ ಕಿತ್ತಾಕೋದಕ್ಕೆ ಯಾರ ಕೈಯಿಂದನು ಆಗಲ್ಲ. ನಮ್ಮನೆ ಗೆದ್ಬಿಟ್ಟಾಯ, ಬನ್ನಿ. ಶಬಾಷ್ ಯಜಮಾನ್ರೆ, ನಿಮ್ ಸೋದರಳಿಯ ಸೀನೂನ್ ಹೊಡೆಯೋದು, ನಿಮ್ ಪಂಚಾಯತಿ ಚೇರ್ ಅನ್ ಕಿತ್ಕೊಳ್ಳೋದು, ಅದೆರಡು ಆಗದೆ ಇರೋ ಕೆಲಸ ಬಿಡಿ. ಈ ಬರೀ ಆ ಭೂಪತಿ ಗೊತ್ತಾಗ್ಲೇಬೇಕು, ಮತ್ತೆ ಮತ್ತೆ ಪ್ರಯತ್ನ ಮಾಡೋದು ದಂಡ ಅಂತ. ಸ್ವಲ್ಪ ನೋಡ್ಕೊಂಡು ಹಿಡ್ಕೊಳ್ಳು, ಬಟ್ ನೋಡ್ತಾ ಇದ್ರೆ ನಿನಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ನನಗೇನಾಗತ್ತೆ ಮಾವ, ನೀವು ಮಾತ್ರ ಅಲ್ಲಿರ್ಬೇಕು ಮಾವ, ಅಷ್ಟೇನೆ. ಸೇಮ್ ನಿಮ್ ತರನೇ ಯಜಮಾನ್ರೆ. ಈ ಮೇಲ್ ಕಿತ್ಕೊಳ್ಳೋ ಅಮ್ಮ, ಸ್ವೀಟ್ ತಿಂದ್ರೆ ದಪ್ಪ ಆಗ್ತೀನಿ ಬೇಡ ಅಂತ ಹೇಳಿದ್ನಲ್ವಾ, ಅದಕ್ಕೆ ಅಲ್ವೇನೆ ಗಟ್ಟಿ ಮೊಸರು ಗಿಣ್ಣು ಕಳಿಸಿರೋದು. ಚಿಕ್ಕಮ್ಮ ಅದೆಲ್ಲ ನೋಡಿ ಟೆಂಪ್ಟ್ ಆಗಿ ತಿಂಡಿ ಪೋತಿ ಆಗೋಗಿದ್ದೀನಿ, ಕಷ್ಟಪಟ್ಟು 5 kg ಸಿಡ್ಸಿದ್ದೀನಿ ಹೇಳದ್ನಲ್ಲ. ಹಾಯ್. ಹಾಯ್ ಅಪ್ಪ. ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ ಯು ಅಪ್ಪ. ಹೇಗೋ ನಿನ್ನ ಲೋಗ ಆರಾಮಾಗಿದ್ಯಾ? ನೀನೇನ್ ಈಗ ಚಿಕ್ಕ ಮಗುನ? ಮಾಡ್ಕೋಬೇಕಾದಾಗ ಮಾಡ್ಕೋತೀನಿ ಅಂತ ಹೇಳದ್ನಲ್ಲ 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 ಹೇಳ್ದೆ ತಾನೆ. ಕೆಟ್ಟೋಗಿರೋ ಟೇಪ್ ರೆಕಾರ್ಡರ್ ಹೇಳ್ದೆ ಹೇಳ್ತಾ ಇದೀಯಾ, ಆದ್ರೆ ಮದುವೆ ಮಾತ್ರ ಮಾಡ್ಕೊತಿಲ್ಲ. ಸರಿ ಸರಿ, ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನು ಕಟ್ ಮಾಡ್ತೀನಿ. ಬಾಯಪ್ಪ. ಬಾಯಮ್ಮ. ಬಾಯ್. ಬಾರೆ ಅಡಿಗೆ ಮನೆಯಲ್ಲಿ ಸಾರು ಹೋಗ್ತದೆ ಅನ್ಸುತ್ತೆ. ಮದುವೆ ಒಂದಾಗಿದ್ರೆ ಸಾಕಿತ್ತು, ಇವಳು ಯಾವಾಗ ಮದ್ವೆ ಆಗ್ತಾಳೋ, ಯಾವಾಗ ನನ್ನ ಅಳಿನ ತೋರಿಸ್ತಾಳೋ. ಹ್ಯಾಪಿ ಬರ್ತ್ಡೇ ಮೆಘ್ನಾ. ಥ್ಯಾಂಕ್ ಯು. ಹೌ ಡು ಯು ನೋ? ಅಂದವಾಗಿರೋ ಹುಡುಗಿರು ನೋಡ್ತಿದ್ದಾಗ ಹುಡುಗರ ಕಣ್ಣು ಡೇಟ್ ಆಫ್ ಬರ್ತ್ ಪ್ಲೇಸ್ ಆಫ್ ಮಾಲ್ಸ್ ಮೇಲೆ ಇರುತ್ತೆ. ಇನ್ನು ಪ್ಲೇಸ್ ಆಫ್ ಮಾಲ್ಸ್ ಮೇಲೆ ಹೋಗುವಂತ ಕಲ್ಚರ್ ನನಗೆ ಡೆವಲಪ್ ಆಗಿಲ್ಲ. ಹಾಯ್ ಮೇಘನಾ, ಹ್ಯಾಪಿ ಬರ್ತ್ಡೇ. ಹಿಂದೆ ಹೋಗೋ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಸಾಕು. ಹೇ ಮೇಘನಾ, ಇದ್ರಲ್ಲಿರೋ ಗಿಫ್ಟ್ ನ ನೀನ್ ಗೆಸ್ ಮಾಡಿದ್ರೆ ನನ್ 1 month ಸ್ಯಾಲರಿ ನಿಂಗೆ ಗಿಫ್ಟ್ ಆಗಿ ಕೊಡ್ತೀನಿ. ಅವ್ರ ಮಧ್ಯೆ ಜಗಳ ಇಡೋಕ್ ಕೇಳ್ತಿದ್ಯಾ ಇಲ್ಲ ನಿಜವಾಗ್ಲೂ ಕೇಳ್ತಿದ್ಯಾ? ಇಷ್ಟು ಸ್ಪೆಷಲ್ ಐಟಮ್ ಅಂತಂದ್ರೆ ಏನೋ ಇಂಟ್ರೆಸ್ಟಿಂಗ್ ಆಗಿರ್ಬೇಕಲ್ಲ. ಎನಿ ಗೋಲ್ಡ್? ಗೋಲ್ಡ್ ಅಲ್ದೇ ಇರಬಹುದು, ಆದ್ರೆ ಅದ್ರಲ್ಲಿರುವಂತದ್ದೆಲ್ಲ ನನಗೆ ಬಂಗಾರಕ್ಕೆ ಸಮಾನ. ಕೆನ್ ಐ ಓಪನ್ ಇಟ್? ಡೋಂಟ್ ಟಚ್. ಒಂದ್ ಡ್ರಾಪ್ ಹಾಕೋ ಕೈ ಗುಜ್ಕೊಂಡು ನಾನೇ ತೆಗಿತೀನಿ, ಕೊಡಿ. ಓಕೆ ಓಪನ್ ಮಾಡಿ. ಸೂಪರ್. ಸ್ಯಾನಿಟೈಸರ್, ಬಾಡಿ ಬಟರ್, ಬಾಡಿ ಸ್ಕ್ರಬ್, ಆಂಟಿಬ್ಯಾಕ್ಟೀರಿಯಲ್ ಸೋಪ್ ಅಂಡ್ ಲೂಫರ್. ಈ ಪ್ರಪಂಚದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಊಟದ ಜೊತೆಯಲ್ಲಿ ಇವೆಲ್ಲನೂ ತುಂಬಾನೇ ಮುಖ್ಯ ಅಂತ ಬರ್ತ್ಡೇಗಳಿಗೆ ಗಿಫ್ಟು ಅಂತ ಕೊಟ್ಟು ಎಂಕರೇಜ್ ಮಾಡ್ತಾ ಇರ್ತೀನಿ. ಓ ಹೇಯ್, ಹೌಸ್ ಮೈ ಕಾನ್ಸೆಪ್ಟ್? ಸೂಪರ್. ಹಲೋ, ನೀವು ಈ ತರ ಎನ್ಕರೇಜ್ ಮಾಡ್ತಿದ್ರೆ ಈ ಕಂಪನಿ ಹೆಸರು OCD ಸೊಲ್ಯೂಷನ್ಸ್ ಅಂತ ಹೇಳ್ಬೇಕಾಗತ್ತೆ. OCD ಅಂದ್ರೆ ಏನು? ಹೇಳ್ತೀನಿ, ಅದೊಂದು ಕ್ವಾಲಿಫಿಕೇಶನ್, ಗ್ರೇಟ್ ಪರ್ಸನ್ಸ್ ಗಳಿಗೆ ಅದ್ಭುತವಾದ ಗೌರವ. ಆಹಾ, ಅಂದ್ರೆ ಆಸ್ಕರ್ ಅವಾರ್ಡ್ ಅನ್ನೋ ಹಾಗೆ. RNG ಅನ್ಕೊಳ್ಳಿ. OCD ನ ಆಸ್ಕರ್ ಗೋಲಿಸ್ತಾವ್ರೆ. ಒಳ್ಳೆ ಐರವತ ಬಸ್ ಅನ್ಕೊಂಡೆ, ಕ್ಯಾಂಪಸ್ ಈಸಿಯಾಗಿ ಬಿದ್ದೋದ್ಲು. ಮೇಘನಾ, ಆಗ್ಲೇ ನೋಡಿದಾಗ ನಿಮ್ಮ ಕಣ್ಣಲ್ಲಿ ಸ್ಪಾರ್ಕ್ಸ್ ನ ಅಬ್ಸರ್ವ್ ಮಾಡಿದೆ, ಅಂದ್ರೆ ನನ್ನ ಟೇಸ್ಟ್ ನಿಮ್ಮ ಮನಸ್ಸನ್ನ ಟಚ್ ಮಾಡಿದೆ ಅಂತ. ಇನ್ ಯಾವುದೇ ಕಾರಣಕ್ಕೂ ಲೇಟ್ ಮಾಡದೆ ನಾವಿಬ್ರು ತುಂಬಾ ಕ್ಲೋಸ್ ಆಗ್ಬಿಡ್ಬೇಕು.
ಸುಂದರಾಂಗ ಮಹಾನುಭಾವನೇ ಬಾ, ಮಹಾನುಭಾವನೇ ಬಾ, ಸುಂದರಾಂಗ ಮಹಾನುಭಾವನೇ ಬಾ. ಎದುರಲ್ಲೇ ಕಾಣಿಸಿ, ಕನಸೆಲ್ಲ ಪೋಣಿಸಿ, ಅತಿ ಪ್ರೇಮ ತೋರಿಸಿ, ಮನಸ್ಸೆಲ್ಲ ತುಂಬುವೆ ಮಹಾನುಭಾವನೇ ಬಾ, ಸುಂದರಾಂಗ ಮಹಾನುಭಾವನೇ ಬಾ, ಮಹಾನುಭಾವನೇ ಬಾ, ಸುಂದರಾಂಗ ಮಹಾನುಭಾವನೇ ಬಾ. ನಿಂತು ಬಿಡಿಸಲು ಮಾತು, ಒಲವಿನ ಕಂತು ಬಿಡಿಸುವ ಹಾಗೆ ಅಡಗಿಸಿಕೊಂಡೆ. ಎರಿಸಿದ ಮುತ್ತು ಬರಸೆಳೆದಿತ್ತು ನಾಚಿಕೆ ಹಾಗೆ, ಬಿಗಿದಪ್ಪಿ ನಿಲ್ಲೋ ನೀನು. ಮರೆತಂತೆ ನಾನೇನು ಮನಸ್ಸಿಂದ ನಿನ್ನನ್ನು ಮೆಚ್ಚಿಸಲು, ಇನ್ನೇನು ದಾರಿಗಳೇ ಸಿಗದಂತೆ. ಹಸುವು ಅರ್ಜೆಂಟ್ ಬಂದ್ಬಿಟ್ಟೆ. ಇವನು ಕ್ಲೀನಿಂಗ್ ಜೊತೆಯಲ್ಲಿ ಕ್ಲಾರಿಟಿ ಕೂಡ ಇರಬೇಕು. ಅರ್ಜೆಂಟ್ ಹಸಿವ? ಹಸಿವು ಹೊಟ್ಟೆಗೆ, ಅರ್ಜೆಂಟ್ ಹಾರ್ಟ್ಗೆ. ಇವತ್ತು ಮೇಘನಾಗೆ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ವಾವ್, ಮೇಘನಾಗೆ ಆಲ್ ದ ಬೆಸ್ಟ್ ಬ್ರೋ. ಅಮ್ಮ ಬೇಗ. ಅಬ್ಬಾ ಬರ್ತಾ ಇದ್ದೀನಿ ಕಣೋ, ಅರ್ಜೆಂಟ್ ಮಾಡ್ಬೇಡ. 8:42 ಆಯ್ತು. ನಿಂಗೇನೋ ಸ್ಪೆಷಲ್ ಮಾಡೋಣ ಅನ್ಕೊಂಡೆ, ಲೇಟ್ ಆಗೋಯ್ತು. ಅದೇನದು? ಲಕ್ಷ್ಮಿ ಬರ್ಲಿಲ್ಲ ಕಣೋ, ನಿನ್ ಪ್ಲೇಟು ಸ್ಪೂನು ತೊಳೆದಿಲ್ಲ ಅನ್ಕೋತೀನಿ. ಕಾಣಿಸ್ಲಿಲ್ಲ, ಹೋಗ್ಲಿ ಬಿಡು. ಈ ತರ ಆದ್ರೂ ನನ್ ಮಗನ್ ತಿನ್ನಿಸ್ತೀನಿ. ಎಷ್ಟ್ ದಿನ ಆಯ್ತು ನನ್ ಕೈಯಿಂದ ತಿನ್ಸಿ. ತಿನ್ನೋ, ನಂದು ಒಳ್ಳೆ ಕೈಯೇ. ಅಮ್ಮ ಒಳ್ಳೇದು ಕೆಟ್ಟದು ನಮ್ ಕಣ್ಣು ಕಾಣಲ್ಲ. ನೀನ್ ಈಗ ತಾನೆ ಕಿಚನ್ ಇಂದ ಬಂದಿದ್ಯಾ, ಸ್ವೆಟ್ಟು ಜಮ್ಸು ನಿನ್ ಕೈಗೆ ಅಂಟ್ಕೊಂಡಿರುತ್ತೆ, ಹೀಗ್ ತಿಂದ್ರೆ ಇನ್ಫೆಕ್ಷನ್ ಆಗತ್ತೆ. ಹೋಗಿ ಬ್ರೆಡ್ಡು ಬಟರ್ ತಂದ್ಬಿಡು. ಲೇ, ನಿನಗೆ ನೀಟ್ನೆಸ್ ಹುಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಮ್ಮ ಮಾಡ್ದೇನೆ ತಿನ್ನೋದಂತೇಳಿ ಬೇಗ ಎದ್ದು ರೆಡಿ ಮಾಡಿದ್ದಾರೆ. ಅದು ಹುಷಾರಿಲ್ಲ ಅಂದ್ರು. ಹುಷಾರಿಲ್ವಾ, ಏನಾಯ್ತು? ಏನೂ ಇಲ್ಲ, ನೀನ್ ತಿನ್ನು. ಲೇ, 2 ದಿನದಿಂದ ವೈರಲ್ ಫೀವರ್ ಕಣೋ, ಬಿಟ್ಬಿಟ್ ಬರ್ತಿದೆ. ಎಲ್ಲಿ ನೀ ಗೊತ್ತಾದ್ರೆ ಹತ್ರ ಕೂಡ ಬಿಟ್ಕೊಳ್ಳಲ್ವ ಅಂತೇಳಿ ಟ್ಯಾಬ್ಲೆಟ್ ತಗೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪಾಪ. ಕಿಶೋರ್, ನಿಲ್ಲಿಸ್ತೀಯಾ?
ಇವಾಗ ಕಡಿಮೆ ಆಗೋಯ್ತು ಕಣೋ, ಏನೂ ಇಲ್ಲ, ಬೇಕಾದ್ರೆ ನೋಡು. ತಿನ್ನಪ್ಪ, ಹಸಿವು ಒಂದೇ, ನನ್ ಕಂದ ಅಲ್ವಾ, ನಿನಗಿಷ್ಟ ಅಂತ ಕಷ್ಟಪಟ್ಟು ಮಾಡಿದ್ದೀನಿ, ತಿನ್ನು. ಬೇಡಮ್ಮ. ಹಲೋ. ಹಾಯ್ ಮೇಘನಾ. ಹಾಯ್. ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಮಾತಾಡಿ. ಅಂದ್ರೆ ಪರ್ಸನಲ್ ಆಗಿದ್ರೆ ಬೆಟರ್. ಆದ್ರೆ ನಾನ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಹಾಸ್ಪಿಟಲ್ಗ? ನೀವ್ಯಾಕೆ ಹೋದ್ರಿ? ಏನಿಲ್ಲ, ನಮ್ ತಂದೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ರಿಪೋರ್ಟ್ಸ್ ತೋರ್ಸೋಣ ಅಂತ ಸಿಟಿಜನ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಸಿಟಿಜನ್ ಹಾಸ್ಪಿಟಲ್? ಅಲ್ಲಿ ನೀವ್ ಅಲ್ಲೇ ಇರಿ, ನಾನು ಅಲ್ಲೇ ಬರ್ತೀನಿ. ಮತ್ತೆ ಮಾಡ್ತೀನಿ. ಓಕೆ, ಬೈ 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 ಬೈ. ಮೇಘನಾ, ಹಲೋ. ನೋಡ್ದೆ ಜನ ಪೇಷಂಟ್ ಮುಂದೆ ಕ್ಯಾಂಡಿ ಕ್ರಶ್ ಆಡ್ಕೊಂಡು ಕೂಲ ಕೂತಿದ್ದೀರಲ್ಲ, ಆ ರೋಗ ಇರೋರ ಜೊತೆ 10 ಸೆಕೆಂಡ್ ಕುತ್ಕೊಂಡ್ರೆ ಸಾಕು ಅವ್ರ ಡಿಸೀಸ್ ನಮ್ ಗಂಟಕೊಳ್ಳೋದಕ್ಕೆ. ಡಿಸೀಸ್? ಅಷ್ಟೊಂದು ಹೆಲ್ತ್ ಕಾನ್ಶಿಯಸ್ ಇರೋಳು, ಪ್ರಿಕಾಕ್ಷನ್ ತಗೊಳ್ದೆ ಹಾಸ್ಪಿಟಲ್ ಯಾಕೆ ಬಂದ್ರಿ? ನಿಮ್ಗೇನಾದ್ರೂ ಆದ್ರೆ ನಾನೇನ್ ಮಾಡ್ಲಿ? ಇದೇನು ಇಷ್ಟೊಂದು ಪ್ಯಾನಿಕ್ ಆಗ್ತಾ ಇದ್ದೀರಾ? ಏನಕ್ಕೆ? ಏನ್ ಹಾಗೆ ಹೇಳ್ತಿದ್ದೀರಾ? ನಾನು ಪ್ರೀತಿಸ್ತದೇನಲ್ಲ, ನಿಮ್ಮನ್ನು ಕಾಪಾಡ್ಕೋಬೇಕು, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಯುನೋ. ಲವ್ ಏನು ಇದ್ಯಾವಾಗ್ಲಿಂದ ಹೇಳಿಲ್ಲ ಅಲ್ವಾ? ಹೇಳ್ತೀನಿ. ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ಕನೆಕ್ಟ್ ಆಗಿಬಿಟ್ಟೆ. ನೀವು ಆಫೀಸಿಗೆ ಬಂದಾಗ ನನಗೋಸ್ಕರ ಬಂದಿದ್ದೀರಾ ಅಂತ, ನನ್ನ ಪದ್ಧತಿ ಇಷ್ಟ ಆಗಿದೆ ಅಂದಾಗ ನೀವು ನನ್ನೋರೇ ಅಂತ ಫಿಕ್ಸ್ ಆಗಿಬಿಟ್ಟೆ. ನೀವಂದ್ರೆ ನನಗೆ ತುಂಬ ಇಷ್ಟ. ನೀವು ಯಾವುದಾದ್ರೂ ಡೇಂಜರಲ್ಲಿ ಇದ್ದೀರ ಅನ್ನೋ ಥಾಟ್ ಕೂಡ ನನಗೆ ಸಹಿಸೋಕ್ಕಾಗಲ್ಲ. ನನ್ನ ಪ್ರಪಂಚದಲ್ಲಿರೋದು ಇಬ್ಬರೇ ಇಬ್ರು, ಒಂದು ಅಮ್ಮ, ಇನ್ನೊಂದು ನೀವು. ಇದಕ್ಕಿಂತ ಕ್ಲೀನಾಗಿ ಹೇಗೆ ಪ್ರಪೋಸ್ ಮಾಡಬೇಕೋ ನನಗಂತೂ ಗೊತ್ತಿಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಪಾಸಿಟಿವ್ ಇನ್ ಫ್ರಮ್ ಯು. ಅದೇನ್ ಸರ್, ಒಂಥರ ವೆರೈಟಿ ಆಗಿದೆ. ಪೊಲ್ಯೂಟೆಡ್ ಗಾಳಿನ ತಗೊಂಡ್ರೆ ಅಲರ್ಜೀಸ್ ಬರುತ್ತಲ್ವಾ, ಅದು ಬರಬಾರ್ದು ಅಂತ ಏರ್ ಪ್ಯೂರಿಫೈಯರ್. ವಾವ್, ನಾನು ಸತಿ ಉಪಯೋಗಿಸ್ಲಾ? ನೀವು ಬಳಸಿದ್ರೆ ನಾನು ಬಳಸಕ್ಕಾಗಲ್ಲ ಅಲ್ವಾ?
ಸರಿ ಕಣೆ, ನೀನ್ ಮಾತಾಡ್ತಿರೋ, ನಾನು ರೌಂಡ್ ಮಾಡ್ಕೊಂಡ್ ಬರ್ತೀನಿ. ನಿಮ್ ಹತ್ರ ತುಂಬಾ ವಿಷಯಗಳು ಕಲಿಬಹುದು ರೀ. ನಿಮ್ ಹತ್ರನೂ ತುಂಬಾನೇ ಕಲ್ತ್ಕೋಬಹುದು. ಐ ಲವ್ ಯು ಹೇಳಿದ್ರೆ ರೆಸ್ಪಾಂಡ್ ಮಾಡದಿರೋದು, ಫೋನ್ ಮಾಡಿದ್ರೆ ಕಟ್ ಮಾಡೋದು, ಮೆಸೇಜ್ ನೋಡಿದ್ರು ಕೂಡ ರಿಪ್ಲೈ ಮಾಡದಿರೋದು. ಹಾ, ಮತ್ತೆ ಕಾಣಿಸ್ಕೊಂಡಾಗ ಏನು ಆಗದಿರೋ ತರ ಹೇಗಿದ್ದೀರ ರೀ ಅಂತ ಕೇಳೋದು. ಐ ಲಲ್ಸ್ ಲರ್ನ್. ನೀವು ನಿಜವಾಗ್ಲೂ ಸೀರಿಯಸ್ಸಾ? ಸೀರಿಯಸ್ಸಾ? ನಾನು ಯಾವ ಕೆಲಸ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತೀನಿ. ನಾಟ್ ಈವನ್ 99.99% 100% ಪರ್ಫೆಕ್ಟಾಗಿ ಮಾಡ್ತೀನಿ. ಅದು ಲವ್ವೇ ಆಗಲಿ ಬೇರೇನೇ ಆಗಲಿ, ಐ ಆಮ್ ಎ ಓ ಸಿ ಡಿ ಮ್ಯಾನ್, ದ ಕ್ವಾಲಿಟಿ ಮ್ಯಾನ್. ನಾನೊಂದು ಹುಡುಗಿನ ಟಚ್ ಮಾಡಿದ್ರೆ ಲೈಫ್ ಕೊಡೋದೇ ನನ್ನ ಪಾಲಿಸಿ. ಟಚ್ ಮಾಡು ಅಂತೀರಾ? ವಾಟರ್ ಬೇಕಾ? ಬೇಡ ಬೇಡ ಬೇಡ, ಥ್ಯಾಂಕ್ಸ್. ಆನ್ಸರ್ ಬೇಕು. ಸರಿ, ಹಾಗಿದ್ರೆ ಮಾಡ್ಕೊಳ್ಳಿ ಸೈಕ್ಲಿಂಗ್. ಓಯ್, ಏನು ಹೇಳದೆ ಹೋಗ್ತಿದ್ದೀರಲ್ಲ, ಓಕೆನಾ? ಇಲ್ಲ, ಅದನ್ನ ನಮ್ಮ ಫಾದರ್ ಹೇಳ್ತಾರೆ. ಈಗ ಅವರಿಲ್ಲಿಂದ ಬಂದು ಮಧ್ಯದಲ್ಲಿ ಬಿಗಿನಿಂಗ್ ಇಂದ ಇದ್ದಾರೆ. ನನ್ನ ಚಿಕ್ಕ ವಯಸ್ಸಿಂದ ನನ್ ಪ್ರೀತಿಸಿದ್ರು, ಮದ್ವೆ ಆದ್ರು ಅವ್ರು ಇಷ್ಟಪಟ್ರೇನೆ. ಈಗ ಅವ್ರಿಗೆ ನಾನು ಹೇಗೆ ಇಷ್ಟ ಆಗ್ಬೇಕು? ಆಫ್ಟರ್ನೂನ್ ಲಂಚ್ ಅಲ್ಲಿ ಇಲ್ಲೇ ಇರ್ತಾರ? ಬರ್ತಾ ಇದಾರೆ. ಒಂದ್ ವೇಳೆ ಇಷ್ಟ ಆಗ್ಲಿಲ್ಲ ಅಂದ್ರೆ? ಹಾಯ್ ಆನಂದ್ ಅವರೇ, ಹೌ ಆರ್ ಯು? ವಾಕಿಂಗ್ ಬಂದಿದ್ರಾ? ನಿಮ್ ಮಷೀನ್ ಎಲ್ಲಿ? ಹಾಕೊಳ್ಳಿ, ಗಾಳಿಲೆಲ್ಲ ತುಂಬಾ ಪೊಲ್ಯೂಷನ್ ಇದೆ. ಅರ್ಥ ಆಯ್ತು, ನೀವೀಗ ಹೋಗ್ಬೋದು. ಬಾಯ್. ಅಪ್ಪ, ಅದೇನು ವಿಲೇಜರ್ ತರ ಇದಾರ? ಬಯಲ್ಸೀಮೆ ಅಂದ್ರೆ ಹಳ್ಳಿನೇ ತಾನೆ. ಆದ್ರೆ ನಿಮ್ ಸ್ಲ್ಯಾಂಗ್ ಆತರ ಇರಲ್ವಲ್ಲ? ಹಾಗಿದ್ರೆ ಕಿವಿ ಮೇಲೆ ಹೂ ಇಟ್ಬಿಡ್ತಾರೆ ನಿಮ್ ಸಿಟಿನವರು. ಐ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ಅದನ್ನ ಕಳ್ಕೋಬೇಡಿ. ಅಪ್ಪ ಅಣ್ಣ, ಹಳಿ ಅಂದ್ರು ಸಾಕಾದಾಗ ಅವ್ರೆ. ನಮಸ್ತೆ ಅಂಕಲ್. ನಮಸ್ತೆ. ಬರೀ ನಮಸ್ತೆ ಮಾಡಿದ್ರೆ ಹೆಂಗೆ? ಇಬ್ರು ಶೇಕ್ ಹ್ಯಾಂಡ್ ಕುಟ್ಕೊಳ್ಳಿ, ಕೊಡಿ. ಅದು ನಮ್ಮ ಮನೇಲೇ ಇರ್ತಾರೆ ಭದ್ರ. ಹೈ, ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ನಿಧಾನಕ್ಕೆ. ಹೇಳಿ ಅಂಕಲ್, ಹೇಗಿದ್ದೀರಾ? ಮಧ್ಯರಾತ್ರಿ ನನ್ನ ಮಗಳು ಫೋನ್ ಮಾಡಿ ಮದ್ವೆ ಆಗೋ ಹುಡುಗನ ನೋಡಿ ಬನ್ನಿ ಅಂತಂದ್ಲು. ಈ ಮಾತ್ ಯಾವಾಗ ಹೇಳ್ತಾಳೆ ಅಂತ ಕಾಯ್ತಾ ಇದ್ದೆ. ನಾನ್ ಸುಮ್ನಿರ್ತೀನ, ಕಾರ್ ತಗೊಂಡ್ ಬಂದೇ ಬಿಟ್ಟೆ. ನಿಮ್ ತಂದೆಯವರಿಲ್ಲ ಅಂತೇಳಿ ನನ್ ಮಗಳು ಹೇಳಿದ್ಲು. ನಿಮ್ ತಾಯಿ ಏನ್ ಮಾಡ್ತಾ ಇದ್ದಾರೆ? ನೀನೊಬ್ನೇನಾ, ಅಣ್ಣ ತಮ್ಮ ಯಾರಾದ್ರೂ ಇದಾರ? ಅದು ಇದೇನಿದು, ಅವಾಗ್ನಿಂದ ಇದನ್ನ ಕೈ ಹೊಡ್ಕೋತಾ ಇದ್ದೀರಾ? ಅದು ಸ್ಯಾನಿಟೈಸರ್. ಸೆಂಟಾ? ಶೇಕ್ ಹ್ಯಾಂಡ್ ಮಾಡಿದ್ಮೇಲೆ ಅದನ್ನ ಬಳಸಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಆಗೋಗ್ಬಿಟ್ಟಿದೆ. ತುಂಬಾ ಬಳಸುತ್ತೆ ಅನ್ಸುತ್ತೆ. ಒಂದ್ ಸೆಕೆಂಡ್ ಅಂಕಲ್, ಒಂದ್ ಸೆಕೆಂಡ್. ಈಗಲೇ ಬರ್ತೀನಿ. ನಾನು ಬರಲ್ಲ. ಬೇಡ, ನೀನ್ ಕೂತ್ಕೋ. ಹೋಯ್ತಾ, ಒಂದ್ ಎರಡು ಇಸ್ಕೊಂಡು ಹೋಗ್ಬೇಕು. ಎಕ್ಸ್ಕ್ಯೂಸ್ ಮೀ, ಇದನ್ನ ಕ್ಲೋಸ್ ಮಾಡ್ಬಿಡು. ಹಾಯ್ ಅಂಕಲ್, ನಾವ್ ಐಮ್ ಫ್ರೀ. ಈಗ ಕೇಳಿ ಅಂಕಲ್, ನಿಮ್ ಕ್ವಶನ್ಸ್ಗೆ ಟಕಟಕ ಅಂತ ಆನ್ಸರ್ ಮಾಡ್ಬಿಡ್ತೀನಿ. ಅದು ಫುಡ್ ಸರ್. ಹುಷಾರಾಗಿಡು. ನಿನ್ ಫೇಸ್ ನೋಡಿ ಖಂಡಿತ ಚೆಲ್ತೀಯ ಅಂತ ಅನ್ಕೊಂಡೆ. ಬೇಗ ಕ್ಲೀನ್ ಮಾಡು. ಸಾರಿ ಸರ್, ಈಗಲೇ ಕ್ಲೀನ್ ಮಾಡ್ತೀನಿ. ಮಾತಾಡೋಣವಾ? ಅಯ್ಯೋ, ಏನ್ ನೀವು, ಎಂತ ಮಾತು, ನಾಚಿಕೆನೇ ಇಲ್ಲದೆ ಮಾತಾಡಿ. ಮತ್ತೆ ನಿಮ್ ತಾಯಿ ಏನ್ ಮಾಡ್ತಾ ಇದ್ದಾರೆ? ನಿಮ್ ಮನೆಯಲ್ಲಿರೋದು ಅಣ್ಣ ತಮ್ಮ? ಮಗು. ಅಂಕಲ್ ಕೇಳಿಸ್ಕೊತಾ ಇದೀಯಾ? ಅಯ್ಯೋ, ಅದೇ ತಾನೆ, ನಿಮ್ ಮಗಳೆಲ್ಲಿರ್ತಾಳೆ, ನಮ್ಮನೆ ಏನ್ ಮಾಡ್ತದೆ, ಅದೇ ತಾನೆ ಕೇಳಿದ್ದು. ಅದಲ್ಲ ಕಣ್ರಿ, ಅಪ್ಪಯವ್ರು ಏನ್ ಕೇಳ್ತಾವ್ರೆ ಅಂದ್ರೆ, ನಿಮ್ ಅಮ್ಮ ಏನ್ ಗುಬಾಟ್ ನನ್ ಮಗನೇ, ಬೇಗ ಬಾರೋ, ಇದು ನೋಡಕ್ಕಾಗದೆ ಸಾಯ್ತಾ ಇದ್ದೀನಿ. ಬರ್ತಾ ಇದ್ದೀನಿ ಸರ್.
ಸಾರಿ ಅಂಕಲ್, ನನಗೆ ಯಾವುದೇ ಆಗಲಿ ಕ್ಲೀನಾಗಿ ನೀಟಾಗಿಲ್ಲ ಅಂದರೆ ಮೈಂಡು ಸರಿಯಾಗಿ ಕೆಲಸ ಮಾಡಲ್ಲ, ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಹೇಳಿ ಅಂಕಲ್. ಹೊಟ್ಟೆ ಹಸಿತಾ ಇದೆ, ತಿನ್ಕೊಂಡು ಮಾತಾಡೋಣವಾ? ಓ ಅಂಕಲ್ ಈಸ್ ಹಂಗ್ರಿ, ತಿನ್ನೋಣ ಅಂಕಲ್. ಯಾರಿವನು ಯಾರಿವನು, ಯಾವ ಊರವನು, ಯಾವ ತಾಯಿಗೆ ಮಗನು ಇವನ, ಏನೋ ಮಾಡಿದನು. ನೀವು ತಿನ್ನಿ ಅಂಕಲ್, ನೀಟಾಗ್ತೀನಿ, ನೀಟಾಗ್ತೀನಿ ಅಂಕಲ್, ಚೆನ್ನಾಗಿ. ಹನಿ ಹನಿ ಸೇರಿ ಸಾಗರವಾಗಿ, ಸಾಗರ ಕೆರಳಿ ಮೇಘಗಳಾಗಿ, ಮೇಘಗಳೆಲ್ಲ ರಾಘವ ಕೂಗಿ, ರಾಘವ ಕರಗಿ ಮಳೆ ಹನಿಯಾಗಿ, ಓ ನವಿಲೆ ಎಲ್ಲ ನಿನಗಾಗಿ, ನಿಮ್ಮಪ್ಪನ ಬಾಯಿನ ಸರಿಯಾಗಿ ಒರೆಸ್ಕೊಂತ ನೀನೇ ಹೇಳು. ಏನ್ ನಿನ್ ಹಾಡುಗಳು? ಕ್ಲೀನ್ ಮಾಡ್ಕೊಂತ ಹೇಳು, ನನ್ ಕೈಲಾಗ್ತಾ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಒರೆಸ್ಕೊಂತ ಹೇಳು, ಪ್ಲೀಸ್ ಮೂತಿನ ಒರೆಸ್ಕೊಂತ ಹೇಳು, ನನ್ ಕೈಲಾಗ್ತಾ ಇಲ್ಲ, ಪ್ಲೀಸ್. ಅಷ್ಟೇ, ಅದ್ರಲ್ಲಿ ಏನಿದೆ, ತಿನ್ನಿ ಯಜಮಾನ್ರೆ. ಹೋಯ್ತು ಹೋಯ್ತು, ಇನ್ನೊಂದು ಸ್ವಲ್ಪ ಅಂಟ್ಕೊಂಡಿದೆ ಅಂಕಲ್, ತಗೊಳ್ಳಿ. ನೋ 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 ನೋ, ಇಲ್ಲಿ ತಿನ್ನಿ ತಿನ್ನಿ. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್ ಅಂಕಲ್. ಚಿಕನ್ ಪೀಸ್ ಬೇಡವಾ? ದಮ್ ಬಿರಿಯಾನಿ ಇಷ್ಟ ಆಯ್ತಾ? ಅಮ್ಮ, ಹುಡುಗ ಚೆನ್ನಾಗಿದ್ದಾನೆ, ನಿನಗೆ ಸರಿಯಾದ ಜೋಡಿ. ಥ್ಯಾಂಕ್ ಯು ಅಂಕಲ್. ಆದರೆ ಈ ಮದುವೆ ನಡೆಯಲ್ಲ. ಆದರೆ ಯಾಕಪ್ಪ? ಮಗಳೇ, ಇವನ ಅತಿಯಾದ ಶುಚಿ ತಡ್ಕೊಳ್ಳೋದು ನಮಗೆ ತುಂಬಾ ಕಷ್ಟ, ನಮಗೆ ಬೇಕಾಯ್ದಲ್ಲ. ಅಪ್ಪ ಹೇಳದ್ನಲ್ಲ, ಅವ್ರು ಸ್ವಲ್ಪ ಕ್ಲಾಸ್, ಅಭ್ಯಾಸ ಆದ್ಮೇಲೆ ಅವರೇ ಹೊಂದ್ಕೊಂಡು ಹೋಗ್ತಾರೆ, ಪ್ರೀತಿ ಮಾಡಿದ್ರೆ ಪ್ರಾಣ ಕೊಡ್ತಾರೆ ಅಂತ. ಈ ವಿಷಯ ನನಗೂ ಹೇಳಿಲ್ಲ ಅಂಕಲ್. ರಿಯಲಿ? ಮಗಳೇ, ಇವನ್ ಜೊತೆ ಅರ್ಧ ಗಂಟೆ ಶಾಂತವಾಗಿ ಊಟನೇ ಮಾಡಕ್ಕಾಗ್ಲಿಲ್ಲ, ಜೀವನ ಪೂರ್ತಿ ಸಂಸಾರ ಹೇಗ್ ಮಾಡ್ತೀಯಮ್ಮ? ಅಪ್ಪ ನನ್ಗಿಷ್ಟ ಆಗಿದ್ದಾರೆ ಅಂತ ಹೇಳ್ತಿದ್ದೀನಲ್ಲ, ಪ್ಲೀಸ್. ಎಷ್ಟು ಮುದ್ದ ಕೇಳ್ತಾವಳೆ ಅಂಕಲ್, ನನ್ನ ಅವಳು ಕೊಟ್ಬಿಡಿ ಅಂಕಲ್, ಪ್ಲೀಸ್ ಅಂಕಲ್. ಹಾಗಾದ್ರೆ ಮಾಡ್ಕೋ. ಥ್ಯಾಂಕ್ ಯು ಅಂಕಲ್. ನನ್ನ ಕರಿತೀರಾ, ನನ್ನ ಕೇಳ್ತೀರಾ? ರುದ್ರ ಬಾರೋ. ಯಜಮಾನ್ರೆ ಬ್ಯಾಗೋ, ಯಜಮಾನ್ರೆ ಒಂದ್ ನಿಮಿಷ ಕೊಡೋ ಇಲ್ಲಿ. ಅಪ್ಪ ಅಣ್ಣ ಅಣ್ಣ ಅಣ್ಣ, ಹೊಟ್ಟೆ ಹಸಿತಾ ಇದ್ದಣ ಅಣ್ಣ ಅಣ್ಣ ಅಣ್ಣ, ಏನಾದ್ರೂ ಕೊಡಿ ಅಣ್ಣ ಅಣ್ಣ, ಹೊಟ್ಟೆ. ಬ್ಯಾಗು ಅಯ್ಯೋ, ನಾನು ತಗೊಂಡ್ ಬರ್ತೀನಿ. ಅಕ್ಕಯ್ಯ ಸ್ವಲ್ಪ ನಿಲ್ಲಿಸ್ತೀರಾ? ಏಯ್ ನಿಲ್ಸೋದ್ರೆ ಅರ್ಥ ಆಗಲ್ವಾ, ನಿಲ್ಸೋ. ಅಣ್ಣ ಹಾ ಕೊಡೋ. ಲೈ ಲೈ, ಅವನಿಗೆ ಗೊತ್ತಿಲ್ಲದೆ ಕದ್ಬಿಟ್ಟ, ನೀನು ಗೊತ್ತಿದ್ದು ತಪ್ಪು ಮಾಡ್ಬೇಡ, ಆ ಬ್ಯಾಗ್ ಕೊಟ್ಬಿಡು. ಏನೋ ನೋಟ ಕೆಟ್ಟ ಕೆಲಸ ಮಾಡ್ಬಿಟ್ಟು ಕೊಡೋ. ಲೈ ಲೈ ಲೈ, ಬ್ಯಾಗ್ ಒಳಗೆ ಬೇಡ. ನಿನಗ್ ದಮ್ ಇದ್ರೆ ತಗೊಳ್ಳೋ ನೋಡೋಣ. ನನಗ್ ದಮ್ ಇಲ್ವಾಪ, ಈ ಚರಂಡಿ ದೇಹನ್ ಮುಟ್ಟಕ್ಕಂತ ನಂಗೆ ನಿಜವಾಗ್ಲೂ ದಮ್ ಇಲ್ಲ. ಮರ್ಯಾದೆ ಕೊಟ್ಬಿಡು ಕೊಟ್ಬಿಡು. ಏಮ್ರೋ ಜಾಸ್ತಿ ಮಾತಾಡ್ತಾ ಇದೀಯಾ?
ನೀನ್ ಬ್ಯಾಗ್ ಬೇಕು ಅಂದ್ರೆ ಅಣ್ಣನ್ ಬನ್ನಿ ನೋಡ ಕೈ ಹಾಕಿ ಎತ್ಕೋ. ನನ್ನಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಕಣ್ರ ನೀವು? ಆಯಿಲ್ ಒಳಗಡೆ ಕುತ್ಕೊಂಡು ಇಡ್ಲಿ ಸಾಂಬಾರ್ ನ ನೆಕ್ತಾ ಇದೆಯಲ್ಲೋ, ಇದೇನ್ ಸ್ಟಾರ್ ಹೋಟ್ಲ್ ಅನ್ಕೊಂಡಿದ್ಯಾ? ಕೊಡ ಕೊಟ್ಬಿಡು. ಎಷ್ಟು ದಿನ ಆಯ್ತು ಸ್ನಾನ ಮಾಡಿ, ಗಬ್ಬು ವಾಸನೆ ಬರ್ತಿದೆ, ಸತ್ತೋಗ್ತೀಯ ಕಣೋ. ಆ ವಾಸನೆ ನಮಗ್ ಬಂದ್ರೆ ನಾವು ಸತ್ತೋಗ್ತೀವಿ. ಹೌದಾ? ಆ ಬ್ಯಾಗ್ ನಂದಲ್ದೇ ಇದ್ರೆ ಎಷ್ಟೇ ದುಡ್ಡಿದ್ರು ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಕೊಟ್ಬಿಡು ಕೊಟ್ಬಿಡು. ಟಿಶ್ಯೂಲ್ ಒರೆಸ್ಕೊಳ. ಟಿಶ್ಯೂ ನಿನ್ನ ಹತ್ರ ಇಲ್ಲಿ ಬರಬೇಕು. ಆ ಬ್ಯಾಗ್ ಕೊಟ್ಬಿಡು, ಆ ಬ್ಯಾಗ್ ಕೊಟ್ಬಿಡು. ಏ ಹಿಡ್ಕೊಳ್ಳೋ, ಏ ಎತ್ಬಿಡಿ ಅವನ್ನ. ಏನ್ ಜಗದ ಮೈ ಮಾಡ್ದವ್ರೆ, ಡ್ಯಾನ್ಸ್ ಮಾಡ್ತಿದ್ಯ ನಿಂಗೆ ಡ್ಯಾನ್ಸ್ ಸೆಟ್ ಆಗಲ್ವಲ್ಲ. ತಿಂದೆ, ಕೈಯೂ ತೊಳ್ಕೊಳ್ದೆ ಫೈಟ್ ಏನು? ಕಾಡಿಂದ ಬಂದಿದ್ಯೇನೋ ಬುಫೆಲೋ? ಸಾರಿ ಅಣ್ಣ. ನಮಸ್ತೆ ಅಣ್ಣ. ಟಿ ಇಂಜೆಕ್ಷನ್ ಹಾಕ್ಸ್ಕೋ, ಸೆಪ್ಟಿಕ್ ಅವಾಗ ಆಗಲ್ಲ. ಅಂಕಲ್, ನನಗೆ ಸಿಗರೇಟು ಎಣ್ಣೆ ಅಭ್ಯಾಸ ಇಲ್ಲ, ನಿಮ್ಮ ಹುಡುಗಿನ ಕೊಡದೆ ಇರೋದಕ್ಕೆ. ಕ್ಲೀನ್ಲಿನೆಸ್ ಅನ್ನೋ ಒಳ್ಳೆ ಅಭ್ಯಾಸನೇ ಇದೆ. ಅಂಕಲ್, ನಾನು ಬಳಸೋ ವಸ್ತುನೇ ಎಷ್ಟೋ ಚೆನ್ನಾಗಿ ನೋಡ್ಕೋತೀನಿ, ಅಂಥದ್ರಲ್ಲಿ ನಾನು ಪ್ರೀತಿಸೋ ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು. ಮಗಳ, ಅವನು ಕರೆಕ್ಟ್ ಅಂತೀಯ ಅಮ್ಮ? 100% ಅಪ್ಪ, ಪ್ರಾಮಿಸ್ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆಯವನು. ನೀನ್ ಹುಡುಕಿದ್ರು ಅಂತ ಹುಡುಗ ನನಗೆ ಖಂಡಿತ ಸಿಗಲ್ಲ. ಅಯ್ಯೋ, ಕೇಳಿದೆ ತಡ, ತುಂಬಾ ಮೇಲೆ ಹತ್ತಿಸ್ತಾ ಇದೀಯಾ? ನಿಜವಾಗ್ಲು ಅಪ್ಪ. ಸರಿ, ಅವನ ಜೊತೆಲಿ ನನಗಿಂತ ನಿನಗೆ ಜಾಸ್ತಿ ಪರಿಚಯ ಅಲ್ವಾ, ಹಾಗಾಗಿ ನಿನಗೆ ಜಾಸ್ತಿ ಗೊತ್ತು. ಹ, ಆದ್ರೆ ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಪ್ರಾಬ್ಲಮ್? ಹೇಳ್ತಾ ಇದ್ದೀನಲ್ಲ. ಹಾಗಲ್ಲಮ್ಮ, ಇರೋ ಒಬ್ಳು ಮಗಳಿಗೆ ಸರಿಯಾದ ಹುಡುಗನ್ ತರಲಿಲ್ಲ ಅಂದ್ರೆ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ ಅಮ್ಮ? ನಿಮ್ ಗೌರವನ ಜಾಸ್ತಿ ಮಾಡ್ತಾರೆ ಹೊರತು ಕಮ್ಮಿ ಮಾಡಲ್ಲ, ನಾನ್ ಗ್ಯಾರಂಟಿ. ಸಾಕು, ಮತ್ತೆ ನೀನ್ ಹೊಗಳ್ತಾ ಇದೀಯಾ? ಎಲ್ಲಿದ್ದಾನಂತ ಅವನು? ಹೊರಗೆ ವೇಟ್ ಮಾಡ್ತಾ ಇದ್ದಾರೆ. ಏನ್ ಹಂಗ್ ನೋಡ್ತಾ ಇದೀಯಾ, ಏನೋ ಸಾಧಿಸ್ತೊಳ್ತಾರ? ನಮ್ ತಂದೆಗೆ
ನಿನ್ ಇಷ್ಟ ಅದೆ. ನಿಜವಾಗ್ಲು? ಹೌದು, ನಿನ್ ಬರಕ್ ಹೇಳಿದಾರೆ. ಬಂಗಾರ ಇರೋ ಇರು, ತುಂಬಾ ಹ್ಯಾಪಿಯಾಗಿ ಫೀಲ್ ಆದಂಗಿದೆ. ಇಷ್ಟು ಒಳ್ಳೆ ನ್ಯೂಸ್ ಹೇಳದ್ಮೇಲೆ ಹಾಕ್ ಕೊಡ್ತಾ ಇರ್ತೀನ, ಬಾ ತಗೋ. ಪರವಾಗಿಲ್ವೇ, ನಿನ್ ಹತ್ರ ತುಂಬಾ ವಿಷಯಗಳಿದೆ. ಆದ್ರೆ ಇಲ್ಲ, ರೋಡ್ ಮೇಲ. ಓಹೋ, ಇಲ್ ಬೇಡ್ವಾ, ಆ ಕಡೆ ಹೋಗೋಣ ಬಾ. ಹೇ ಆನಂದ್, ನಿಂದೆಲ್ಲ ಎಕ್ಸ್ಟ್ರೀಮ್ಸ್. ಇಷ್ಟ ಆಗ್ಲಿಲ್ಲ ಅಂದ್ರೆ ಟಚ್ ಕೂಡ ಮಾಡಲ್ಲ, ಇಷ್ಟ ಆದ್ರೆ ಹಿಡ್ಕೊಂಡೇ ಬಿಡ್ತೀಯ. ಒಂಥರ ಆಗ್ತಿದೆ ಬಿಡು. ನನಗಂತೂ ತುಂಬಾ ಚೆನ್ನಾಗಿದೆ, ಒಳಗಡೆ ಏನೇನೋ ಆಗ್ತಾ ಇದೆ. ಅಲ್ಲಿಗೆ ನಿಲ್ಸು, ನಮ್ಮಪ್ಪ ಒಪ್ಕೊಂಡಿರೋದು ಮದ್ವೆಗೆ. ನೀನು ಒಪ್ಕೋಬೇಕಾಗಿರೋದು ಒಂದೇ ಒಂದು ಮುತ್ತಿಗೆ. ಮುತ್ತ ದೇವ್ರೆ, ನನ್ಗಿಲ್ದಿರೋ ಭಯ ನಿನ್ಗೇನಕ್ಕೆ? ಒಂದು ಕೊಟ್ಟಿರು ಬಿದ್ದಿರುತ್ತೆ. ನೋ ವೇ, ಸಡನ್ ಆಗಿ ಯಾರಾದ್ರೂ ಬಂದ್ರೆ? ಯಾರು ಬರ್ಲಿಲ್ಲ ಅಂದ್ರೆ ಓಕೆನಾ? ಬಂದ್ರೆ ಅದಕ್ಕೆ ಬರೋಕ್ ಮುಂಚೆ ಒಂದೇ ಒಂದು ಕೊಟ್ಬಿಡು. ಕೊಟ್ಬಿಡು. ನಿನ್ ಮುಖ ನೋಡಿದ್ರೆ ಚೆನ್ನಾಗೇ ಇದೆ, ಆದ್ರೆ ಆದ್ರೂ ಇಲ್ಲ ಹೋದ್ರು ಇಲ್ಲ, ಒಂದೇ ಒಂದು ಕೊಟ್ಬಿಡು. ಮೊದ್ಲೇ ನಂದು ಫಸ್ಟ್ ಕಿಸ್. ಒಬ್ಬ ನಂದೇನು ನೂರನೇದಾ? ಬಾ ಪ್ಲೀಸ್, ಕೊಟ್ಬಿಡು ಕೊಟ್ಬಿಡು ಕೊಟ್ಬಿಡು. ಸರಿ ಸರಿ ಸರಿ, ನಾಚಿಕೆ ಆಗ್ತಿದೆ, ಕಣ್ಣು ಮುಚ್ಕೋ ಮುಚ್ಕೋ. ಬ್ರಷ್ ಮಾಡಿದ್ಯಾ? ಅಂದ್ರೆ ಎರಡ್ ಟೈಮು ಬ್ರಷ್ ಮಾಡಿದ್ರೆ ಹೈಜೀನಿಕ್ ಆಗಿರುತ್ತೆ ಅಂತ ಅದಕ್ಕೆ ಹೇಳಿದೆ. ಮಾಡಿಲ್ಲ, ಹಾಗಾದ್ರೆ ಕೊಡಲ್ವಾ? ಮೇಘನಾ, ಸಾರಿ ಮಾಡಿ ತಪ್ಪು, ನಿನ್ನೊಂದ್ ಸಾರಿ ಮಾಡೋದಿಲ್ಲ. ಸಾರಿ ಒಡಿಯ ಒಡಿಯ, ಐ ಆಮ್ ಸೋ ಸಾರಿ, ಗೆಟ್ ಅ ಲಿಟಲ್ ಕ್ಲೋಸರ್ ಬಿ ದೇರ್ ಫಾರ್ ಯು ಪ್ರತಿ ಸಾರಿ. ಬೇಬಿ ಓ ಬೇಬಿ, ಐ ಆಮ್ ಸೋ ಸಾರಿ, ಮಾಡಿ ತಪ್ಪು, ನಿನ್ನೊಂದ್ ಸಾರಿ ಮಾಡೋದಿಲ್ಲ. ಸಾರಿ ಒಡಿಯ ಒಡಿಯ, ಐ ಆಮ್ ಸೋ ಸಾರಿ, ಗೆಟ್ ಅ ಲಿಟಲ್ ಕ್ಲೋಸರ್ ಬೇಬಿ ಕ್ಲೋಸರ್ ಬೇಬಿ. ಆಮಿಗೋ ಫೀವ ಬಂತು ಈಗಲೇ, ಇವಳನ್ನೇ ನಾನು ನೋಡಿದಾಗಲೇ, ಅಂದ ರೂಪ ಹಾಕಿ ಫಾಲೋ ಮಾಡಲೇ. ಆಕ್ಷನು ಇನ್ನು ಆಗಲಿಲ್ಲವೇ, ಅಟ್ರಾಕ್ಷನು ತುಂಬಾ ತುಂಬಾ ಆಯ್ತಲ್ಲೇ, ಆಸೆಯ ತೋರ್ಸಿ ನೀ ಬ್ಯಾನಿಷ್ ಆಗ್ಬೇಡ. Kiss me baby, your hot lips traps me crazy. Heart to lock agaite baby, lip lock drives me crazy. Kiss me baby, kiss me baby, your hot lips traps me crazy. Heart to lock agaite baby, lip lock drives me crazy. Yeah. ಸುಂದರಾಗಿ ನೀನೆ ಮಧುಬಾಲ, ನಿನ್ನ ಯವ್ವನವ ನಂಗೆ ನೀಡು ಸಾಲ, ಆ ಫಸ್ಟ್ ಕಿಸ್ಸು ನಂಗೆ ನೀಡು ನೀನು ಬಾಲ. ಡೋಂಟ್ ಯು ವರಿ ಬೇಬಿ ಗಾನ ಬಿ ಎ ಫೆಲಾ. ದೇವರೇ ನನ್ನ ಕಾಪಾಡು ನೀ, ಮೊತ್ತಿಗೆ ಟಾರ್ಚರ್ ಏಕೆ ಕೊಡುವೆ ನೀ, ಇವನಿಗೆ ಎಂತ ಓಸಿಡಿ ಇದೆ. ಏ, ನಮ್ ತಂದೆ ವೇಟ್ ಮಾಡ್ತಾ ಇದಾರೆ, ಕಮಾನ್ ಕಮಾನ್ ಬಾ. ಏನ್ರು ನಿಮ್ಕೊಳು, ನಿಲ್ಲಿಸ್ರೋ
ಥ್ಯಾಂಕ್ಸ್ ಅಂಕಲ್, ಇಷ್ಟು ಬೇಗ ಒಪ್ಕೋತೀರಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಮಗಳು ಬಾಯ್ ಬಿಟ್ಟು ಕೇಳಿದ್ಲು ಅಂದರೆ ಇದುವರೆಗೂ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ನಿನ್ನನ್ನು ಯಾಕೆ ಬೇಡ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಅದಲ್ಲದೆ ನನ್ನ ಮನಸ್ಸಲ್ಲಿರೋ ಡೌಟ್ನ ಫೈಟ್ ಮಾಡಿ ಕ್ಲಿಯರ್ ಮಾಡಿ ತೋರಿಸ್ಬಿಟ್ಟೆ. ಹೇ, ನಿಮಗೆ ಫೈಟ್ಸ್ ಅಂದರೆ ಅಷ್ಟೊಂದು ಇಷ್ಟನ? ಸೀರಿಯಸ್ ಆಗಿ ಮಾತಾಡಬೇಕಾದ್ರೆ ಸೀರಿಯಸ್ ಆಗಿರೋ ಮಾರಾಯ. ಓ ಸಾರಿ ಅಂಕಲ್. ನಮ್ಮ ಮಗಳ ಜೊತೆಲಿ ಮದುವೆ ಅಂದರೆ ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು, ನಮ್ಮ ಘನತೆನ ಕಾಪಾಡಬೇಕಾಗುತ್ತೆ. ಕೆ ಜಿ ಕ್ವಿಂಟಲ್ ಅಲ್ಲ ಅಂಕಲ್, ಟನ್ ಗಟ್ಟಲೆ ಹೊರ್ತೀನಿ. ನಿಮ್ಗೊಂದು ವಿಷಯ ಹೇಳ, ಇವತ್ತಿಂದ ನನಗೆ ಅಪ್ಪ ಇಲ್ಲ ಅನ್ನೋ ಫೀಲಿಂಗ್ಸ್ ಇರಲ್ಲ, ನೀವಿದ್ದೀರಲ್ಲ. ನನ್ನ ಅಳಿನಾಗಲ್ದೆ ಮಗನಾಗಿ ನೋಡ್ಕೊಳ್ಳಿ, ನಿಮ್ಮಲ್ಲಿ ಬೆರೆದು ಹೋಗ್ತೀನಿ. ಸಾಕಣಪ್ಪ, ಈ ಒಂದು ಮಾತಿಂದ ನನ್ನ ಹೃದಯ ಗೆದ್ಬಿಟ್ಟೆ ನೀನು. ಅಂಕಲ್, ನನ್ನ ಜೊತೆ ನಿಮ್ದೇ ಊಟ ಮಾಡೋಕ್ಕಾಗಲ್ಲ, ಬನ್ನಿ ಕಂಪನಿ ಕೊಡ್ತೀನಿ. ಮೇಘನ, ಊಟ ಬಡಿಸು, ನಡೀರಿ. ಐ ಅಳೆಯಂದ್ರೆ ಪ್ರೀತಿ ಸ್ವಲ್ಪ ಜಾಸ್ತಿನೇ. ಹಾ, ಏನು ಸ್ಪೆಷಲ್? ಅಯ್ಯೋ, ಜನರೇಟರ್ ಇಲ್ವಾ? ಅಂಕಲ್ ಮೇಘನ, ಅಂಕಲ್ ಯಜಮಾನ್ರೇ. ಅಪ್ಪ ಮೇಘನ. ಅಪ್ಪ ಯಜಮಾನ್ರೇ. ಅಪ್ಪ ಯಜಮಾನ್ರೇ. ಅಪ್ಪ ಅಪ್ಪ. ಹಲೋ ಹಲೋ ಡಾಕ್ಟರ್. ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣಪ್ಪ. ಅಪ್ಪ ಮಗಳೇ, ಅಪ್ಪ ನಿಮ್ಗೆ ಆಗಲ್ಲಪ್ಪ. ಡ್ರೈವ್ ಮಾಡೋಕ್ಕಾಗ್ತಿಲ್ಲ, ಡ್ರೈವ್ ಮೇಘನಾ.
ಲೈಟ್ ನೋಡ್ತಾ ಇದ್ರೆ ನನ್ಗೆ ಸೀಟಲ್ಲಿ ಕುತ್ಕೊಂಡ್ರೆ ನನ್ಗೆ ಒಳಗಡೆ ವಾಮಿಟ್ ಆಗ್ತಿದೆ ಮೇಘನಾ. ನನ್ನಿದಾಗಲ್ಲ, ನೀನ್ ಅರ್ಥ ಮಾಡ್ಕೊ ಮೇಘನಾ, ಅರ್ಥ ಮಾಡ್ಕೊ ಪ್ಲೀಸ್. ನಮ್ಮ ಅಮ್ಮಗೆ ಜ್ವರ ಬಂದ್ರೆ ನಾನು ಹತ್ರಲೆ ಹೋಗೋದಿಲ್ಲ ಅಂತದ್ರಲ್ಲಿ ನಿಮ್ಮ ಅಪ್ಪ ನಾನು ಫೋನ್ ಮಾಡ್ತೀನಿ, ಕ್ಯಾಬ್ಗೆ ಫೋನ್ ಮಾಡ್ತೀನಿ, ಈಗಲೇ ಬರ್ತೀನಿ. ಈ ಫೋನ್ ಇಲ್ಲಿದೆ, ನಾನು ಮಾಡ್ತೀನಿ. ಏನಾಗಲ್ಲ ನಿಮ್ಮ ಅಪ್ಪನಿಗೆ, ಏನಾಗಲ್ಲ. ನಾನು ಫೋನ್ ಮಾಡ್ತೀನಿ, ಕಾರ್ ತೊಳ್ಕೊಂಡು ಬಿಡ್ತೀನಿ ಮೇಘನಾ. ಒಳಗಡೆ ರಕ್ತ ನೋಡ್ತಾರೆ, ನಾನು ಸತ್ತೋಗ್ಬಿಡ್ತೀನಿ ಮೇಘನಾ. ಮೇಘನಾ ಪ್ಲೀಸ್ ಅರ್ಥ ಮಾಡ್ಕೊ ಮೇಘನಾ, ನಾನು ಏನು ಅಂತ ನೀನು ಗೊತ್ತು ತಾನೆ. ಮಾತಾಡು ಮೇಘನಾ, ಐ ಲವ್ ಯು ಮೇಘನಾ. ಯಜಮಾನ್ರೇ ಬೇಕು ಅಂತ ಮಾಡ್ತಿಲ್ಲ ಅಮ್ಮ, ಯಜಮಾನ್ರೇನು ಮಾತಾಡ್ತಾ ಇಲ್ಲ ಅಮ್ಮ. ಅವ್ರಿಗೇನು ಆಗಲ್ಲ ಕಣ, ಅವ್ರಿಗೇನು ಆಗಲ್ಲ. ಮೇಘನಾ ಮೇಘನಾ ಕಾರ್ ನಿಲ್ಲಿಸ್ತೀನಿ, ಕಾರ್ ತಗೊಂಡ್ಬರ್ತೀನಿ. ನೀನು ಸ್ಟಾಪ್ 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 ಆಟೋ ಆಟೋ ಆಟೋ. ಸರ್ ಸರ್ ಸರ್, ನಮ್ಮ ಅಂಕಲ್ ಬ್ಲಡ್ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ಸರ್ ಪ್ಲೀಸ್. ಹೇಗಿದ್ದಾರೆ ಅವರು, ಡೇಂಜರ್ ಏನಿಲ್ಲ ತಾನೆ, ಚಿಕ್ಕ ಟೆಸ್ಟ್ ಮಾಡಿ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರಾ? ಹೀಗೆ ಹೇಳು ಅಂದ್ರೆ ನೀನು ಹೇಳಿದ್ದೆ ಹೇಳ್ತೀನಿ, ನಡೆದಿದ್ದು ಹೇಳು ಅಂದ್ರೆ ನಿಜ ಹೇಳ್ತೀನಿ. ಈಗ ತಗೊಳ್ಳೋ ಟೆನ್ಷನ್ ರಾತ್ರಿ ತಗೊಂಡಿದ್ರೆ ಅಷ್ಟು ಸೀರಿಯಸ್ ಆಗ್ತಾ ಇರಲಿಲ್ಲ ಅವ್ರಿಗೆ. ಲಾಸ್ಟ್ ಮಿನಿಟಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಕೊಂಡು ಜೀವ ಉಳಿಸ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಊರಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ, ಅರ್ಧರಾತ್ರಿ ಒಂದು ಹುಡುಗಿನ ನಡು ರಸ್ತೆಯಲ್ಲಿ ಬಿಡಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು. ದೇವ್ರ ದಯೆಯಿಂದ ಅವ್ರ ಆರೋಗ್ಯದಲ್ಲಿ ಏನೂ ಆಗ್ಲಿಲ್ಲ, ಸರಿ ಹೋಯ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ, ಜೀವನ್ ಪರ್ಯಂತ ತಂದೆ ಇಲ್ದಿರೋ ಮಗಳಾಗಿರೋಳು ಹುಡುಗಿ ನಿನ್ನಿಂದ. ತಂದೆ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಅಂತ ತಿಳ್ದಿರೋ ನೀನು. ನೀನ್ ಪ್ರೀತಿಸಿರೋ ಹುಡುಗಿ ಅಪ್ಪನ ಹಾಗೇನ ಬಿಟ್ಟು ಬರೋದ್ ನೀನು? ಅವ್ರ ಪ್ರಾಣಕ್ಕೆ ಕೊಟ್ಟ ಬೆಲೆ ಇದೇನಾ ನೀನು? ಸೆಕೆಂಡ್ ಮ್ಯಾಮ್, ಚೆಕ್ ಮಾಡ್ಕೊಂಡ್ರ ಮನಿ ಟ್ರಾನ್ಸ್ಫರ್ ಆಯ್ತಲ್ಲ? ಎಸ್ ಮ್ಯಾಮ್. ಬಿಲ್ ಮಾಡಿ. ಥ್ಯಾಂಕ್ ಯು. ಏನು ಪ್ರಿಕಾಷನ್ಸ್ ಏನು ತಗೊಳ್ದೆ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಆಗಿ ಎಂಟ್ರಿ ಆಗಿದ್ಯಾ? ಪೇಷಂಟ್ಸ್ ಇರ್ತಾರೆ ಇಲ್ಲಿ, ಬಾ ಬಾ ಬಾ. ಸಾರಿ ಮೇಘನಾ. ಸಾರಿ ಏನಕ್ಕೆ? ನೀನೇನ್ ತಪ್ಪು ಮಾಡಿಲ್ಲ, ನಾನೇ. ನೀನೇನು ಅಂತ ಪೂರ್ತಿಯಾಗಿ ತಿಳ್ಕೊಳ್ದೆ ಪ್ರೀತಿಸಿ ತಪ್ಪು ಮಾಡಿದೆ. ನಾನು ಸೆನ್ಸಿಟಿವ್ ಅಂತ ಗೊತ್ತು ಅಲ್ವಾ ಮೇಘನಾ? ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಮನುಷ್ಯರನ್ನ ವಸ್ತುವಾಗಿ ನೋಡೋದಾಗ್ಲಿ, ರೋಗ ಬಂದ್ರೆ ಅಮ್ಮನ್ನು ಹತ್ರ ಸೇರಿಸ್ಕೊಳ್ಳಲ್ಲ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾವುದೇ ಹುಡುಗಿ ಪ್ರೀತಿಯಿಂದ ಹತ್ರ ಆಗೋನ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾಳೆ. ನಿನ್ ಹಾಗೆ ಮನುಷ್ಯರು ಮನುಷ್ಯರಿಗಿರೋ ರೋಗಕ್ಕೂ ಹೆದ್ರುಕೊಂಡು ಓಡೋಗೋ ನಿನ್ನಂತ ಹೇಡಿ ಜೊತೆ ಅಲ್ಲ. ನಿನಗೆ ಓಸಿಡಿ ಇದೆ ಅಂದ್ಮೇಲೆ ನೀನ್ ನಮ್ಮಂತವ್ರ ಕಡೆಯಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದು, ನಮ್ಮಂಥವ್ರನ್ನ ಪ್ರೀತಿಸ್ಲೇಬಾರ್ದು. ನಿನ್ನ ಮದ್ವೆ ಆಗಿ ಲೈಫಲ್ಲಿ ಫೇಲ್ ಆಗೋ ಬದಲು ಲವ್ ಅಲ್ಲಿ ಫೇಲ್ ಆಗೋದ್ ಬೆಟರ್. ಹೊರಟೋಗು, ಇನ್ ಯಾವತ್ತೂ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ನಿನಗ್ ನೆನಪಿದ್ಯಾ, ಇದೇ ಪ್ಲೇಸಲ್ಲಿ ನೀನು ನನಗ್ ಐ ಲವ್ ಯು ಹೇಳಿದ್ದು. ಇವಾಗ ಇದೇ ಪ್ಲೇಸಲ್ಲಿ ನಿನಗ್ ಬ್ರೇಕಪ್ ಹೇಳ್ತಾ ಇದ್ದೀನಿ. ಇಲ್ಲಿಂದ ಶುರುವಾಗಿದ್ ನಮ್ಮಿಬ್ರು ಪ್ರೀತಿನ ಇಲ್ಲೇ ಬಿಟ್ಬಿಡು. Thank you.
ಅಣ್ಣಯ್ಯ, ಆ ಭೂಪತಿ ನಮ್ಗೆಲ್ಲ ಮೋಸ ಮಾಡ್ಬಿಟ್ಟ, ನಮ್ ಸೀನ್ ಅನ್ನ ತಲೆ ಕೆಡಿಸಿ ಅವ್ರ ಕಡೆ ಹೇಳ್ಕೊಂಡಿದ್ದಾನೆ. ಸೀನು, ನೀನ್ ಯಾಕೋ ನಿಮ್ ಊರ್ಗೋಸ್ಕರ ಆಡ್ತೀಯ? ನಿಮ್ ಮಾವನ ಯಾಕೋ ಗೆಲ್ಲಿಸ್ತೀಯಾ? ಅವ್ರ ಮಗಳನ್ನ ನೀನು ಕೊಟ್ಟು ಮದ್ವೆ ಮಾಡಿಸ್ತಾನೆ ಅಂತ ತಾನೆ? ಆದ್ರೆ ನಿಮ್ ಮಾವ ಯಾಕೋ ಹಿಂಗ್ ಮಾಡ್ದ? ರಾತ್ರೋ ರಾತ್ರಿ ಯಾರಿಗೂ ಹೇಳ್ದಿರ ಸಿಟಿಗೆ ಹೋಗಿ ಆಫೀಸಲ್ಲಿ ಯಾರನ್ನೋ ಪ್ರೀತಿಸ್ತಿದ್ರೆ ಆ ಹುಡುಗಿಗ್ ನಾಲ್ಕು ಬಿಟ್ಟು ನಿನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಆ ಪ್ರೀತಿನ ಹಾಳ್ ಮಾಡ್ದೆ ಸರಿ ಅಮ್ಮ ಅಂತ ಲಗ್ನ ಕುದುರ್ಸ್ಕೊಂಬರ್ತಾನಲ್ಲ, ಎಷ್ಟು ಮೋಸ, ಎಷ್ಟು ಮೋಸ ಕಣೋ. ಅರೆ ಅಪ್ಪ, ನಿಮ್ಗೆ ಆಗದೆ ಇರೋರು ನಮ್ಗೆ ಹೊಟ್ಟೆ ಉರಿತಾ ಇದೆ. ಸೋದ್ರ ಮಾವ, ಅವಳನ್ನ ಮದ್ವೆ ಮಾಡ್ಕೋಬೇಕಾದವನು, ಮತ್ತೆ ನಿನ್ ಪರಿಸ್ಥಿತಿ ಏನು? ಈ ಸಾರಿ ನಮ್ಮೂರ್ ಪರ್ವ ಕುಸ್ತಿ ಆಡಿ ನನ್ನ ಪಂಚಾಯತ್ ಅಧ್ಯಕ್ಷನಾಗಿ ಮಾಡು. ಅವನ್ ಮಗಳಿಗಿಂತ ಸುಂದರವಾದ ಹುಡುಗಿನ ಕರ್ಕೊಂಬಂದು ನಿನಗೆ ಮದುವೆ ಮಾಡಿ ದೊಡ್ಡ ಕಾರ್ನ ಗಿಫ್ಟ್ ಕೊಡ್ತೀನಿ. ಏನ್ ಮಾಡ್ತಿದ್ಯಪ್ಪ ಚಿಕ್ಕಪ್ಪ? ಏನಾಗಲ್ಲ ಇರಿ ಚಿಕ್ಕಪ್ಪ. ಚಿಕ್ಕಮ್ಮ ನೀನ್ ಸುಮ್ನೆ ಇರು, ನೀನ್ ಯೋಚನೆ ಮಾಡ್ಬೇಡ ಚಿಕ್ಕಮ್ಮ. ಚಿಕ್ಕಪ್ಪ ಜೋರಾಗಿ ಉಸಿರಾಡು. ಏನಾಗಿಲ್ಲ ಏನಾಗಿಲ್ಲ, ನೀನ್ ಯೋಚನೆ ಮಾಡ್ಬೇಡ ಚಿಕ್ಕಮ್ಮ. ಏನ್ರ ನೀವು ಅವ್ರನ್ನ ಈಗ ನಾರ್ಮಲ್ ವ್ಯಕ್ತಿ ಅನ್ಕೊಂಡಿದ್ದೀರಾ? ಊರಲ್ಲಿ ಗಲಾಟೆ ಎಲ್ಲ ತಗೊಂಬಂದು ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ? ಚಿಕ್ಕಪ್ಪ ನೀನ್ ಜಾಸ್ತಿ ಎಕ್ಸೈಟ್ ಆದ್ರೆ ನಿನ್ಗೆ ಪ್ರಾಬ್ಲಮ್. ಸ್ವಲ್ಪ ದಿನ ಏನು ಟೆನ್ಷನ್ ತಗೊಳ್ದೆ ಆರಾಮಾಗಿರು. ನೀನ್ ಯಾರ ಜೊತೆ ಇದ್ರೆ ಖುಷಿಯಾಗಿರ್ತೀಯ ಅಂತ ಅನ್ಕೋತೀಯ ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ಮೇಘನ ಸ್ವಲ್ಪ ಹುಷಾರಾಗಿ ನೋಡ್ಕೊ, ನಡಿರೋ ನೀವೆಲ್ಲ ನಡಿರಿ. ಅಪ್ಪ ಮಗಳ ಅಳಿಯಂದ್ರಿಗೆ ಫೋನ್ ಮಾಡಿ ಬರ ಕೇಳಮ್ಮ. ಇವಾಗ ಆನಂದ್ ಬಗ್ಗೆ ಯಾಕೆ ಅಪ್ಪ, ಬಿಟ್ಬಿಡಿ. ಸ್ವಂತ ಸೋದರಳಿಯನೆ ಮೋಸ ಮಾಡೋಗ್ಬಿಟ್ಟ. ನಮಗೇನು ಸಂಬಂಧ ಇಲ್ದಿರೋ ಅಳಿಯ ಮಾತ್ರ ನಮಗೋಸ್ಕರನೇ ಕಷ್ಟಪಡ್ತಾ ಇದ್ದಾನೆ. ಮಗನ್ ತರ ಸರಿಯಾದ ಟೈಮಿಗೆ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸ್ದ. ಕರಿಯಮ್ಮ ಇವಾಗ ಯಾಕೆ ಅಪ್ಪ? ಅಳಿಯನ್ ಜೊತೆ ಸ್ವಲ್ಪ ಆದ್ರೂ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ನೆಮ್ಮದಿ ಸಿಗಲ್ಲಮ್ಮ. ಕರಿಯಮ್ಮ ಇನ್ನ ಏನ್ ನೋಡ್ತಿದ್ಯಮ್ಮ, ಫೋನ್ ಮಾಡಿ ಬಾ ಅಂತ ಹೇಳು, ಇಲ್ಲ ನೀನಾದ್ರೂ ಹೋಗಮ್ಮ. ಇಷ್ಟ ಡಲ್ ಆಗಿದ್ದೀರಾ? ಆದ್ರೂ ಈ ಸೀನ್ ಏನೋ ಮೊದ್ಲೇ ಬರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನ್ ನಿಮ್ಗೆ ಅವತ್ತೇ ವಾರ್ನ್ ಮಾಡ್ದೆ. ಇವಾಗ ಏನಾಯ್ತು? ಲವ್ ಮಾಡ್ದೆ, ಫೇಲ್ ಆದೆ. ಸರಿ ಬಿಡು, ಅದೆಲ್ಲ ಮರ್ತ್ಬಿಡು. ಆದ್ರೂ ಆಫೀಸಲ್ಲಿ ಹೆಜ್ಜೆ ಗೊಬ್ರು ಹೆಣ್ಮಕ್ಳಿದ್ದಾರೆ, ಅವ್ರಿಗೇನ್ ಕಮ್ಮಿನ ಹೇಳು? ನಾನು ಓಕೆ ಮಾಡ್ಕೊ, ಹ್ಯಾಪಿಯಾಗಿ ನಿನ್ ಜೊತೆ ಇದ್ಕೊಂಡು ಅವಳು ಉಳ್ಕೊಳ್ಳೋ ತರ ಮಾಡ್ತೀನಿ. ಒಳ್ಳೆ ಸ್ಮೂಚ್ ಕೊಟ್ಟು ಅವಳನ್ನ ಅಳಿಸ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಮಾತಾಡ್ಕೋ, ಪರ್ಸನಲ್ ಆಗಿ. ನಡಿ, ಹೇ ಕೂತ್ಕೋ ಬಾ. ನಾನ್ ನಿನ್ ಹತ್ರ ಸಾರಿ ನಿಮ್ ಜೊತೆ ಕೂತ್ಕೊಂಡು ಕಥೆಗಳು ಮಾತಾಡಕ್ ಬಂದಿಲ್ಲ. ಸರಿ ನಿಂತ್ಕೊಂಡೆ ಮಾತಾಡು. ನನ್ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅನ್ನೋದನ್ನ ನನ್ ಕನ್ಸಲ್ ಕೂಡ ಊಹೆ ಮಾಡಿರ್ಲಿಲ್ಲ. ನಾವು ಊಹೆ ಮಾಡಿದ್ರು ನಡೆಯೋದೇ ಜೀವನ ಅಲ್ವಾ? ಕಥೆಗಳು ಹೇಳ್ಬೇಡ, ಕೋಪ ನೆತ್ತಿಗೇರಿದೆ. ನಿನ್ನ ಹತ್ರ ಜಗಳ ಆಡಕ್ ನಾನು ಬಂದಿಲ್ಲ ಇಲ್ಲಿಗೆ. ನನಗೂ ಕೂಡ ಇಲ್ಲ, ಒಂದ್ ವೀಕ್ ಆಗಿದೆ. ನಾನು ಊಟ ಮಾಡಿ 2 kg ಕಡಿಮೆ ಆಗಿದ್ದೀನಿ. ಬೇಕಾದ್ರೆ ಫಿಟ್ ಪಾಚನ ಚೆಕ್ ಮಾಡು, ಎಷ್ಟೊತ್ ವಾಕ್ ಮಾಡಿದೆ, ಎಷ್ಟೊತ್ ಸ್ಲೀಪ್. ಸ್ಟಾಪ್ ಇಟ್, ನಿನ್ ಹೆಲ್ತ್ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳಕ್ ಬಂದಿಲ್ಲ ನಾನು. ಏಯ್ ನಿನ್ ಮರ್ಯಾದೆ ಕೊಡೋದನ್ನ ಮರ್ತೋಗ್ಬಿಟ್ಟೆ, ಪರವಾಗಿಲ್ವಾ? ಏನೋ ಒಂದು, ಲೆಟ್ ಮೀ ಟಾಕ್. ಟಾಕ್? ನಮ್ ತಂದೆ ಹತ್ರ ನಿನ್ ಬಗ್ಗೆ ಏನು ಹೇಳಿಲ್ಲ. ಅರ್ಧ ರಾತ್ರಿಲಿ ಕಾರ್ ಇಳ್ದು ಬಂದಿತ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ವಾಮಿಟಿಂಗ್ ಮಾಡ್ಕೊಂಡೆ ಅಂತ. ನಿನ್ ಮೇಲ್ನೋಟಕ್ ಕಾಣೋ ಮನುಷ್ಯ ಅಲ್ಲ ಅಂತ. ನಿನ್ನಲ್ಲಿ OCD ಅನ್ನೋ ಡೇಂಜರ್ ಕ್ಯಾಂಡಿಡೇಟ್ ಇದ್ದಾನೆ ಅಂತ ಅಪ್ಪನ್ಗೆ ಹೇಳಿಲ್ಲ. ಥ್ಯಾಂಕ್ಸ್. ಥ್ಯಾಂಕ್ಸಾ ಏನಕ್ಕೆ? ಅಂದ್ರೆ ನನ್ ಮೇಲೆ ಪ್ರೀತಿ ಇರೋದ್ರಿಂದ ತಾನೆ ನೀನ್ ಹೇಳ್ತಾ ಇಲ್ಲ. ಪ್ರೀತಿ ಇದೆ ನಿನ್ ಮೇಲಲ್ಲ, ನಮ್ ತಂದೆ ಮೇಲೆ. ನಿನ್ ಬಗ್ಗೆ ಸತ್ಯ ಹೇಳಿದ್ರೆ ಮತ್ತೆ ಅವ್ರಿಗೇನಾಗುತ್ತೋ ಅಂತ. ನನ್ ಮಗಳು ಹೋಗಿ ಹೋಗಿ ಇಂಥವನ್ನ ಇಷ್ಟಪಟ್ಟಿದ್ದಾಳಲ್ಲ ಅಂತ ಎಲ್ ನೊಂದ್ಕೋತಾರೋ ಅಂತ ಹೇಳಲಿಲ್ಲ. ಹಲೋ ಆನಂದ್, ವಾಟ್ಸ್ ರಾಂಗ್ ವಿತ್ ಯು? ಎಲ್ಲಿ ನೋಡ್ತಾ ಇದೀಯ ನಾನು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡುವಾಗ? ಅವನ್ ಬಿಹೇವಿಯರ್ ಒಂದ್ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿದೆ. ಒಂದ್ ಸೆಕೆಂಡ್.
ಹೌದೌದು ಬಿಡು. ಏನ್ ಮಾಡ್ತಿದ್ದೀರಾ ಸರ್ ನೀವು? ಏನು ನಿಮ್ಗಾದ್ರೂ ಒಂದ್ ಸ್ವಲ್ಪ ಅರ್ಥ ಆಗ್ತಿದ್ಯಾ? ತುರ್ಕಿ ಅದನ್ನ ತುರ್ಕಿ ತುರ್ಕಿ ನೋಡಕ್ ಆಗ್ತಿಲ್ಲ ಇಲ್ಲಿ. ತುರ್ಕಿ ತುರ್ಕಿ ಹೀಗಿರಿ. ಏ ನನ್ ಚಾರ್ಟು ನನ್ನ ಇಷ್ಟ ಕಣಯ್ಯ. ಸಾರಿ ಹಾಗೆ ನೋಡ್ಬೇಡ. ನಿನಗೆ ಗೊತ್ತು ತಾನೆ ನನಗೆ ಯಾವ್ದಾನ ಕ್ಲೀನ್ ಇಲ್ಲ. ನೀನು ನೀನು ಓಸೇಡಿ ಪುರಾಣನ. ನಾನು ಹೇಳೋಕೆ ಬಂದಿದ್ದು ಒಂದೇ, ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿ ಪರ್ಮನೆಂಟ ಕಟ್ ಆಗ್ಬಿಡು. ಮತ್ತೆ ನಿನ್ ಭೇಟಿ ಮಾಡೋ ಅವಕಾಶ ದಯವಿಟ್ಟು ಕೊಡ್ಬೇಡ. ಒನ್ ಮೋರ್ ಥಿಂಗ್, ಅವನ್ ಮಾಡಿದ್ ನೋಡಿ ನಿನ್ ಮೈಂಡ್ ಹೇಗ್ ಡಿಸ್ಟರ್ಬ್ ಆಯ್ತೋ ಹಾಗೆ ನಿನ್ನ ನೋಡಿದ್ರೆ ನನ್ ಮೈಂಡು ಡಿಸ್ಟರ್ಬ್ ಆಗ್ತಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಅದೇ ನಿನಗೂ ಓಸಿಡಿ ಬಂದಿರೋ ತರ ಇದೆ. ಅಂಕಲ್ ವೇಟ್ ಮಾಡ್ತಿದ್ದಾರೆ, ಬಾ ನಡಿ ಬೇಗ. ಅಪ್ಪ ಆನಂದ್ ಬಂದ. ಹಾಯ್ ಅಂಕಲ್. ಹಾ ಬಾರಪ್ಪ. ಹ್ಮ್ ಬಾ ಬಾ. ಹುಷಾರ ಕರ್ಕೊಂಬಂದು ಜಾಯಿನ್ ಮಾಡಿಸಿದ್ರೆ ಅಷ್ಟೇ ಸಾಕ? ಜೊತೆಯಲ್ಲಿದ್ದು ಆಪರೇಷನ್ ಮಾಡಿಸ್ಬಿಟ್ರೆ ಮುಗ್ದೋಗ್ಬಿಡುತ್ತಾ? ಅದೇನ್ ಸೌಂಡ್? ಸೌಂಡ್ ಆ ಫ್ಯಾನು, ಆ ಕಂಪ್ಯೂಟರು, ಆ ಎಸಿ ಇರಬೇಕು ಅಲ್ವಾ? ಸರಿ, ಕಣ್ ತೆರೆದಾಗ ಸ್ವಲ್ಪ ಕಾಣಿಸ್ಕೋಬೇಕಲ್ವಾ? ಹಾಗೆ ಹೋಗ್ಬಿಟ್ರೆ ಹೆಂಗೆ? ಅಯ್ಯೋ ನೋಡ್ಕೊಳ್ದೆ ಏನ್ ಅಂಕಲ್, ಆಪರೇಷನ್ ಆಗಿದ ತಕ್ಷಣ ಬಂದ್ರೆ ಹಾಸ್ಪಿಟಲ್ ಸ್ಟಾಫ್ ಬೈದ್ಬಿಟ್ಟು ಕಳ್ಸ್ಬಿಟ್ರು. ಅವ್ರಿಗೇನ್ ಸಂಬಂಧ? ನಮ್ಮಿಬ್ರ ಮಧ್ಯೆ ಇರೋ ಸಂಬಂಧ ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತಾ? ಹೋಗು ಅಂದ್ರೆ ಹೋಗ್ಬಿಡುತ್ತಾ? ಆದ್ರೂ ಅವ್ರಿಗೆ ಕನಿಕಾರ ಇರ್ಬೇಕಲ್ವ ಅಂಕಲ್. ನೀನಾದ್ರೂ ಹೇಳ್ಬೇಕಲ್ವೇನಮ್ಮ, ಬಂದಿದ್ದು ನನ್ ಗಂಡ, ನಮ್ ಮನೆ ಅಳಿಯ ಅಂತ ಹೇಳ್ಬೇಕಲ್ವಾ? ಅಪ್ಪ ಇವಾಗ ಅದೆಲ್ಲ ಯಾಕೆ? ಅವ್ನ್ ಬಂದಿದ್ ಕೆಲ್ಸ ಏನು ಅಂತ ಹೇಳ್ ಕಳ್ಸಿ. ನೋಡಿಲಿ, ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಬನ್ನಿ ಅಂಕಲ್, ಹೊರಗಡೆ ಲಾನ್ ಅಲ್ಲಿ ಕುತ್ಕೊಂಡ್ ಮಾತಾಡೋಣ. ಅವ್ರು ಪೇಷಂಟ್. ಗೊತ್ತಮ್ಮ ಗೊತ್ತು. ಮತ್ತೆ ಇಲ್ಲಿ ಏನೊಂದ್ ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ ಅಂಕಲ್. ನಿಮ್ಗೊಂದ್ ಸ್ವಲ್ಪ ಹೆವಿ ಅನ್ನಿಸ್ತಾ ಇಲ್ವಾ? ಈಗ ಸ್ವಲ್ಪ ಅನ್ನಿಸ್ತಾ ಇದೆ. ಅಲ್ವಾ ನಡಿ, ಪ್ಲೀಸ್ ಗಾಳಿ ತಗೊಳ್ತಾ ಮಾತಾಡೋಣ ಹೊರಗಡೆ. ಇಲ್ಲೇ ಕುತ್ಕೊಂಡು ಕುತ್ಕೊಂಡು ಸಾಕಾಗಿದೆ. ನೀವು ನಡೀರಿ ಅಂಕಲ್, ನಾನು ಬರ್ತೀನಿ. ಬಾ. ಲವ್, ಇದು ಹಾಸ್ಪಿಟಲ್ ಕಣೋ, ಎಲ್ಲಂದ್ರಲ್ಲಿ ಉಜ್ಕೊಳ್ಳೋದಲ್ಲ. ತಡ್ ನನ್ ಮಗನೇ. ಈಗ ಹೇಳಪ್ಪ, ಚಿಕ್ಕ ವಯಸ್ಸಿಂದ ಸಾಕಿದ್ದೀನಿ, ಹುಡುಗಿ ಜೊತೆಲಿ ಮದುವೆ ಮಾಡಿಲ್ಲ ಅಂತ ಹೋಗ್ಬಿಡದ? ನನ್ನ ಮಗಳಿಗೆ ಇಷ್ಟ ಆದವ್ರ ಜೊತೆಲಿ ನಾನು ಮದುವೆ ಮಾಡಬಾರ್ದ? ಹ್ಯಾಪಿಯಾಗಿ ಮಾಡ್ಕೊಳ್ಳಿ ಅಂಕಲ್. ಯಾರು ಬೇಡ ಅಂದ್ರು ಅಂಕಲ್? ನಾವು ಬೇಡ ಅಂತ ಹೋದವನ ಬಗ್ಗೆ ಯೋಚನೆ ಮಾಡ್ಕೊಂಡು ಹೆದರ್ಕೊಳ್ಳೋದಕ್ಕಿಂತ ನಾವು ಬೇಕು ಅನ್ನ ತಬ್ಕೊಂಡು ಮನೇಲಿ ಇಟ್ಕೊಳ್ಳಿ, ಕಂಫರ್ಟ್ ಆಗಿರ್ತಾನಂತಲ್ಲ. ಓವರ್ ಆಕ್ಷನ್ ಮಾಡಬೇಡ, ಬರೀ ಅಪ್ಪನ ಬಗ್ಗೆ ಮಾತಾಡಿದ್ರೆ ಬೆಟರ್. ಅದೇ ಆ ಟಾಪಿಕ್ಗೆ ಲಿಂಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀನು ಸ್ವಲ್ಪ ಇರ್ತೀಯಾ ಅಂಕಲ್? ನಿಮ್ಮ ಸೋದರಳಿಯನ್ ಬಗ್ಗೆ ಯೋಚನೆ ಮಾಡ್ತಾ ಹೆದರ್ಕೊಂಡು ಡಿಪ್ರೆಷನ್ಗೆ ಹೋಗ್ಬಿಡ್ಬೇಡಿ. ಮೊದಲು ಕುಸ್ತಿ ಪಂದ್ಯನ ಹೇಗೆ ಗೆಲ್ಲೋದು ಅಂತ ಯೋಚನೆ ಮಾಡಿ. ಖಂಡಿತ ಗೆಲ್ತೀರ ಅಂಕಲ್. ನಿಮ್ಗೊಂದು ವಿಷಯ ಹೇಳ, ನಾವು ಮನಸ್ಸಲ್ಲಿ ಮನಸ್ಫೂರ್ತಿಯಾಗಿ ಏನಾದರೂ ಬೇಡ್ಕೊಂಡ್ರೆ ಅದನ್ನ ನಡೆಸೋದಕ್ಕೆ ಇಡೀ ಪ್ರಪಂಚನೇ ಸಹಕರಿಸುತ್ತೆ ಅಂತ ಒಬ್ಬ ಮಹಾನುಭಾವ ಹೇಳಿದ್ದಾರೆ. ಅದನ್ನ ಫಾಲೋ ಮಾಡಿದ್ರೆ ಸಾಕು, ಅದ್ಭುತಗಳೆಲ್ಲ ಆಗ್ಬಿಡುತ್ತೆ ಅಲ್ವಾ ಮೇಘನ? ಅದೇ ನಾವು ಮನಸ್ಸಿನಲ್ಲಿ ಬಲವಾಗಿ ಏನಾದರೂ ಬೇಡ್ಕೊಂಡ್ರೆ ಅದು ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ, ಹೌದಾ ಅಲ್ವಾ? ಹಾ. ಆ ಥರ ಡೌಟಾಗಿ ಯಾಕೆ ಹೇಳ್ತೀಯಮ್ಮ? ಅಳಿಯಂದ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. 25 ವರ್ಷದ ಹಿಂದೆ ಇದ್ದಿದ್ದ ನನ್ನ ಛಲನ ಗೊತ್ತು ಮಾಡಿಸಿದ್ರು. ಅದು ಹಾಗಿರಿ ಅಂಕಲ್, ನೀವು ಎಷ್ಟು ಹ್ಯಾಪಿ ಆಗಿರ್ತೀರೋ ನಿಮ್ಮ ಹೆಲ್ತ್ ಹಾಗೇ ಇರುತ್ತೆ. ಅಳಿಯಂದ್ರೆ ನೀವು ನನ್ನ ಪಕ್ಕದಲ್ಲಿದ್ರೆ ನನಗೆ 100 ಆನೆ ಬಲ ಬಂದಂಗೆ ಅನಿಸ್ತಾ ಇದೆ. ಮತ್ತೆ ನಮ್ಮ ಜೊತೆಲಿ ನಮ್ಮೂರಿಗೆ ಬರ್ತೀಯಾ? ಅವನಿಗೆ ಆಫೀಸ್ ಇದೆ. ಏ ಏನು ಆಫೀಸು, ಕಿತ್ತೋಗಿರೋ ಆಫೀಸು. ಅಂಕಲ್ಗಿಂತ ಮುಖ್ಯನಾ ಏನು? ಅವ್ರ ಆರೋಗ್ಯನೇ ಮುಖ್ಯ. ಒಂದ್ ತಿಂಗಳು ಲೀವ್ ಆಗ್ತೀನಿ, ಇಲ್ಲಾಂದ್ರೆ ರಿಸೈನ್ ಮಾಡ್ಬಿಟ್ಟು ನಮ್ಮ ಹೊಲದಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ. ಯಾರು ಬೇಡ ಅಂತಾರೆ? ನಿನ್ ಮೇಲೆ ಇರೋ ಪ್ರೀತಿನ? ವಾಟ್? ಅದೇ ಅಂಕಲ್ ಮೇಲೆ ಇರೋ ಪ್ರೀತಿ, ನಮ್ಮ ಫ್ಯಾಮಿಲಿ ಮೇಲೆ ಇರೋ ಪ್ರೀತಿ, ಹಾಗೆ ಹೇಳಕ್ ಬಂದೆ. ನನ್ನ ಬೇಗ ಡಿಸ್ಚಾರ್ಜ್ ಮಾಡೋಕೆ ಹೇಳ್ಬಿಡು, ಹೋಗ್ಬಿಡೋಣ ಈ ದರಿದ್ರದಿಂದ. ಹಲೋ ಸುಬ್ಬಾರಾವ್, ನಾನು ಹೇಳಿದೆ ತಾನೆ, ಹೇಳದ್ನೋ ಇಲ್ವೋ, ಹೇಳದ್ನೋ ಇಲ್ವೋ? ಸೀನ್ ಬಂದ್ರೆ ಓಡೋಗ್ಬಿಡ್ಬೇಕು ಅಂತ. ಒಂದು ಇಂಪಾರ್ಟೆಂಟ್ ಕಾಲ್ ಅಂಕಲ್, ಒಂದೇ ಒಂದು ನಿಮಿಷ ಬಂದ್ಬಿಡ್ತೀನಿ. ಮಹಾನ್ ಭಾವನಿಗೆ ಕೊಟ್ಬಿಟ್ಟಿ ಅಮ್ಮ, ಫೋನಲ್ಲಿ ಮಾತಾಡಿದ್ದಾದ್ಮೇಲೆ ಮೇಲೆ ಕರ್ಕೊಂಬಾ, ಅಮ್ಮನಿಗೆ ಪರಿಚಯ ಮಾಡಿಸೋಣ. ಯಾ ಹಾ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ. ಓಕೆಮ್ಮ, ಓಕೆ ಬಾಯ್. ಕಿಶೋರ್ ಅಂತ ನನ್ನ ಕಸಿನ್. ನನಗೆ ನಿನ್ನ ಬಗ್ಗೆ ಹೇಳ್ಬೇಡ, ನಿನಗೆ ಓಸಿಡಿ ಇದ್ರು ಸುಳ್ಳು ಹೇಳೋದಿಲ್ಲ ಅಂತ ಚಿಕ್ಕ ಇಂಪ್ರೆಷನ್ ಇತ್ತು. ಥ್ಯಾಂಕ್ಸ್, ಫ್ಲೋಲಿ ಓಪನ್ ಆದೆ. ನಾನೆಲ್ಲ ಓಪನ್ ಆದೆ? ಇಂಪ್ರೆಷನ್ ಇದೆ ಅಂದಲ್ಲ. ಅದು ಇಲ್ಲಿವರೆಗೂ, ಇವಾಗಿರೋದು ನಿನ್ಮೇಲೆ ಅಸಹ್ಯ ಮಾತ್ರ. ಏನೋ ನನಗಂತೂ ಪ್ರೀತಿನೇ ಕಾಣಿಸ್ತಾ ಇದೆ. ಹಾಗೆ ಅಂದ್ಕೋ, ನಿನ್ ಕ್ಯಾರೆಕ್ಟರ್ ಬಗ್ಗೆ ನಿನಗೆ ಗೊತ್ತಿದ್ರು ಕೂಡ ನಮ್ ಫಾದರ್ಗೆ ಯಾಕೆ ಹೋಪ್ಸ್ ಕೊಟ್ಟೆ? ನಮ್ ಊರಿಗೆ ಬರ್ತೀನಿ ಅಂತ ಯಾಕೆ ಮಾತು ಕೊಟ್ಟೆ? ನಿಜವಾಗ್ಲೂ ಬರೋಣ ಅಂತ? ಆಹಾ, ಅದೇನ್ ಸಾಫ್ಟ್ವೇರ್ ಆಫೀಸ್ ಅಂದ್ಕೊಂಡ? ವಿಲ್ಲೇಜ್,
ನಿನ್ನಂತ ಓಸಿಡಿ ಕ್ಯಾಂಡಿಡೇಟ್ ಒಂದಿನ ಇದ್ರೆ ರಕ್ತ ಬರುತ್ತೆ ಬ್ಲಡ್. ನಿನಗೋಸ್ಕರ ಸಾರಿ, ನಿಮ್ ತಂದೆಗೋಸ್ಕರ ಯಾವ ನರಕಕ್ಕೆ ಬೇಕಾದ್ರೂ ಬರ್ತೀನಿ. ಏ ನಿಲ್ಸು, ನೀನು ನಿನ್ ಡಬ್ಬಾ ಫೀಲಿಂಗ್ ಏನಕ್ಕೆ ಬರ್ಬೇಕು? ಅವ್ರು ಏನಾಗ್ಬೇಕು ನಿನ್ಗೆ? ನಮ್ಮಿಬ್ರು ಮಧ್ಯೆ ಏನೂ ಇಲ್ವಲ್ಲ. ನಮ್ಮ ಮಧ್ಯೆ ಏನೂ ಇಲ್ಲ, ಆದ್ರೂ ಬರ್ತೀನಿ. ಯಾರೋ ಒಬ್ಬ ಗುರುತು ಪರಿಚಯ ಇಲ್ದಿರೋರು, ನಾನು ಪಕ್ಕದಲ್ಲಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಅಂದ್ಮೇಲೆ ಅವ್ರ ಆನಂದಕ್ಕೋಸ್ಕರ ಬರ್ತೀನಿ, ನಿನಗೋಸ್ಕರ ಏನಲ್ಲ. ಅದೇ ನಂಬಿಕೆಲ್ ಬಾ, ಪ್ರೀತಿಗೋಸ್ಕರ ನಿನಗೋಸ್ಕರ ಅಂತ ಅಲ್ಲಿ ಬಂದು ಕತೆಗಳು ಹೇಳ್ಬೇಡ. ಅಲ್ಲಿ ಬಂದು ಏನಿದೆ ಹೇಳಕ್ಕೆ? ಏನ ಪ್ರೀತಿ, ಇಷ್ಕ್, ಕಾದಲ್? ಖಂಡಿತ ಇಲ್ಲ, ಸ್ವಲ್ಪನು. ಬಟ್ ಐ ಸ್ಟಿಲ್ ಸ್ಮೆಲ್ ಸಮಥಿಂಗ್. ಸಾಕು ಸಾಕು ಕೋಪಬೇಕು ನಿನಗೆಲ್ಲೋ, ನೀನು ಇರದೆ ನಾನು ಇಲ್ಲವೇ. ಅಡಗಿದಂತ ಪ್ರೇಮವನ್ನು ನೀಡನ್ನು, ಬೇರೆ ಏನು ನಂಗೆ ಬೇಡವೇ. ಸಾಕು ಸಾಕು ಕೋಪಬೇಕು ನಿನಗೆಲ್ಲೋ, ನೀನು ಇರದೆ ನಾನು ಇಲ್ಲವೇ. ಅಡಗಿದಂತ ಪ್ರೇಮವನ್ನು ನೀಡನ್ನು, ಬೇರೆ ಏನು ನಂಗೆ ಬೇಡವೇ. ನೀ ಬಿದ್ದರೂ ಬೀಳದಂತಿರುವೆ ಏಕೆ, ಕಂಡಿದ್ದರೂ ನೋಟ ಸರಿಸುವೆ ಏಕೆ, ಏನಾದರೂ ಏನು ಆಗದಂತೆಯೇ ನನ್ನ ನೀನು ನೋಡದೆ ದೂರ ಹೋಗುವೆ ಏಕೆ. ನೀ ಬಿದ್ದರೂ ಬೀಳದಂತಿರುವೆ ಏಕೆ, ಕಂಡಿದ್ದರೂ ನೋಟ ಸರಿಸುವೆ ಏಕೆ, ಏನಾದರೂ ಏನು ಆಗದಂತೆಯೇ ನನ್ನ ನೀನು ನೋಡದೆ ದೂರ ಹೋಗುವೆ ಏಕೆ. ಅಡಗಿದಂತ ಪ್ರೇಮವನ್ನು ನೀಡೆನ್ನು, ಬೇರೆ ಏನು ನಂಗೆ ಬೇಡವೇ. ಅಣ್ಣಯ್ಯ, ಎಂತ ಪ್ರಮಾದ ನಡೆದೋಯ್ತಣ್ಣಯ್ಯ, ದೃಷ್ಟಿ ತೆಗಿತೀನಿ. ಬೇಡಮ್ಮ,
ನಮ್ಮ ಅಳಿಯಂದ್ರಿಗೆ ತಗಿ. ಅಳಿಯಂದ್ರ ಬಟ್ಟೆ ಏನಾದ್ರು ಬೇಕೇನಾ? ಅಯ್ಯೋ, ನಿಮ್ ಬಟ್ಟೆಗೆ ಇಷ್ಟು ಬಂದಿದ್ ಕೆಲ್ಸ ನೋಡ. ಸರಿ ಏ ಅಮ್ಮು, ಸರಿಯಾಗಿ ಬಂದ್ ಪಕ್ಕದಲ್ಲಿ ನಿಂತ್ಕೊಂಡೆ. ಇಬ್ಬರಿಗೂ ಸೇರ್ ದೃಷ್ಟಿ ತೆಗಿ. ನನ್ಗೇನ್ ಬೇಡ, ಅವ್ರಿಗೆ ತೆಗಿರಿ, ನನ್ ದೃಷ್ಟಿನೇ ಜಾಸ್ತಿ ಆಗಿದೆ. ಅದೇನೇ, ನಾಯಿ ಕಣ್ಣು, ಗೂಬೆ ಕಣ್ಣು, ಊರವ್ರ ಕಣ್ಣು, ಮನೆಯವ್ರ ಎಲ್ಲಾರ ಕಣ್ಣು ಹಾಳಾಗೋಗ್ಲಿ. ಹಂಗ್ ಕೈ ಮೇಲೆ ಯಾಕೆ ಉಕ್ಕೊಂಡ್ ಬಿಟ್ರಿ? ಇನ್ಫೆಕ್ಷನ್ ಆಗ್ಬಿಡುತ್ತೆ, ಹೋಗಿ ಕೈ ತೊಳ್ಕೊಳ್ಳಿ. ಏನಾಗಲ್ಲಪ್ಪ, ದಿನಕ್ಕೆ ಹೀಗೆ ನಾಲ್ಕು ಸರಿ ದೃಷ್ಟಿ ತೆಗೆದು ಉಕ್ಕೊಳ್ತೀನಿ. ತಡ್ಕೋ ತಡ್ಕೋ, ನೀನ್ ಇನ್ನು ನೋಡೋದು ಮಾಡೋದು ತುಂಬಾ ಇದೆ. ಅಲ್ಲಡು, ಇನ್ನೊಂದು ಫ್ರೆಶ್ ಕಾನ್ಸೆಪ್ಟ್ ಆನ್ ದ ವೇ. ಫೇಸ್ಬುಕ್ ಅಲ್ಲಿ ಫೋಟೋ ಹಾಕ್ಬೇಕು, ಒಂದ್ ಫೋಟೋ ಕೊಡಿ ಬಾವಾ ಪ್ಲೀಸ್. ಈ ಫಿಂಗರ್ ಕಾನ್ಸೆಪ್ಟ್ ಏನ್ರಮ್ಮ? ಸ್ಟೈಲ್ ಬಾವಾ, ಸ್ಟೈಲ್. ನಾಲ್ಗೆ ಸ್ವಲ್ಪ ಒಳಗಡೆ ಇಟ್ಕೊಳ್ಳಿ ಆಂಟಿ. ಫೋಟೋ ಒಳಗಡೆ ಮನೆ ಕೆಲ್ಸದವ್ರು ಇನ್ನು ಎಷ್ಟೊತ್ತರೆಗೂ ಈ ಅಂತಿರ್ತೀರಪ್ಪ ನೋಡಿ. ಅರೆ ಒಂದ್ ನಿಮಿಷ ಕಣ, ಖಾಲಿ ಹಾಕೋಯ್ತದೆ ಅಂದ್ರೆ ಕುಂಫು ಪಾಂಡಾ ಸೆಲ್ಫಿ ಅನ್ನೋ ಹೊಸ ಸ್ಟೈಲು. ಮಾವ ಇಲ್ವಾ? ಕೋಪರೇಟ್. ಊರಲ್ಲಿ ತುಂಬಾ ವಿಶೇಷಗಳಿದೆ ಕಣೋ, ನಿನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ಬದಲಾವಣೆ ಇರ್ತದಲ್ಲ, ದೇಹ ಎಲ್ಲ ಒಂಥರ ಆಗ್ತಾ ಇದೆ ಕಣೋ. ಸ್ನಾನ ಮಾಡ್ಬೇಕು ಕಣೋ, ಸ್ನಾನ. ಬದ್ರು ಬದ್ರು ಬದ್ರು. ಥ್ಯಾಂಕ್ಸ್. ಲೇ ಬಾತ್ರೂಮ್ ಮೇಲೆ ನನಗೇನ್ ಗೊತ್ತಲ್ಲ. ಲೇ ಜಿಡ್ಡಿಶ, ಬಾತ್ರೂಮ್ ಮೇಲೆ ಅದ್ ಬರ ಹೆಂಗಸ್ರು ಕಣ. ಮತ್ ಗಂಟಿಸ್ರಿಗೆ ಅಲೋಡಿ ಅಲ್ಲಿ. ಓ ಅಲ್ಲ, ಏನ್ ನಡೀತಿದ್ಯೋ ಅಲ್ಲಿ? ಸೋಪ್ ಹಾಕಿ ಜನ್ಮ ತಾಳಿದ್ಕೆ ಈ ರೀತಿ ಚಿತ್ರ ಹಿಂಸೆ ಅನುಭವಿಸ್ತಿದೆ ಕಣೋ. ಅದು ಹೋಗಿ ಅಣ್ಣ, ಬೇಗ ಸ್ನಾನ ಮಾಡಿ. ಅಲ್ಲಿ ಯಾರಾದ್ರೂ ಒಬ್ರು ನಾರು ತಗೊಂಡು ಉಚ್ಚ ತರಬೇಕಾದ್ರೆ. ಏನೋ ಇದು ಕಿಶೋರ್ ಹೇಳ, ನಮ್ ತೋಡೆ ಅವ್ರ ಯಾಕೆ ಇರ್ಬೇಕು? ಅವ್ರು ಯಾರು ನಮ್ ತೋಡೆಗಳನ್ನು ಕೈ ಹಾಕಿ ಉಜ್ಜೋದಕ್ಕೆ? ನಿಮ್ ತರ ಊರಲ್ಲಿ ಇದ್ಕೊಂಡು ಕೊಬ್ಬರಿ ನೆಚ್ಚಲ ಮಕ್ಕಳಲ್ಲ ಕಣ. ನಾವು ಫಾರಿನ್ ಸಿ ಬೆಳಿ ಏನ್ ಬೆಳೆಸಿರೋ ತೊಡಗಲ್ ಕಣ. ಇದು ಬಾತ್ರೂಮ್ ಎಲ್ಲೋ ಬಾತ್ರೂಮ್ ಇದೆಯಲ್ಲ. ಹಲೋ ಬ್ರದರ್ಸ್, ಕಮ್ ವಿತ್ ಮೀ, ಐ ವಿಲ್ ಶೋ ಯು ದ ಬೆಸ್ಟ್ ಬೇತಿಂಗ್ ಪ್ಲೇಸ್. ವೆಸ್ಟರ್ನ್ ಬಾತ್ರೂಮು? ವೆಸ್ಟರ್ನ್ 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 ವೆಸ್ಟರ್ನ್. ನದಿ ಅನ್ಸುತ್ತೆ, ಮಣ್ಣಿದೆಯೋ ಏನೋ. ಸಿಮೆಂಟ್ ಇರೋದಕ್ಕೆ ಏನು ಸ್ವಿಮ್ಮಿಂಗ್ ಫುಲ್ ಅಲ್ಲ ಬ್ರೋ, ಮಣ್ಣೆ. ಲಕ್ಕಿಯಾಗಿ ಖಾಲಿ ಇದೆ, ಮಾಡ್ಕೊಂಬಿಡಿ. ಇದಕ್ಕಿಂತ ಚೆನ್ನಾಗಿ ಊರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಇದ್ರ ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು. ಬ್ರದರ್ ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಅದೇ ಬೆಳಿಗ್ಗೆಯಿಂದ ಹೋಗಿಲ್ಲ ನಾನು. ನದಿ ನೋಡ್ತಾ ಇದ್ರೆ ತುಂಬ ಟೆಂಪ್ಟಿಂಗ್ ಆಗಿದೆ. ಔಟ್ ಲೋಡಿಂಗು ಕ್ಲೀನಿಂಗಿಗೆ ಒಂದೇ ಸಲ ಮುಳುಗ್ಬಿಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸತ್ತೋಗ್ತಿಯಲ್ಲೇ ಸರೌಂಡಿಂಗ್ಸ್ ಅಲ್ಲಿ ಕಾಣಿಸ್ಕೊಂಡ್ರೆ ಒಂದು ಕಿಲೋಮೀಟರ್ ದೂರ ಹೋಗಿ ಡೆಟಾಯ್ಲ್ ಅಲ್ಲಿ ಸ್ನಾನ ಮಾಡ್ಕೊಂಡು ಸ್ಯಾನಿಟೈಸರ್ ನ ಹಾಕೊಂಡ್ ಬಾ. ಹೋಗೋ. ಅದೆಲ್ಲ ಇಲ್ಲಿ ಸಿಗಲ್ಲ ಅನ್ಕೋ, ನಿನ್ ಸೆಲ್ಫಿ ವಾಸನೆಗಿಂತ ನನ್ನ ವಾಸನೆ ಬೆಟ್ರು. ಲೇ ಕಸಿನ್, ಒಳ್ಳೆ ಬಾವಿ ನೋಡಿ ಹೆಗ್ರ ನಡಿ. ಸರಿ ನಡಿ. ಆನಂದ ಪರಮಾನಂದ ಪರಮಾನಂದ, ನಾನು ತಂದ ಪುಣ್ಯದಿಂದ. ಆಹಾ, ಆನಂದ ಪರಮಾನ. ಲೇ ಪುಟ ಹೋಗು. ಲೋ ಪುಟ ಹೋಗೋ, ಮನೆಗೆ ಹೋಗಪ್ಪ. ಮನೆಗೆ ಹೋಗಿ ತೊಳ್ಕೋಬೇಕಣ್ಣ, ಇಲ್ಲಿ ತೊಳ್ಕೋಬಾರ್ದು. ಲೇ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗೋ ಮನೆಗೆ. ಲೈ ಲೈ ಕೈ ಮುಗಿತಿಕೊಳ್ಳೋ ಬೇಡ ಕಣೋ, ಆ ಕೆಲಸ ಮಾತ್ರ ಮಾಡಬೇಡ ಕಣೋ. ಹೋಗೋ ಪ್ಲೀಸ್ ಕಣೋ, ನೀವು ಎಷ್ಟು ಬೇಕೋ ಚಾಕ್ಲೇಟ್ ತಂದ್ಕೊಡ್ತೀನಿ ಕಣೋ, ಕೇಳೋ. ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ. ಕೈ ಕೈ ಹಾಕ್ಬೇಡ ಕಣೋ, ಹಾಕ್ಬೇಡ ಹಾಕ್ಬೇಡ ಹಾಕ್ಬೇಡ, ಕೈ ಹಾಕ್ಬೇಡ, ಕೈ ಹಾಕ್ಬೇಡ ಕಣೋ, ಕೈ ಹಾಕ್ಬೇಡ. ಹಾ
ಏನ್ ಬ್ರೋ, ಒಳೆ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ. ಕತ್ಲಾಗೋರ್ಗು ಬಿಟ್ಟಿಲ್ಲ. ಡಂಬಲ್ ಅಲ್ಲಿ ಗುದ್ದು ಅಂದ್ರೆ ದವಡೆ ಎಲ್ಲ ಮುರಿದೋ ಬಿಡ್ಬೇಕು. ಮೇಘನ ಕಸಿನ್ ಅಂತ ಬಿಟ್ಟಿದೀನಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತಿದ್ದೀನಿ. ಕಸಿನ್ ಕಸಿನ್ ತರ ಇರು, ಡಂಬಲ್ ತಗೊಂಡೊಳಗ. ಏನಾಯ್ತು, ಅವನಿಗೆ ಬೈತಾ ಇದೀಯಾ? ಏನಾಗೋದೇನೋ, ನನ್ನ ಜೊತೆ ಇಡೀ ಊರೇ ಮುಳುಗಿತ್ತು ಕಣ. ಒಗೆಯೋದು, ಉಜ್ಜೋದು, ತೊಳೆಯೋದು, ಕೆರೆಯೋದು ಒಂದೇನು, ಚೀಚಿ ಒಳಗಡೆ ಸೇರ್ಕೊಂಡು ಎಲ್ಲ ಮಾಡ್ಬಿಟ್ರು ಕಣ. 5 ನಿಮಿಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ರು ಕಣ. ಅಂದ್ರೆ ಇದು ಕೂಡ 5 ಜನ? ನೀನ್ ಹೇಳೋದ್ ನೋಡ್ತಾ ಇದ್ರೆ ನನಗೆ ಅಗ್ಲಿ ಫೀಲ್ ಆಗ್ತಾ ಇದೆ. ಅದಕ್ಕೆ ನಾವ್ ಯಾವ್ದನ್ನು ಅಷ್ಟು ಅಸಹ್ಯ ಪಡಬಾರ್ದು. ನಾವ್ ಯಾವ್ದನ್ನ ಅಸಹ್ಯ ಪಡ್ತೀವೋ ದೇವ್ರ ಅದ್ರಲ್ಲೇ ನಮ್ಮನ್ನ ಮುಳುಗಿಸ್ಬಿಡ್ತಾನೋ? ಅಷ್ಟಕ್ಕೂ ನೀನ್ ಹೇಳ್ದಷ್ಟು ವಾಸನೆ ಬರ್ತಾ ಇಲ್ಲ. ದಾರಿಲಿ ಪಂಪ್ ಸೆಟ್ ಕಾಣಿಸ್ತು ಕಣ, 3 ಗಂಟೆ ಕುತ್ಕೊಂಡಿದ್ದೆ, ಅದಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ. ಸಂತೋಷ. ಏಯ್, ಎಲ್ಲಿ ಹೋಗಿದ್ದೆ ಬೆಳಗ್ಗೆಯಿಂದ? ಹಸುವಾಗ್ತಿಲ್ವಾ? ಹಸುವ ಮಾಮೂಲಿಯಾಗಿ ಆಗ್ತಾ ಇಲ್ಲ. ಬನ್ನಿ, ನಡಿಯೋ. ಟಚ್ ಮಾಡ್ಬಿಡುವ, ಮೊದ್ಲೇ ಹಿಂಸೆ ತರ ಇದೆ. ಎಲ್ರು ಒಂದೇ ಕಡೆ ಕೂತವರಲ್ಲೋ. ನಮಗ್ ಚಿಕ್ಕ ವಯಸ್ಸಿಂದಾನು ಒಂದೇ ತಟ್ಟೆಲಿ ಕಲಸಿ ನಮ್ಮ ಅಜ್ಜಿ ನಮ್ಗೆಲ್ಲ ಕೈ ತೂತ್ ಕೊಡ್ತಾರೆ. ಮತ್ತೆ ಹೊಸ ಕಾನ್ಸೆಪ್ಟ್, ಉಸಿರು ಬಿಡೋದಕ್ಕೂ ಟೈಮ್ ಕೊಡ್ತಾ ಇಲ್ವಲ್ಲೋ. ಸರಿಯಾಗಿ ಕಲ್ಸಿ ಅಜ್ಜಿ. ಲವ್ ಬೇಕು ಅಂತ ಬಂದಿದ್ಯಲ್ಲ, ಅನ್ಬೋಸು. ಚೆನ್ನಾಗ್ ಕಲ್ಸಿ. ಏನ ಗುಸು ಗುಸು, ತಿಂತ್ಯ ತಿನ್ನಲ್ವಾ? ನೀನ್ ತಿಂತೀಯಾ? ಯಾ ಅಂದ್ಮೇಲೆ ನಾನು ತಿಂತೀನಿ. ನೋಡ ಕಿಶೋರ್, ನೋಡು, ಮೊದ್ಲೇ ನನಗೆ ಇಂತ ಹೊಸ ಹೊಸ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ನನಗೆ ಎಷ್ಟೊಂದು ಇಷ್ಟ ಅಂತ ಗೊತ್ತು. ಹೌದೇ ಅನ್ಕೋ, 20 ಜನಕ್ಕೆ ಒಂದೇ ಪ್ಲೇಟು, 20 ಜನಕ್ಕೆ ಒಂದೇ ಸಲ ಹೋಗಿ ಬರ್ತಾ ಇರುತ್ತೆ. ಅಂದ್ರೆ 5 ಫಿಂಗರ್ಗಳು ಎಲ್ಲಾ ತುಟಿನ ಟಚ್ ಮಾಡ್ಕೊಂಡು ಬರ್ತಾ ಇದೆ ಅನ್ನೋ ಮಾತು. ನೀನ್ ತುಂಬಾ ಡೀಟೇಲ್ ಆಗಿ ಹೇಳ್ಬೇಡ ಕಿಶೋರ್. ಅವ್ರೆಲ್ಲರೂ ಸೇರಿ 20 ಜನ, ನಾವಿಬ್ರು ಸೇರಿದ್ರೆ 24. ಅಷ್ಟೇ. ನೋಡ್ಬೇಡ ಜಿಡ್ಡೇಶ್. ಜಿಡ್ಡೇಶ್ ಸಾಹೇಬ್ರ ಮಾತಾಡ್ತೀರ. ಮೇಲ್ಗಡೆ ಎಣ್ಣೆ ಹಾಕ್ತಾ ಇದೀಯಾ, ಕೆಳಗಡೆಯಿಂದ ಅದನ್ನ ಗೋರ್ತಾ ಇದೀಯಾ? ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾ ಇಲ್ಲ ನಿನ್ ತಲೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ? ಇಂಟ್ರೆಸ್ಟಿಂಗ್ ಆಗಿ ತಿನ್ನೋಣ ಅಂದ್ರೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಮೇಘನ. ಅವಂದೇ ನೋಡ್ತಾ ಇದ್ದೆ, ನಿಂದೇನಂತ ನೋಡ್ಕೋ. ಜೋಕಾ? ಸಾಯಿಸ್ಬಿಡ್ತೀನಿ ಅಜ್ಜಮ್ಮ. ಪುಟ್ಟ ಯುದ್ಧ ಶುರು ಮಾಡಿ ಹೇಳ್ತೀನಿ. ಕಮ ತಗೋ. ನಾವು ಕೂಡ ತಗೋಬೇಕು, ತಪ್ಪದಿಲ್ಲ. ಈ ದೊಡ್ಡ ತುತ್ ಮಾಡಿ ಕೊಡ್ಬೇಡ ಅಂತ ಹೇಳಿಲ್ವಾ? ಏನೋ ಹಂಗೆಸ್ಬಿಟ್ಟ, ಈಗ ಅದನ್ನೇ ಕಲ್ಸ್ಕೊಡ್ತಾನೆ ನೋಡು. ಜಾಸ್ತಿ ಆದ್ರೆ ಪಕ್ಕ ಲೋಕ ಈ ತರ ಎಲ್ಲ ತಿನ್ನೋ ಜಾಗದಲ್ಲಿ ಹಾಕ್ಬಿಡ ಅಂತ ಹೆಸರು ಹೇಳಿದೀನಿ ನಿಂಗೆ. ಅಳು ಬರ್ತಿದೆ ಕಣ. ಬೇಡ, ಇಲ್ಲಿ ಚೆನ್ನಾಗಿರಲ್ಲ. ಏನಾ ಲುಕ್ಕು, ತಿನ್ನಲ್ವಾ? ನೀನ್ ತಿನ್ಬೇಕಂದ್ಕೊಂಡ್ರು ನೀನ್ ಒಳಗಿರೋ ಓಸಿಡಿ ತಿನ್ನಕ್ ಬಿಡಲ್ಲ. ಅದಕ್ಕೆ ನಮ್ಮಂತ ಮಾಮೂಲಿ ಮನುಷ್ಯರಿಂದ ನಮ್ ಪ್ರೀತಿಯಿಂದ ದೂರ ಇರೋಂತ ಹೇಳಿದ್ದು. ಬೇಡ ಅಂದ್ಕೊಂಡ್ರೆ ಈ ಕ್ಷಣನೇ ಹೊರಟೋಗ್ಬೋದು. ನಾನ್ ಏನೋ ಅಂದ್ಕೊಳ್ಳಲ್ಲ. ಅಜ್ಜಮ್ಮ ಕಲ್ಸ್ಕೊಡಿ ಹೇಳ್ತೀನಿ, ಕಲ್ಸ್ಕೊಡಿ. ಮಾಮೂಲಿ ಆಗಲ್ಲ, ದೊಡ್ಡದಾಗ ಲಡ್ಡು ತರ ಮಾಡಿ, ದೊಡ್ಡದಾಗ ಮಾಡ್ಕೊಡಿ ಅಜ್ಜಿ. ಒಂದ್ ನಿಮಿಷ ಕಿಶೋರ್, ಲಡ್ಡು ಸೈಜ್ಗೆ ಹೋಗೋಣ ಅಥವಾ ಮುದ್ದೆ ಸೈಜ್ ಮಾಡೋಣ? ಏನಾದ್ರೂ ಎಂಜಿಲ್ ತುತ್ತೆ ಅಲ್ವಾ. ಅಲ್ಲಿ ಅಂಕಲ್, ಅಂಕಲ್ ಹೇಗಿದ್ದೀರಾ? ನಿಮ್ಗೆ ಈ ಕಾನ್ಸೆಪ್ಟ್ ಏನಾರು ಇಷ್ಟ ಇಲ್ವಾ? ಈಗ ಯಾಕ್ಬೇಕವ್ರು ನಮ್ಗೆ, ಮೊದ್ಲೇ ಪೇಷಂಟ್. ಇನ್ನು ಎಷ್ಟು ರೋಗ ಆಯ್ತೀಯೋ ಏನೋ. ಹೌದಲ್ವಾ? ಇಲ್ಲ ಅಳಿ, ಅಂದ್ರೆ 2 ಹೊತ್ತು ಮಜ್ಗೇನೆ. ಮಜ್ಜಿಗೆ ಅಂತ ಕಣೋ, ಏನಪ್ಪ ನಾಳೆಯಿಂದ ಅದೇ ಕುಡಿಯುವಂತೆ. ಈಗ ಕೈ ತುತ್ತಿ ಕೈ ತುತ್ತಿ ನೋಡ್ಬೇಕು ಅಂತ ನಾವೆಲ್ಲ ಸಿಂಗಲ್ ಎಂಜಿಲ್ ತುತ್ತಿಗೆ ತಪ್ಪಿಸ್ಕೊಳಕಾಗ್ಲಿಲ್ಲ. ಇಷ್ಟ ಎಂಜಿಲ್ ತುತ್ತುಗಳಂದ್ರೆ ಇದು ಎಂಜಿಲ್ ಅನ್ಕೊಂಡಿದ್ಯೇನೋ? ಮತ್ತೆ ಪ್ರೀತಿ, ಅಭಿಮಾನ, ಗೌರವ ತಡ್ಕೊಳಕಾಗ್ತಾ ಇಲ್ಲ. ಈ ಕುಟುಂಬದ ಪ್ರೀತಿ ಏನೋ ಇಷ್ಟೊಂದಿದೆ. ಕುಟುಂಬ ಕಡು ವಾರಕ್ಷ ನಿಲ್ಲಿಸ್ತೀಯ? ಚೆನ್ನಾಗಿ ಮಾಡ್ದಲ್ಲ. ನಿನ್ ಕಷ್ಟ ನೀನ್ ಅನ್ಬೋಸು. ಏ ಕಿಶೋರ. ಏ ಅಮ್ಮು, ನಮ್ ಕೈಯಲ್ಲೆಲ್ಲ ತಿನ್ನಕ್ಕೆ ಅವ್ರ ನಾಚಿಕೆ ಪಡ್ತಿದ್ದಾರೆ ಅನ್ಸುತ್ತೆ. ನೀನ್ ಹೋಗ್ತೀನಿ ಸಮ, ತಿನ್ಬೋದೇನೋ? ಏನು ನಿಜವಾಗ್ಲು ತಿಂತ್ಯಾ? ಕೊಡ್ಲಾ? ನೀನು ಪ್ರೀತಿಯಿಂದ ವಿಷ ಕಲ್ಸ್ಕೊಟ್ರು, ತಿಂದ್ಬಿಟ್ಟು ಸಾಯೋದಕ್ಕೆ ನಾನು ರೆಡಿ.
ಮಾಡ್ತಾ ಇದೀನಿ ಕಣೋ. ನೀನ್ ಚೆನ್ನಾಗಿ ಮಸಾಜ್ ಮಾಡ್ತಾ ಇದೀಯ. ಈಗಡೆ ಹಚ್ಚಲಣ. ಅವ್ರು ಎಲ್ಲಿ ಹೋದ್ರು ನೋಡಿದ್ಯಾ? ಅವರು ಅಂದ್ರೆ ಯಾರು? ಅವರು ಅಂದ್ರೆ ಆನಂದ್ ಕಣೋ. ಏ ಆನಂದ್ ಏನು ಭಾವ ಅನ್ನು? ಓಹೋ, ಭಾವ ಅಲ್ಲಿ ಹೊಲದಲ್ಲಿದ್ದಾರೆ, ರಿಲ್ಯಾಕ್ಸ್ ಆಗು. ಸರಿ ಬಾ ಹೋಗೋಣ. ಏ ನಾನ್ ಬರಲ್ಲ ಬಾ ಅಂತ ಹೇಳಿದ್ನ. ಏ ನೀನೇ ಹೋಗ್ಬೋದಲ್ಲ. ಸರಿ ನಡಿ. ಲೇ ನೀನ್ ತಿಂದಿದ್ದು ಪ್ರಿಯಾ ತುತ್ತು ಕಣೋ, ಇಷ್ಟೊತ್ತಿಗೆ ಬ್ಲಡ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ, ಇನ್ನೂ ಕಕ್ಕಿದ್ರೆ ಕರುಳ ಹೊರಗಡೆ ಬರುತ್ತೆ ಕಣೋ, ಊಟ ಬರಲ್ಲ. ನೀನ್ ಬಾ ಹೇಳ್ತೀನಿ ನಾನು. ಬಾ 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 ಬಾ. ಹ್ಮ್, ಅವನ್ ಎಂಜಲನ್ನ ಬಿಸಾಕಿದ್ ನೆನಪಿಸ್ಕೊಂಡ್ರೇನೆ ಒಳಗಡೆಯಿಂದ ತಿರುಗಿಸ್ತಾ ಇದೆ. ಹ್ಮ್, ಅದನ್ನೇ ವಿಕಾರ ಅಂತಾರೆ. ಒಂದ್ ಕೆಲಸ ಮಾಡು, ನಿನ್ನ ಮುಚ್ಚುಳದಲ್ಲಿರೋದನ್ನ ಸ್ಮೆಲ್ ಮಾಡಿ ಹೇಳ್ತೀನಿ. ಅದರಿಂದನಾಗುತ್ತೆ ಬಿಡಲೆ. ಲೇ ನೀನು ಓಸಿಡಿ ಕಣೋ, ನೀವು ಓಸಿಡಿ ಕ್ಯಾಂಡಿಡೇಟ್ಗಳು ಎಣ್ಣೆ ಹೊಡೆಯಬೇಕಾಗಿಲ್ಲ, ಜಸ್ಟ್ ಎಣ್ಣೆ ಸ್ಮೆಲ್ ತಗೊಂಡ್ರೆ ಸಾಕು, ಹಂಗೆ ಏರ್ಬಿಡುತ್ತೆ ನಿಮಗೆ. ಕುಡಿಲಿ. ಲೈಟಾಗಿ ಇಕ್ಕದಂಗಿದೆ ಕಣೋ. ಲೇ ಈ ಉಪ್ಪಿನಕಾಯಿ ಕೂಡ ಹೇಳ್ತೀನಿ. ನಶ ಏರಿದೆ ಅಂತ ಮೈಂಡ್ ಕೆಲಸ ಮಾಡ್ತಿಲ್ಲ ಅನ್ಕೋಬೇಡ, ಒಳಗಡೆ ಇರೋ ಓಸಿಡಿ ಎದ್ದೇ ಇದ್ದಾನೆ. ನೀನೊಂದು ಜೆಂಟ್ಲ್ ಮ್ಯಾನು, ಅವನೊಬ್ಬ ವಾಚ್ ಮ್ಯಾನು. ಆ ಥರ ಅಲ್ಲ ಕಣೋ, ಆಗ್ಲೇ ಮೇಘ್ನ ಕೊಟ್ಟಿದ್ದು ಎಂಜಿಲ್ ತುತ್ತಿಂದೆ ಅಲ್ವಾ? ಈಗ ನನ್ನನ್ನೇ ಮೇಘ್ನ ಅನ್ಕೊಂಡು ಈ ಉಪ್ಪಿನಕಾಯಿನ ಬಾಯಲ್ಲಿ ಹಾಕೊಂಡು ಟಿಕ್ 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 ಅಂತ ನೆಗ್ಬಿಟ್ಟೆ ಅನ್ಕೋ, ಚೆನ್ನಾಗಿರುತ್ತೆ. ನೀನು ಮೇಘ್ನ? ಎಸ್. ಫಿಕ್ಸಾ? ನಾನು, ನನ್ನ ಸ್ಕಿನ್ ಟೋನು ಲೈಟಾಗಿ ಮೇಘ್ನ ಥರ ಇಲ್ವಾ? ನೋಡಿಲಿ, ನೋಡು ನೋಡು. ಸರಿ ಇನ್ನೊಂದು ಕೊಡು. ಅದು ಕೊಡು, ಹೇಳ್ತೀನಿ. ಲೇ ಮೇಘನ, ಏನಕ್ಕೆ ನಿನ್ಗೆ ಇಷ್ಟೊಂದು ಪೊಗರು? ಕಲರ್ ನೋಡ್ಕೊಂಡು ಆನಂದ್, ಫಸ್ಟ್ ಸೀನ್ನಲ್ಲಿ ನಿನ್ನ ಕ್ಲೀನ್ನೆಸ್ ನೋಡಿ, ನನಗಿಂತ ಮೀರಿದ ಹಾಗೆ ನೀನು ಓಸಿಡಿ ಆಗ್ತೀಯಾ ಅಂತ ಅನ್ಕೊಂಡ್ರೆ ನನಗೆ ಆಕಾಶ ತೋರಿಸ್ತೀಯಾ? ಆಫೀಸಲ್ಲಿ ಅವನು ಕೈ ತೊಳ್ಕೊಳ್ತಿರೋದಕ್ಕೆ ನಾನು ಹೊಡೆದಿದ್ದಕ್ಕೆ, ಅವನು ಮಾಡಿದ್ದೆ ತಪ್ಪು, ನಾನು ಮಾಡಿದ್ದೆ ಸರಿ ಅಂತ ಹೇಳಿ, ನಿಮ್ಮಪ್ಪ ಬ್ಲಡ್ ವಾಮಿಟ್ ಮಾಡ್ಕೊಂಡಿದ್ದಕ್ಕೆ, ನನ್ನ ಕಾರಿಂದ ಇಳಿದಿದ್ದಕ್ಕೆ, ನನ್ನನ್ನೇ ಬಿಟ್ಟು ಹೊರಟೋಗ್ತೀಯ, ನನ್ನನ್ನೇ ಬೇಡ ಅಂತ ಹೇಳ್ತೀಯ? ಪ್ರೀತಿ ಮಾಡೋಕ್ ಮುಂಚೆ ಇದ್ದಂತ ಓಸಿಡಿ ಕ್ಯಾಂಡಿಡೇಟು ಪ್ರೀತಿ ಮಾಡಿದ್ಮೇಲೆ ಯಾಕೆ ಇಷ್ಟ ಆಗ್ತಾ ಇಲ್ಲ? ಐ ವಾಂಟ್ ಟು ನೋ ದಿ ಆನ್ಸರ್. ಹೇಳಲೇಬೇಕು. ಲೇ ಯಾರೋ ನೀನು? ಮೇಘನ ಏಜೆಂಟಾ? ಅಲ್ಲಿ ಬಚ್ಚಿಟ್ಕೊಂಡು ಏನೋ ಮಾಡ್ತಾ ಇದೀಯಾ? ಅಂದ್ರೆ ಇಲ್ಲಿ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿ ಕಕ್ಬಿಡೋಣ ಅಂತನಾ? ಲೇ ಮಜ್ಜಿ ತಗಡು. ಆಗೋಯ್ತು ಆಗೋಯ್ತು ಆಗೋಯ್ತು. ಏನೋ ಆಗೋಯ್ತು, ನಾವು ಕೇಳ್ತಾ ಇರೋದ್ರು, ನೀನ್ ಹೇಳ್ತಾ ಇರೋದ್ರು ಬಾರಲೆ. ಅಳಿ ಅಂದ್ರೆ ಆಗೋಯ್ತು, ಸ್ವಲ್ಪನೇ ಆಗೋಯ್ತು. ನೀವಿದ್ದೀರ ಅಂತ ಗೊತ್ತಾಗ್ಲಿಲ್ಲ. ಪ್ರಪಂಚದಲ್ಲಿರೋ ದರಿದ್ರೆಲ್ಲ ನನಗೆ ಯಾಕೆ ಕಾಣಿಸುತ್ತೋ ಕಿಶೋರ್? ಲೇ ಪ್ರಪಂಚದಲ್ಲಿ ಅತಿ ಕ್ಲೀನ್ಲಿನೆಸ್ ಗೋಸ್ಕರ ಲವ್ ರಿಜೆಕ್ಟ್ ಮಾಡಿದಾಳಂದ್ರೆ ಅವಳು ಮೂರ್ಖಳ ಅಲ್ವಾ? ಅವಳು ಮೂರ್ಖಳ ಅಲ್ವಾ? ಲೋ ಮೇಘನ. ಲೇ ಮೇಘನ ಅಲ್ಲ ಕಣೋ, ಅವಳು ಮೇಘನ ಅನ್ಬೇಕು. ಆ ಕಾರ್ನರ್ ಬಿಟ್ಟು ಅದೇ, ಅದ್ ನನಗೆ ತುಂಬಾ ಇಷ್ಟ ಆಯ್ತು ಕಣೋ. ಈಸ್ಟ್ ಫೇಸಿಂಗ್ ಎಕ್ಸಾಕ್ಟ್ಲಿ, ಚೆನ್ನಾಗಿದೆ ಅಲ್ವಾ? ಬೆಂಗಳೂರಲ್ಲಿ ಇರೋ ಫ್ಲಾಟ್ ನ ಮಾರಿ ಇಲ್ಲಿ ತಗೊಂಡ್ರೆ ಆಯ್ತಪ್ಪ. ಕೊಂಡ್ಕೊಳ್ಳೋಣ. ನೀನ್ ಹೇಗಂತಿ ಹಾಗೆ ಕಣ, ಅಷ್ಟಕ್ಕೂ ನೀನ್ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಬೆಳೆದಿದ್ದೀಯ. ಮೇಘನ ಎಂಜಿಲ್ ಊಟನ ಚೆನ್ನಾಗಿ ತಿನ್ಬಿಟ್ರಾ? ಜಸ್ಟ್ ಶಟ್ ಅಪ್. ಓಕೆ, ನೀನ್ ನಿಜವಾಗ್ಲೂ ಬದ್ಲಾಗಿದ್ಯಾ? ನಾನ್ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀನಿ ಅಂತ ಸಾರಿ ಹೇಳಕ್ಕೆ ಅಂತ ಬಂದೆ, ಆದ್ರೆ ಎಲ್ಲ ಆಚೆ ಬಂದ್ಬಿಡ್ತು. ನೀನ್ ಈ ಜನ್ಮದಲ್ಲಿ ಬದ್ಲಾಗಲ್ಲ ಅಲ್ಲ, ಇನ್ನೂ ಹಾಳಾಗೋಗ್ತಾ ಇದ್ಯಾ. ಅದು ಅಲ್ದೆ ಇವಾಗ ಕುಡಿಯೋದಕ್ ಬೇರೆ ಶುರು ಮಾಡಿದ್ಯಾ? ಚೀಚಿ, ನಾನು ಎಣ್ಣೆ ಹೊಡಿತೀನ ಮೇಘನ, ಜಸ್ಟ್ ವಾಸನೆ ನೋಡ್ದೆ ಅಷ್ಟೇ. ಬರೀ ವಾಸನೆ ನೋಡ್ಬಿಟ್ಟೆ ಹಿಂಗೆಲ್ಲ ಮಾತಾಡ್ದ? ಲೇ ನಿನಗ್ ಸಾವಿರ ಸಲ ಹೇಳಿದ್ದೀನಿ, ಕಸೀನು ಕಸಿನ್ ತರ ಇರು ಅಂತಿದ್ದೀನಿ, ನೀನ್ ಇರ್ತಾ ಇಲ್ಲ. ಇರು, ಹೇಳ್ದಾಗಿರು. ನಿಜವಾಗ್ಲೂ ಮೇಘನ ನಿನ್ ಮೇಲೆ ಆಣೆ, ನಾನು ಕುಡಿಲಿಲ್ಲ. ವಾಸನೆ ನೋಡಿ, ಲೇ ಮೇಘನ ಅಂತ ಪ್ರೀತಿಯಿಂದ ಕೂಗ್ದೆ. ಸಾಕ್ ಸಾಕ್ ನಿನ್ ಆಕ್ಟಿಂಗು, ನಾನ್ ಇರುವಾಗ ಒಂಥರ ಇಲ್ದಿರೋವಾಗ ಇನ್ನೊಂಥರ ನಾಟಕ ಮಾಡ್ಬೇಡ. ನೀನ್ ಹಾಗೆ ನಾನ್ ಹೀಗೆ ಇರೋದೇ ಬೆಟರು. ನಿನ್ ಲವ್ ಅನ್ನ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಗುಡ್ ಬೈ, ಬನ್ರೋ. ಆಗಿದ್ದೇನು ಆಗೋಗ್ಬಿಡ್ತು, ಈಗ ಅವಸರ ಇರೋದು ಇದು ತಗೋ. ಲೇ ಅದು ರಾಕಣೋ. ಹೋಗ. ಗುಡ್ ಮಾರ್ನಿಂಗ್ ಅಜ್ಜಮ್ಮ. ಕಾಫಿ ಕುಡಿತೀಯ ಪುಟ್ಟ? ಏನಪ್ಪ ನಿದ್ದೆ ಚೆನ್ನಾಗ್ ಬಂತಾ? ಲೇ ಜಿಡೇಶ್, ನೀನ್ ಒಳ್ಳೆ ಟಫ್ ಕ್ಯಾಂಡಿಡೇಟ್ ಕಣೋ, ನೀನ್ ಈಗ ಡಿಸರ್ವ್ ಕಣೋ. ನಿಮ್ ಭುಜಾ ಒಂಥರ ಚೆನ್ನಾಗಿದೆ, ಇಲ್ಲಿವರೆಗೂ ಯಾರಿಗೂ ಟಚ್ ಮಾಡಿಲ್ಲ ಕಣೋ. ಫಸ್ಟ್ ಟೈಮ್ ನಿನಗೆ ತಗೋ, 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 ಎಂಜಾಯ್. ಲೇ ಏನೋ ಇದು,
ನೀನು ಕೂಡ ಅವರ ಹಾಗೆ. ನಾನು ಬದಲಾಗ್ತಿದ್ದೀನಿ ಕಣೋ, ನಮ್ ಜಿಡ್ಡೇಶಿನ್ ಜಿಡ್ಡು ನೋಡಿ ನೋಡಿ ನನಗೂ ಅವನ್ ತರ ಆಗ್ಬೇಕು ಅಂತ ಅನಿಸ್ತು ಕಣೋ ನನಗೆ. ನಿಜವಾಗ್ಲೂ ನೀನ್ ನಂಬ್ತೀಯ ಇಲ್ವೋ, ಇಟ್ ಈಸ್ ಅಮೇಜಿಂಗ್ ಕಣೋ. ಏ ಜಿಡ್ಡೇಶ್ ಸಾರಿಗೆ ಸ್ವಲ್ಪ ಮಸಾಜ್ ಮಾಡೋ. ಏ ನೀ ಟೀ ಶರ್ಟ್ ತೆಗಿಯೋ, ತೆಗಿ ತೆಗಿ. ಲೈ ಮೊದ್ಲೇ ಹುಚ್ಚುಚ್ಚಕ್ ಆಗ್ತಾ ಇದೆ, ಹೊಡೆದ್ರೆ ತಲೆ ಚುಪ್ಪ ಎಗರ ಬಿಡ್ಬೇಕು. ಏನಾಯ್ತು, ತಲೆ ಗಟ್ಟಿ ಹಿಡ್ಕೊಂಡ್ ಬಿಟ್ಟಿದೆ ಅಂದ್ರೆ ನೈಟ್ ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ನೈಟು ನೀನ್ ಬಂದೆ, ಮುದ್ದಾಗಿ ಏನೋ ಮಾತಾಡ್ದೆ, ಆಮೇಲೆ ಡುಯೆಟ್ ಮಾಂಟೇಜಾ, ಹಾ ಡುಯೆಟ್ ಸಾಂಗ್, ಅದಕ್ಕೆ ಮಾರ್ನಿಂಗ್ ಏನೋ ಫೀಲ್ ಸೀನ್ ಇಲ್ಲ ಬಾವಾ. ಈ ವಿಡಿಯೋ ನೋಡಿ ಸಕ್ಕದಾಗ್ ಮಾಡಿ. ಕಸಿನ್ ಕಸಿನ್ ತರ ಇರು, ಗುದ್ದು ಬಿಟ್ರೆ ಸತ್ತೋಗ್ಬಿಡ್ತೀಯ. ಇವ್ನ ವಿಡಿಯೋ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ನೋಡ್ಲಿ ಬಿಡು, ಏನಾಗುತ್ತೆ? ಮಾಡಿದ ದೊಡ್ಡ ಕೆಲ್ಸ ನೆನ್ಪಾಗ್ಬೇಕಲ್ಲ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಮೇಘ್ನ, ನನಗ್ ನಾನು ಅಸೈವಾಗಿ ನೋಡ್ಕೋತೀನಿ, ಆದ್ರೆ ಅವನಿಗೆ ಮಾತ್ರ ನೋಡೋದಿಲ್ಲ. ಅವನೊಂದು ದೊಡ್ಡ ಮೈದಾ ಹಿಟ್ಟು. ಅಬ್ಬಾ, ಮಾಡಿರೋ ತಪ್ಪು ತಪ್ಪಾದ್ರೆ ನೋಡೋ ಪ್ರಾಬ್ಲಮ್ ಅಂತೆ, ಏನ್ ಹೇಳ್ತೇ ನೋಡು. ಅದಲ್ಲ ಮೇಘ್ನ, ನಾನು ಹೇಳದನ್ನ ಒಂದ್ಸಲ ನಿಮ್ ಜಗಳ ನಿಲ್ಲಿಸ್ರಿ, ನನ್ ವಿಡಿಯೋ ನಾನು ನೋಡಕ್ ಪ್ರಾಬ್ಲಮ್ ಅಲ್ಲ. ಬೇಡ ಕಣೋ, ಬೇಡ ಕೇಳು, ಬೇಡ ಕಣೋ, ಬೇಡ ಅಂತ ಏನಿರತ್ತಾ? ಪ್ರೀತಿಲಿ ಬಿದ್ರೆ ಎಲ್ಲ ಸುಂದ್ರ ಸುಂದ್ರ ಅಂತಾರೋ, ಪ್ರೀತಿ ಹಿಂದೆ ಓಡಿ ಓಡಾಡಿ ಎಲ್ಲ ನುಲಿದು ನುಲಿದು ನಲಿದಾಡ್ತಾರೋ. ಏ ಆಕ್ರೋ, ಏ ಆಕ್ರೋ, ಕಣ್ಣು ಕಣ್ಣು ಸಾಲದು ಇಂತ ಬಿಗುರು ನೋಡಲು, ಅತ್ತ ಇತ್ತ ನೋಡಲೆತ್ತ ಸುತ್ತಲೂನು ಇದ್ದಳು, ಎದೆಗೆ ಬಂದು ಡಿಕ್ಕಿ ಹೊಡೆದು ನನ್ನ ಮನಸ್ಸ ಕತ್ತಳು, ರಂಗು ರಂಗು ಬಣ್ಣವು ಇವಳ ಮುಂದೆ ಸುಣ್ಣವು, ಇಪ್ಪು ಟಾಪು ಚಿಕ್ಕ ಲೈಫು ಚಿತ್ತ ಚೋರಿ ಎಂದವು, ಎದ್ದು ಬಿದ್ದು ನೂರು ನೂರು ಆಸೆ ಹುಟ್ಟಿ ಬಂದವು. ಜೀವನ ನನ್ನ ಕಂಟ್ರೋಲ್ ಅಲ್ಲೇ ಇಲ್ಲ, ಲವ್ ಯು ಒಂದು ಕೇವಲು ಮೀಟರ್ ಬೇಕೋ, ಈ ಫೀಲಿಂಗ್ ಒಂಥರ ಭಾಮೆ ಹೋಯ್ ಭಾಮೆ, ನೀನು ಬಂದ ಕೂಡಲೇ ತಿರುಗುತ್ತೈತ ಭೂಮಿಯೇ, ಭಾಮೆ ಹೋಯ್ ಭಾಮೆ, ನಿನ್ನ ನೋಟಕ್ಕೆ ಸುಟ್ಟು ಹೋಯ್ತು ಸೀಮೆಯೇ, ಭಾಮೆ ಹೋಯ್ ಭಾಮೆ, ನೀನು ಬಂದ ಕೂಡಲೇ ತಿರುಗುತ್ತೈತ ಭೂಮಿಯೇ, ಭಾಮೆ ಹೋಯ್ ಭಾಮೆ, ನಿಂದ ನೋಟಕ್ಕೇನೆ ಸುಟ್ಟು ಹೋಯ್ತು ಸೀಮೆಯೇ. ಕಣ್ಣು ಕಣ್ಣು ಸಾಲದು ಎಂತ ಬಿಗುರು ನೋಡಲು, ಅತ್ತ ಇತ್ತ ನೋಡಲೆತ್ತ ಸುತ್ತಲೂನು ಇದ್ದಳು, ಎದೆಗೆ ಬಂದು ಡಿಕ್ಕಿ ಹೊಡೆದು ನನ್ನ ಮನಸ್ಸ ಕತ್ತಳು. ಹಲೋ ನಿಲ್ಲಿಸ್ರಿ. ಏನಾಯ್ತಮ್ಮ? ಮಾಸ್ಟರ್ ಸಣ್ಣ ಬ್ರೇಕ್ ಪ್ಲೀಸ್. ಆಗ್ಲಿ. ಹೂ ಜೀವಿಗೆ ಭಾಮೆ ಹೋಯ್ ಭಾಮೆ, ನೀನು ಬಂದ ಕೂಡಲೇ ತಿರುಗುತ್ತೈತ ಭೂಮಿಯೇ, ಭಾಮೆ ಹೋಯ್ ಭಾಮೆ, ನಿನ್ನ ನೋಟಕ್ಕೇನೆ ಸುಟ್ಟು ಹೋಯ್ತು ಸೀಮೆಯೇ, ಭಾಮೆ ಹೋಯ್ ಭಾಮೆ, ನೀನು ಬಂದ ಕೂಡಲೇ ತಿರುಗುತ್ತೈತ ಭೂಮಿಯೇ, ಭಾಮೆ ಹೋಯ್ ಭಾಮೆ, ನಿನ್ನ ನೋಟಕ್ಕೇನೆ ಸುಟ್ಟು ಹೋಯ್ತು ಸೀಮೆಯೇ. ಇವಾಗ ಹೇಳು, ರೊಮ್ಯಾಂಟಿಕ್ ಸಾಂಗಾ?
ಯೋಚನೆ ಮಾಡ್ಬೇಡಿ, ನಾನಿದ್ದೀನಿ, ನಾನ್ ಎಬ್ಬರ್ಸ್ತೀನಿ. ಏನ್ ಮಾಡ್ತೀಯೋ? ಏನ್ ಮಾಡ್ತಾ ಇದೀಯೋ? ಬಾಯಲ್ ಬಾಯಿಟ್ಟು ಊದಿದ್ರೆ ಪ್ರಜ್ಞೆ ಬರುತ್ತೆ. ಲೋ ನೀರಲ್ಲಿ ಬಿದ್ದಿಲ್ಲ ಕಣೋ, ಕಣ್ ತಿರುಗಿ ಬಿದ್ದಿದ್ದಾನೆ. ನೀನ್ ಬಾಯಲ್ ಬಾಯಿಟ್ಟು ಊದಿದೆ ಅಂತ ಗೊತ್ತಾದ್ರೆ ಸಾಯಂಕಾಲಕ್ಕೆ ಕ್ಷಮ ಇರ್ಬೇಕು ಅಂದಷ್ಟೇ. ಕಿಶೋರ್ ಅಪ್ಪ ಬರ್ತಿದ್ದಾರೆ, ಏನೋ ಒಂದ್ ಮಾಡಿ ಎಬ್ಬರ್ಸು. ಇದನ್ನ ನೋಡಿದ್ರೆ ಅಪ್ಪನ ಗಾಬರಿ ಆಗುತ್ತೆ. ಲೇ ನೀನ್ ಕಂಟಿನ್ಯೂ ಮಾಡು. ಲೋ ನಿನಗೆ ಗೊತ್ತಾ, ಒಂದು ದೊಡ್ಡ ಕೆಸರಲ್ಲಿ ಮುಳುಗಿರೋ ಹಂದಿ ತರ ಒಂದು ಟ್ರ್ಯಾಕ್ಟರ್ ಬರ್ತಾ ಇದೆ. ಅದ್ರ ಟೈರ್ಗೆ ಏನೋ ದೊಡ್ಡ ದೊಡ್ಡದಾಗಿ ಮಣ್ಣು ಅಂಟ್ಕೊಂಡಿದೆ. ಆ ಮಣ್ಣಿನ ಗ್ಯಾಪಲ್ಲಿ ಲೈಟ್ ಆಗಿ ಎಮ್ಮೆ ಸಗಣಿ ಅಂಟ್ಕೊಂಡಿದೆ. ಆ ಟ್ರ್ಯಾಕ್ಟರ್ ಏನೋ ನಮ್ಮನೆ ಕಡೆನೆ ಬರ್ತಾ ಇದೆ. ನೀನ್ ಅಮೆರಿಕಾದಿಂದ ತಂದಿರೋ ಪೂಮಾ ಶೂಸ್ ಕೂಡ ಅಲ್ಲೇ ಇದೆ. ಎಮ್ಮೆ ಸಗಣಿ ತುಳಿದಿರೋ ಆ ಟ್ರ್ಯಾಕ್ಟರ್ ಟೈರ್ ಏನೋ ಆ ಪೂಮಾ ಶೂಸ್ ನ ತುಳ್ಕೊಂಡು ಹೋಗುತ್ತೆ ಅಂತ ನನಗೆ ಲೈಟ್ ಆಗಿ ಟೆನ್ಷನ್ ಆಗ್ತಾ ಇದೆ. ಅದನ್ನ ಯಾರು ತೊಳಿತಾರೆ? ಮಹಾನುಭಾವ, ನಿನ್ ಕ್ಯಾರೆಕ್ಟರ್ಗೆ ಸಾವಿರ ನಮಸ್ಕಾರ. ನಿನ್ನಲ್ಲಿ ಇಷ್ಟೊಂದು ಆಂಗಲ್ಸ್ ತಡ್ಕೊಳ್ಳೋದು ತುಂಬಾ ಕಷ್ಟ. ಹೇಳಿ ಅಂಕಲ್. ಒಂದು ಸಲಹೆ ನೀವು ಕೊಡ್ತೀರಾ ಅಥವಾ ನಾನು ಕೊಡ್ಬೇಕಾ? ಓ ಸಾರಿ, ನೀವೇ ಕೊಡಿ ಅಂಕಲ್, ಪರವಾಗಿಲ್ಲ. ನನ್ನ ಸೋದರಳಿಯ ಸೀನುಗೆ ನಾನೇ ನೇರವಾಗಿ ಹೋಗಿ ಕರೆದ್ರೆ ಬರಲ್ಲ ಅಂತ ಹೇಳೋತಿಲ್ಲ. ಕುಸ್ತಿಯಲ್ಲಿ ನಮ್ಮೂರು ಪರವಾಗಿ ಆಡು ಅಂತ ಹೇಳಿ ಇವರೆಲ್ಲ ಕೇಳು ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ನಾನು ಹೋಗಿ ಕರೆದ ಮೇಲೂ ಕೂಡ ಅವನು ಬರಲಿಲ್ಲ ಅಂತಂದ್ರೆ ಅದಕ್ಕೆ? ಬೇಡ ಅಂಕಲ್, ನಿಮ್ಮ ಕಡೆಯಿಂದ ನಾನು ಕೇಳ್ತೀನಿ. ನೀನ ಆವೇಶದಲ್ಲಿ ಅವನೇನಾದ್ರೂ ಬೈದ್ಬಿಟ್ರೆ ನಿಮ್ಗೆ ತಡ್ಕೊಳಕ್ಕಾಗಲ್ಲ ಅಂಕಲ್. ನಿಮ್ಮ ಹೆಲ್ತ್ ವಿಷಯದಲ್ಲಿ ನಾನು ಅರಿಸಿ ತೊಗೊಳಲ್ಲ. ಐ ವಿಲ್ ಹ್ಯಾಂಡಲ್ ಇಟ್, ಐ ವಿಲ್ ಡೂ ಇಟ್. ಎಷ್ಟು ಒಳ್ಳೆ ಅಳಿಯನ್ನ ಕೊಟ್ಟಿದ್ಯಮ್ಮ. ಬನ್ನಿ ಬನ್ನಿ. ಕರ್ಮ ಕರ್ಮ. ತುಂಬಾ ಕ್ಯೂಟ್ ಆಗಿದೆಯಾ ಕಣ? ಅಂದ್ರೆ ರಿಲೇಟಿವ್ಸ್ ಜೊತೆ ಮೀಟಿಂಗ್ ಅಲ್ವಾ? ಸ್ವಲ್ಪ ಸೇಮ್ ಹಿಯರ್ ಅಂತ. ಇವ್ರ ಜೊತೆ ಎಲ್ಲ ಸೇರ್ಕೊಂಡ ಮೇಲೆ ಇದನ್ನ ಅನುಭವಿಸೋದೆಲ್ಲ ತಪ್ಪೋದಿಲ್ಲೇನೋ. ಅದು ಅಲ್ಲಿದ್ದಾರೆ ನಮ್ಮ ಬಾವ. ಯಾರು ನೀನು? ನಾನ್ ಕಂಡ್ರೆ ಬಸ್. ಬಸ್ ಆದ್ರೆ ಆ ಕಡೆ ತಿರ್ಕೊಂಡು ಹೋಗಿಲ್ಲ ಕೆಲಸ. ಬಸ್ ಅಂತ ಬಸ್. ನಿನ್ ಮೇಲೆ ಬರ, ಬನ್ನಿ ಬಾವಾ. ಬಾವಾ, ಆನಂದ್ ಅಂತ ಮೇಘನಾ ಅಕ್ಕ ನಾ ಮದ್ವೆ ಆಗ್ತಿರೋರು. ಹಾಯ್ ಸರ್, ನೈಸ್ ಟು ಮೀಟ್ ಯು, ಹೌ ಆರ್ ಯು? ಏಯ್, ನಿನ್ಗೇನ್ ಬೇಕೋ? ಯಜಮಾನ್ರು ನಿಮ್ಮನ್ನ ಭೇಟಿ ಆಗ್ಬೇಕು ಅನ್ಕೋತಿದಾರೆ. ನೀನ್ ಯಾರೋ ಕರೆಯೋದಕ್ಕೆ? ಅವನ್ನೇ ಬರ ಕೇಳು, ಅವನ್ನೇ ಬಂದ್ ಕರೆಯೋದಕ್ಕೆ ನಾಚಿಕೆ ಅಂತ? ಅವರು ನೀವು ಅವನು ಇವನು ಅಂತಿದ್ದೀರಾ, ಆದ್ರೆ ಅವ್ರು ಮಾತ್ರ ನನ್ನ ಸೋದರಳಿಯ, ನನ್ನ ತಂಗಿ ಮಗ ಅಂತ ಹೇಳ್ತಿದ್ದಾರೆ. ನೀವಿಲ್ಲ ಅಂತ ತುಂಬಾ ನೊಂದ್ಕೋತಾ ಇದಾರೆ. ನೀನಿದೆಯಲ್ಲ ಇದ್ರು ಈ ಆನಂದ್ ಸೀನು ಆಗಕ್ಕಾಗಲ್ಲಲ್ವಾ? ನಿಮ್ಮ ಮಧ್ಯೆ ಇರುವಂತ ರಕ್ತ ಸಂಬಂಧ ನಮ್ಮ ಮಧ್ಯೆ ಇರಲ್ವಲ್ಲ? ಚಿಕ್ಕ ವಯಸ್ಸಿಂದ ಬೆಳೆಸಿರೋ ನಿಮ್ಮ ಮಾವ ಅವ್ರ ಆರೋಗ್ಯ ಸರಿ ಇಲ್ಲದೆ ನಿಮ್ಮನ್ನ ನೆನೆಸ್ಕೋತಾ ಇದಾರೆ. ಈ ಟೈಮ್ನಲ್ಲಿ ನೀವು ಅವ್ರ ಮೇಲೆ ತೋರಿಸ್ಬೇಕಾಗಿರೋದು ಕೋಪ ಅಲ್ಲ, ಪ್ರೀತಿ. ಪ್ರೀತಿಯಿಂದ ಬಂದೊಂದೆರಡು ಮಾತಾಡಿದ್ರೆ ಇನ್ನೊಂದು 5 ವರ್ಷ ಜಾಸ್ತಿ ಬದುಕ್ತಾರೆ. ಅಟ್ಲೀಸ್ಟ್ ಈ ವಯಸ್ಸಲ್ಲಾದರೂ ಬಂದು ಅವ್ರನ್ನ ಗೌರವಿಸಿ ಭೇಟಿ ಆಗ್ತೀರ ಅನ್ಕೊಂಡಿದ್ದೀನಿ. ಇನ್ನೊಂದು ವಿಷಯ, ಆ್ಯಕ್ಚುಲಿ ಅವರೇ ಬಂದು ಕರಿತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳೋನಾದರೆ ನಾನು ಕರೆದ್ರೂ ಬರ್ತಾರೆ. ನಿಮ್ಮನೇಲಿ ಬೆಳೆದಿರೋ ಮನುಷ್ಯನಿಗೆ ಇಷ್ಟ ಆದರೂ ಮಾನವೀಯತೆ ಇರುತ್ತೆ ಅಂತ ಬಂದೆ. ಅದ್ರ ಮೇಲೆ ನಿಮ್ಮ ಇಷ್ಟ. ಲೇಸೀನು, ಕುಸ್ತಿ ಪಂದ್ಯ ಹತ್ರ ಬರ್ತಾ ಇದೆ. ಊರಿನವ್ರು ಕೇಳಿದ್ರು ಅಂತ ನಿಮ್ಮ ಮಾವ ಅವನ ಅಳಿಯನ್ನು ಕಳಿಸಿದಾನೆ ಮತ್ತೆ ನಿನ್ನ ಹತ್ರ ಕರ್ಕೊಳ್ಳೋದಕ್ಕೆ. ಅದ್ಬಿಟ್ಟು ನಿನ್ ಮೇಲಿನ ಪ್ರೀತಿಯಿಂದ ಏನಲ್ಲ. ಆದ್ರೆ ಮಾವ, ಈ ಅಳಿಯ ಅನ್ನೋ ಐಟಮ್ ಇವನ್ ಜೀವನದಲ್ಲಿ ಬರ್ದೇ ಹೋಗಿದ್ರೆ ಆ ಹುಡುಗಿ ಇವನ್ ಜೀವನದಲ್ಲಿ ಇರ್ತಿದ್ಲು, ಇವನ್ ಅವ್ರ ಮನೇಲಿ ಇರ್ತಿದ್ದ. ನಾವಿಲ್ಲೇ ಕುತ್ಕೊಂಡು ಚಪ್ಪಾಳೆ ಹೊಡಿಬೇಕಾಗ್ತಿತ್ತು. ಅದಕ್ಕೇನ್ ಇವಾಗ ಏನಿದೆ? ರಾಮರಾಜ್ ಅವ್ರ ಅಳಿಯನ್ನ ಎತ್ಬಿಟ್ರೆ ಅರ್ಧ ದರಿದ್ರ ಹೋಗುತ್ತೆ. ಮಾಡ್ರ? ಹೌದು ಮಾಡ್ರೆ, ಒಂದ್ ಪ್ರಯತ್ನ ಮಾಡೋಣ. ಆದ್ರೆ ಆಗ್ಲಿ, ಇಲ್ಲಂದ್ರೆ ಇಲ್ಲ. ಆದ್ರೆ ಅವನ್ನ ಮಾತ್ರ ಹಾಗೆ ಫ್ರೀ ಆಗಿ ಬಿಟ್ರೆ ಇವನ್ನ ನೋಡ್ದಾಗೆಲ್ಲ ಚೆನ್ನಾಗಿ ಮಾತಾಡ್ತಾನೆ,
ಅವ್ರ ಮಾವ ಅಳಿಯನ್ ನೆನೆಸ್ಕೊಂಡು ಹೆಮ್ಮೆ ಪಡ್ತಾನೆ. ಇದ್ ಬೇಕಾ? ಬೇಕಾಯ್ತು ನಮ್ಗೆ. ಅದಕ್ಕೆ ಅವನ್ ಎತ್ಬಿಟ್ರೇನೆ ಇವನ್ ಬೆಲೆ ಏನು ಅಂತ ಆ ರಾಮರಾಜನ್ ಗೊತ್ತಾಗುತ್ತೆ. ಬರ್ತೀನಿ. ಹೇಯ್ ಎಲ್ಲಿಗೋ? ಅವನ ಸಾಯಿಸ್ಬಿಟ್ಟು ಬರ್ತೀನಿ. ಎತ್ತು ಅಂತ ಕೂತ್ಕೋ. ಶಂಕರ್, ನಮ್ ಯಾರ ಹೆಸರು ಹೊರಗೆ ಬರಬಾರ್ದು. ನಾವು ಮರಡು ಮಾಡಿರೋದು ಕತ್ತಿಗೂ ಕೂಡ ಗೊತ್ತಾಗಬಾರ್ದು. ಅಣ್ಣ ಏನ್ ಹೇಳ್ತಿದಾರ್ ಗೊತ್ತಾಯ್ತಾ? A1 ಇವ್ರ ಹೆಸರು, A2 ಇವ್ರ ಹೆಸರು ಇರಬಾರ್ದು ಅಂತ. A1 ಬೇಕಿದ್ರೆ ನನ್ನ ಹೆಸರೇ ಬರ್ಕೋತೀನಿ. ಅಮ್ಮ ಬೊಟ್ಟು ಕುಂಕುಮ ಇಟ್ಕೊಂಡ ಹಾಗೆ. ನೀನ್ ಹೀಗ್ ಮಾಡಿದ್ರೆ ನಮ್ ದೇವ್ರ ಕೋಪ ಬಂದು ನಿನ್ನ ಮಣ್ಣಲ್ಲಿ ಹೂತಾಕ್ಬಿಡ್ತಾರೆ. ಜಾಗೃತಿ. ಆ ತರ ಸೀನಿಲ್ಲ. ಅವನ್ಗೆ ನಾನಂದ್ರೆ ತುಂಬಾ ಪ್ರೀತಿ. ತೀರ್ಥ ತಗೊಳ್ಳಿ, ತಗೊಂಡ ಹಾಗೆ ನೀವು ಮುಂದುವರಿಸಿ. ಅದೇನೋ, ಎಲ್ರೂ ನಿನ್ನ ಪ್ರೀತಿಸ್ತಾರೆ ನನ್ ಬಿಟ್ಟು. ನಿನ್ನ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ಆಹಾ, ನಮ್ಮ ಊರಿಗ್ ಬಂದಿದ್ದೀರಾ ಅಂತ ಮರ್ಯಾದೆ ಗೌರವ ಕೊಡ್ತಾ ಇದೀವಿ. ನಾವು ಶತ್ರುಗಳನ್ನು ಪ್ರೀತಿಸ್ತೀವಿ. ಮಗು ಪ್ರಸಾದ ತಿಂದ ಹಾಗೆ. ಕಾನ್ಸೆಪ್ಟ್ ಏನಾಗಿದ್ರು ಕಾಮನ್ ಪಾಯಿಂಟ್ ಒಂದೇನೆ, ಗೊತ್ತಾ? ಬಾ ಇರೋ, ಹಾಕ್ಬಿಟ್ ಬರ್ತೀನಿ. ಮ್ಯಾಟ್ನಿಗೆ ಟಿಕೆಟ್ ರೆಡಿ ಮಾಡ್ಕೋ. ಹಿಂದೆ ಹೋಗು, ಹೋಗು. ಏನು ಕ್ವೆಶನ್ ಬಣ್ಣ? ಕೆಮಿಕಲ್ಸ್ ಹಾಕಿರ್ತಾರೆ, ಕಣ್ಣಿಗೆ ಬಿದ್ರೆ ಕಣ್ಣು ಹೋಗುತ್ತೆ. ಇಲ್ಲಿ ನೋಡು, ಇದೇ ಜಾತ್ರೆಯಲ್ಲಿ ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಂತ ಕೇಳಬೇಕು. ನಡಿ. ಎಷ್ಟು ಫನ್ನಿ ಆಗಿದ್ದಾನಲ್ಲ. ಫನ್ನಿನೋ ಗಿನ್ನಿನೋ, ನಡಿ ನಡಿ. ಮರ್ಡರ್ ಮಾಡೋಣ ಅನ್ಕೊಂಡ್ರೆ ಒಳ್ಳೆ ಮಾತುಗಳು ಆಡ್ತಿದ್ದಾನೆ. ಹತ್ರ ಹೋಗ್ಬೇಡ, ತಲೆ ತಿಂತಾನೆ. ಇಲ್ಲಿಂದಾನೆ ಮುಗಿಸ್ಬಿಡು. ಏನಿದು ಕಡತ ಆಗುತ್ತೆ. ನಿನ್ಗೇನು ಆಗಲ್ಲ, ನೀನ್ ಟೆನ್ಷನ್ ತಗೋಬೇಡ, ಸರಿನಾ? ಏಯ್ ಆಕ್ಸಿಜನ್ ಅಲ್ಲಿ ಬಂತು ಬಂತು ಸರ್, ಬಂತು ಸರ್. ಹಾಕೋ, ಬೇಗ ಹಾಕು, ಬೇಗ ಹಾಕು, ಬೇಗ ಹಾಕು. ಸರ್ ಸರ್ ಪ್ರಶಾಂತ್ ಅನೇ. ಆರಾಮಾಗಿದ್ಯಾ? ನಾನು ಇರ್ಬೇಕಾದ್ರೆ ನಿನ್ಗೇನು ಆಗಲ್ಲ, ಟೆನ್ಷನ್ ತಗೊಳ್ಳೇಬೇಡ, ಓಕೆನಾ? ಅವ್ರಿಗೇನ್ ಭಯ ಇಲ್ಲ, ನಿಮ್ಗೆ ಭಯ. ಏನ್ ಪಂಚು ಹೊಡಿದಿಲ್ಲ, ಪಂಚು ತೆಗೆದು ಬೀಸ್ತೇ ಅಂದ್ರೆ ಅಲ್ಲೆಲ್ಲ ಉದುರ ಬಿಡ್ಬೇಕು. ಹೋಗೋ. ಡಾಕ್ಟರ್, ಡಾಕ್ಟರ್, ಡಾಕ್ಟರ್ ಎಲ್ಲಿ ಅಲ್ಲಿದ್ದಾರೆ? ಕರಿ ಡಾಕ್ಟರ್. ಡಾಕ್ಟರ್ ಏನಾಗಿದೆ? ಕೀಳಿರೋದು ಬಿಸಾಕು, ಬಿಸಾಕು. ಇದಾ ಬಿಸಾಕು? ಏನ್ ಪ್ರಾಬ್ಲಮ್? 6 ml ಬ್ಲಡ್ ಹೋಗಿದೆ ಡಾಕ್ಟರ್. 6 ml? ಮೋರ್ ದನ್ 35 ಡ್ರಾಪ್ಸ್ ಬ್ಲಡ್. ಒಂದ್ ಕತ್ತಿ ಮೇಲಿಂದ ಬಂದು ಕೈ ಕಟ್ಟಾಗಿ ಕೆಳಗಡೆ ಕಾಲ್ಗೂ ಬಿದ್ದಿದೆ. ಆಲ್ರೆಡಿ ಬ್ಯಾಂಡೇಜ್ ಕಟ್ಟಿದಾರಲ್ಲಪ್ಪ. ನನಗ್ ಗೊತ್ತಿರೋ ಫಸ್ಟ್ ಏಡ್ ಮಾಡಿದೀನಿ ಡಾಕ್ಟರ್. ನೀವು ಅರ್ಜೆಂಟ್ ಆಗಿ ಆಪರೇಷನ್ ಥಿಯೇಟರ್ ಕರ್ಕೊಂಡೋಗಿ ಒಂದ್ 4 ಸ್ಟಿಚ್ ಹಾಕಿ ಒಂದ್ ವಾರ ಹಾಸ್ಪಿಟಲ್ ಅಲ್ಲಿ ಕೊಡಿ ಡಾಕ್ಟರ್. ಹುಷಾರು ಹುಷಾರು. ಇಷ್ಟು ಚಿಕ್ಕ ಗಾಯಕ್ಕೆ 4 ಸ್ಟಿಚ್, ಆಪರೇಷನ್ ಥಿಯೇಟರ್. ಚಿಕ್ಕ ಗಾಯ ಅಲ್ಲ ಅದು, ತುಕ್ಕಿಡಿದಿರೋ ಕತ್ತಿ. ಸ್ವಲ್ಪ ಇರು. ಆಕ್ಸಿಜನ್ ಹಾಕಿದ್ಯಾರು? ನಾನೇ ಸರ್ ಹಾಕಿದ್ದು, ಚೆನ್ನಾಗಿಟ್ಟಿದ್ದೀನಿ ಸರ್. ನಿನ್ ಜಾಬ್ ಹೋಯ್ತು, ನಿನ್ ಮನೆಗೆ ಹೋಗ್ಬೋದು. ಡಾಕ್ಟ್ರೆ ಮತ್ತಿನ್ನೇನೋ, ಸಿಲಿಂಡರ್ ತರಿಸಿದ್ರೆ ಅಂತೇಳಿ ಯಾರು ಕೇಳಿದ್ರೆ ಅವ್ರಿಗೆಲ್ಲ ಆಕ್ಸಿಜನ್ ಹಾಕ್ತೀಯಾ? ನಾನು ಹಾಕೋ ಅಂತ ಹೇಳಿದಕ್ಕೆ ಹಾಕ್ತಾ ಡಾಕ್ಟರ್? ಡಾಕ್ಟರ್ ನೀನಾ ನಾನಾ? ನೀನ್ ಸುಮ್ನಿರು, ನೀನೇದೇಳಮ್ಮ. ಡಾಕ್ಟರ್ ಕಾಲ್ ಕೆಳಗಡೆ ಇಟ್ರೆ, ನೀನ್ ಸುಮ್ನಿರು. ಕಾಲ್ ಕೆಳಗಡೆ ಇಟ್ರೆ ಇನ್ಫೆಕ್ಷನ್ ಜಾಸ್ತಿ ಆಗಿ ಆ ಗಾಯ ಇನ್ನೂ ದೊಡ್ಡದಾಗಿ. ನೀನ್ ಬಾಯ್ ಮುಚ್ಚು. ಇನ್ನೊಂದ್ ಮಾತು ಮಾತಾಡಿದೆ ಅಂದ್ರೆ ಅರ್ಜೆಂಟ್ ಆಗಿ ಜಾಬ್ ರಿಜೈನ್ ಮಾಡಿ, ನಮ್ಮೂರಲ್ಲಿ ವ್ಯವಸಾಯ ಮಾಡ್ತೀನಿ, ಗೊತ್ತಾ? ನಿಮ್ಮ ಫೇಸ್ ವ್ಯವಸಾಯಕ್ಕೆ ಮ್ಯಾಚ್ ಆದ್ರೂ ನಾನು ಅವಕಾಶ ಕೊಡಲ್ಲ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಕರ್ಕೊಂಡು ಬನ್ನಿ ಡಾಕ್ಟರ್. ಅದು ನಾನು. ಏಯ್ ಅವನ್ ಹಿಡ್ಕೊಡು, ಅವನ ಒಳಗೆ ಬರಕ್ ಬಿಡ್ಬೇಡಿ. ಪೇಷಂಟ್ ಕರ್ಕೊಂಡು ಬನ್ನಿ, ಬೇಗ ಬೇಗ. ಸರ್ 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 ಸರ್, ಒಂದ್ ಸ್ವಲ್ಪ ಮೆಲ್ಲಿಗೆ ಮೆಲ್ಲಿಗೆ, ಇಂಜೆಕ್ಷನ್ ಅಲ್ವಾ, ಸ್ವಲ್ಪ ನಿಧಾನಕ್ಕೆ. ಈ ಮಹಾನುಭಾವ ನಿನ್ನನ್ನು ಪ್ರೀತಿಸ್ತಿದ್ದಾನೆ ಅಮ್ಮ. ಅರ್ಥವಾಯ್ತು. ತಮಗೆ ಇಷ್ಟವಾದ ಮೇಲೆ ಪ್ರೀತಿ ಇರಬೇಕು ಹೊರತು ಹುಚ್ಚಿರಬಾರ್ದು. ಅವನಿಗೆ ನೀನು ಅಂದ್ರೆ ಹುಚ್ಚು ಪ್ರೇಮ. ಇವರ್ ಸೋ ಲಕ್ಕಿ ಅಮ್ಮ.
ಅಣ್ಣಯ್ಯ, ಅದು ಆಕಸ್ಮಿಕವಾಗಿ ತಾಗಿದ್ ಕತ್ತಿ ಅಲ್ಲ, ಬೇಕಂತಾನೆ ಅಳಿಯಂದ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆ ಭೂಪತಿ ಹೇಳದನ್ನೆಲ್ಲ ನಂಬ್ಕೊಂಡು ಸೀನ್ ಅವ್ರ ಜೊತೆಗೆ ಹೋಗ್ತಾ ಇದ್ದಾನೆ. ನೀನು ಅಂತ ಹೇಳೋಣ, ಅವ್ನು ನಿನ್ ಕಾಲ್ ಕೆಳಗಿರ್ತಾನೆ. ಹ್ಮ್, ನಮ್ಮನ್ನ ಬೇಡ ಅಂತ ಹೇಳೋಗಿ ನಮ್ಮ ಮೇಲೆ ಕತ್ತಿ ಎಸೆಯೋನು ನಮಗೆ ಶತ್ರುಗಳು ಸಮಾನ. ಅವನಿಗೆಲ್ಲಿ ಹೊಡಿಬೇಕು, ಹೇಗೆ ಹೊಡಿಬೇಕು ಅಲ್ಲೇ ಹೊಡಿಯೋಣ. ಇದು ಗಲಾಟೆ ಮಾಡೋ ಟೈಮ್ ಅಲ್ಲ, ಹೋರಾಡೋ ಟೈಮ್. ನಾಡಿದ್ ನಡೆಯೋ ಕುಸ್ತಿ ಪಂದ್ಯದಲ್ಲಿ ಅವನಿಗೆ ನಮ್ಮ ತಾಕತ್ತೇನು ಅಂತ ತೋರಿಸೋಣ. ಯಾವ ಕುಸ್ತಿ ನೋಡ್ಕೊಂಡು ಅಹಂಕಾರ ಮಾಡ್ತಾ ಇದ್ದಾನೋ ಅವನಿಗೆ ಅಲ್ಲೇ ಉತ್ತರ ಕೊಡೋಣ. ನಮ್ಮೂರನ್ನ ಹೇಗೆ ಗೆಲ್ಲಿಸ್ಬೇಕು, ನಾನು ಹೇಗೆ ಗೆಲ್ಲಬೇಕು ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವೆಲ್ಲರೂ ಕಾಯ್ತಾ ಇರುವಂತಹ ಕುಸ್ತಿ ಪಂದ್ಯ ರಾಮಪುರಂ ಮತ್ತೆ ದುರ್ಗಾಪುರಂ ಮಧ್ಯೆ ಇನ್ನೇನು ಶುರು ಆಗುತ್ತೆ. ಈ ಕಡೆ ಬರೆ ಬರ್ತಿರೋದು ಏಳು ವರ್ಷಗಳಿಂದ ಸೋಲನ್ನು ಎದುರಿಸಿರೋ ಸರ್ದಾರ ನಮ್ಮ ರಾಜರು.
ಮತ್ತೆ ಈ ಕಡೆ ನೋಡಿದ್ರೆ ಅಷ್ಟು ವರ್ಷದಿಂದ ಬಿಟ್ಟು ಬಿಡದೆ ಪಂಚಾಯತ್ ಕುರ್ಚಿನ ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು ಅಂತ ಬರ್ತಾ ಇರುವಂತ ಭೂಪತಿ ಅವರು. ಹಾಗೆ ರಾಮರಾಜ್ ಅವರ ಸಹೋದರಳಿಯ ವೀರ ಕುಸ್ತಿಪಟು ಸೀನು ಬಾಬು ಅವರು ಮೊಟ್ಟ ಮೊದಲನೇ ಸಲ ದುರ್ಗಾಪುರದಿಂದ ಸ್ಪರ್ಧಿಸ್ತಾ ಇರೋದು ಅದೇ ವಿಶೇಷ. ವಿಶೇಷ ಅಲ್ಲ, ನಂಬಿಕೆ ದ್ರೋಹ, ನಂಬಿಕೆ ದ್ರೋಹ. ಮತ್ತೆ ನಿನ್ ಬುದ್ಧಿಗೆ ಏನಂತಾರೋ, ಚಿಕ್ಕ ವಯಸ್ಸಿಂದ ಇವಳನ್ನ ಮದ್ವೆ ಆಗ್ಬೇಕು ಅಂತ ಇದ್ರೆ ಮಧ್ಯದಲ್ಲಿ ಯಾರೋ ಒಬ್ಬ ಬಂದ ಅಂತ ಅವನು ಕೊಟ್ಟು ಮದ್ವೆ ಮಾಡ್ತಾ ಇದೀಯಾ? ಕನಿಷ್ಠ ಈ ಊರಿಗೋಸ್ಕರ ಆದ್ರೂ ಅವಳನ್ನ ಕೊಟ್ಟು ಮದ್ವೆ ಮಾಡ್ತೀಯ ಅನ್ಕೊಂಡ್ರೆ ಮತ್ತೆ ಇವ್ನ ಯಾರನ್ನೋ ಕರ್ಕೊಂಬಂದು ಮನೇಲಿ ಇಟ್ಕೊಂಡು ನನ್ನನ್ ಕರೆಯಕ್ ಅವನ ಹತ್ರ ಹೇಳಿ ಕಳಿಸ್ತೀಯ? ಏನ್ ಹೇಳ್ಬೇಕಿದಕ್ಕೆ? ಲೇ, ಚಿಕ್ಕ ವಯಸ್ಸಿಂದ ಎತ್ತಾಡ್ಸಿದ್ಯಾ ಕಣ ಅವಳಿಗೆ, ಹೇಗ್ ಮದ್ವೆ ಮಾಡ್ಕೋತೀಯೋ? ಯಾಕೆ ಎತ್ತಾಡ್ಸಿದ್ರೆ ಮದ್ವೆ ಆಗ್ಬಾರ್ದ? ಏಯ್ ಬಾಯ್ ಮುಚ್ಚೋ, ಸ್ವಂತ ಮಗನ್ ತರ ನೋಡ್ಕೊಂಡಲ್ಲೋ. ನೋಡ್ಕೊಂಡಿದ್ದಕ್ಕೇನೆ ಅಳಿ ಏನ್ ಮಾಡ್ಕೋತೀಯ ಅಂತ ಆಸೆ ಪಟ್ಟೆ. ಏಯ್ ನೀಯ ತಿಳ್ದಿರೋ ನಾಯಿಗಳ್, ನೀವು ಮನುಷ್ಯರ ಜೊತೆ ಮಾತಾಡಬೇಕು, ಇಂಥ ಮೂರ್ಖರ ಜೊತೆ ಅಲ್ಲ. ನಡೀರಿ ಹೇಳ್ತೀನಿ. ಯಾಕೋ ಅವ್ನು ಕಿರಿಸ್ತೀಯ? ಸ್ಟ್ರೆಸ್ ಮಾಡಿ ಕಿರ್ಚಿದ್ರೆ ವೋಕಲ್ ಕಾರ್ಡ್ ಹೋಗಿ ವಾಯ್ಸು ಹೋಗ್ಬಿಡತ್ತೆ, ಗೊತ್ತಾ? ಕೇಳಕ್ಕಾಗ್ತಿಲ್ಲ. ಏ ಸೀನಾ, ನಿನ್ನ ಆವೇಶ ಕೂಗೋದ್ರಲ್ಲ, ಆ ಗ್ರೌಂಡ್ ಅಲ್ಲಿ ತೋರಿಸು. ನೀನ್ ಹೊಡೆಯೋ ಹೊಡೆತಕ್ಕೆ ನಿನ್ ಮಾವ ಅವನ್ ಮಗಳು ಇಬ್ರು ವಿಲವಿಲ್ಲ ಅಂತ ಒದ್ದಾಡ್ಬೇಕು. ಕುತ್ಕೋ. ಮುಂದಾಗೋ ಚೇರ್ಮನ್ ಅಂತ ಹೇಳ್ರು, ಇನ್ನ ಅರ್ಧ ಗಂಟೆಯಲ್ಲಿ ಆ ಚೇರ್ ಅಲ್ಲಿ ಹೋಗಿ ಕೂತ್ಕೋತಾರೆ. ನೋಡ್ದೇನೋ, ಅವ್ರ ಸೈಡ್ ಒಬ್ಬೊಬ್ರು ಕೋಣ್ಗಳ ತರ ಇದಾರೆ. ನಿಲ್ಸಲ್ಲ, ನಮ್ಮ ಸೋತೋಗಿದ್ದಾನೆ. ಅಯ್ಯ ನೀವೇನು ಹೆದರ್ಬೇಡ್ರಯ್ಯ, ನಮ್ ಜೊತೆ ಇನ್ನು ಸೀನ ಇದ್ದಾನೆ ಅಲ್ಲೋಡಿ, ಸಿಂಹತ್ತರ ಹೋಗ್ತಾ ಇದ್ದಾನೆ. ಯಾರಾದ್ರೂ ಇದ್ದೀರಾ? ನಾನಿದ್ದೀನಿ. ಕಸಿನು ಕಸಿನ್ ತರ ಕೂತ್ಕೊಳ್ಳು. ತುಂಬಾ ಹೊತ್ತಿಂದ ಆಕಾರದಲ್ಲಿ ಇಲ್ಲ ಕಂಡ್ರು, ಐದು ನಿಮಿಷದಲ್ಲಿ ಐದು ಜನನ ಉಡ್ಸಾಕಿದೀನಿ. ಯಾರಿಗಾದ್ರೂ ನನ್ನ ಎದುರು ಬರೋದಕ್ಕೆ ದಮ್ಮಿದ್ಯಾನ್ರು? ಅವ್ರ ಅಪ್ಪಂಗ್ ಕೊಟ್ಟಿದ್ ಮಗ ಆದ್ರೆ ಬನ್ನಿ. ನಿನ್ ತರ ದಮ್ಮಿರೋರ್ ಯಾರಿದ್ದಾರೆ ಸೀನು? ಎಲ್ಲ ಪುಸ್ಕುಲ್ ನನ್ ಮಕ್ಕಳ್ರೆ. ರಾಮರಾಜು, ಎಲ್ರು ಮುಗ್ದೋದ್ರ? ಇನ್ನು ಕುಸ್ತಿ ನಿಲ್ಸನ? ಚೇರ್ಮನ್ ಯಾರು ಅಂತ ತೀರ್ಮಾನ ಮಾಡು. ಅವ್ರೇನ್ ತೀರ್ಮಾನ ಮಾಡೋದು ಅಣ್ಣವ್ರೆ? ಆ ಕುರ್ಚಿ ನೀವ್ ಯಾವಾಗ ಕೂತ್ಕೋತೀರ ಅಂತ ಕಾಯ್ತಾ ಇದೆ. ಹೋಗಿ ಕೂತ್ಕೊಳ್ಳಿ, ಹೋಗಿ ನೀವು ಕೂತ್ಕೊಳ್ಳಿ. ಮೇಘನ ಹೋಗ್ಬಿಡೋಣ, ಆಗೋಯ್ತಲ್ಲ ಮ್ಯಾಚು. Let's go. ನೋಡು ಮಾವ, ಕೊನೆಯದಾಗ ನಿನ್ಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ಈಗ್ಲೂ ಅವಳನ್ನ ತಗೊಂಬಂದ ನನ್ನ ಕೈಗೊಪ್ಸು. ಈಗ್ಲೂ ನಮ್ಮ ಊರ್ ಪರ್ವ ಕುಸ್ತಿ ಆಡ್ತೀನಿ, ಮತ್ತೆ ನಿಮ್ಮನ್ ತಗೊಂಡೋಗ ಕುರ್ಚಿ ಮೇಲೆ ಕೂರಿಸ್ತೀನಿ. ಮನೆಗಾಗ್ಲಿ ಮಗಳಿಗಾಗ್ಲಿ ಗಂಡಸ್ಬೇಕಾಗಿರೋದು.
ಅದು ಬಿಟ್ಟು ಇಂಥ ಸಣ್ಣನ್ ಮಕ್ಕಳಲ್ಲ ಯೋಚನೆ ಮಾಡೋ. ಲೇ, ನನ್ನನ್ನು ಅವಮಾನ ಮಾಡಿದೆ, ಸಹಿಸ್ಕೊಂಡೆ. ನನ್ನ ಮಗಳನ್ನ ಅವಮಾನ ಮಾಡಿದೆ, ಆದರೂ ಸಹಿಸ್ಕೊಂಡೆ. ಈಗ ನನ್ನ ಅಳಿಯ ಆಗೋನ್ನ ಅವಮಾನಿಸ್ತಾ ಇದೀಯಾ? ಇನ್ನು ನೀನು ಇರಬಾರ್ದು. ಗಂಡಸು ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ, ನಿನಗೆ ದಮ್ಮಿದ್ರೆ, ನನ್ನ ಮನೇಲಿ ಊಟ ಮಾಡಿರೋ ಪೌರುಷ ಇದ್ರೆ ನನ್ನ ಅಳಿಯನ ಮೇಲೆ ಗೆದ್ದು ತೋರಿಸು ನೋಡೋಣ. ಈಗ್ಲೇ ಈ ಊರ್ ಮುಂದೆ ನನ್ನ ಮಗಳನ್ನ ನಿನ್ ಕೈಯಲ್ಲಿಟ್ಟು ನಿನ್ ಕಾಲನ್ನ ತೊಳೆದು ಆ ನೀರನ್ನ ನೆತ್ತಿಗೆ ಹಚ್ಕೋತೀನಿ. ಅಳಿಮಯ್ಯ ಎದ್ದಳು, ನೀನ್ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿನ ಬಾಯಿಗೆ ಬಂದಂಗ್ ಬೈತಿರೋ ಈ ನಾಯಿನ ತುಳಿದು ಸಿಗದಾಕು. ನಿನ್ ಮೇಲಿರೋ ನನ್ನ ನಂಬಿಕೆ ಸುಳ್ಳಲ್ಲ ಅಂತ ಹೇಳಿ ನನ್ನ ಮಕ್ಳಿಗೆ ಸಾಬೀತು ಮಾಡು. ಹೇ ರಾಮರಾಜು, ಮಾತು ಕೊಟ್ಟಿದ್ಯಾ, ವಾಪಸ್ ತಗೋಬೇಡ. ಏ ಭೂಪತಿ, ಪ್ರಾಣ ಬೇಕಾದ್ರೂ ಕಳ್ಕೋತೀನಿ ಹೊರತು ಕೊಟ್ಟಿರೋ ಮಾತನ್ನ ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ಅಳಿಮಯ್ಯ ಎದ್ದಳು ಎದ್ದಳು. ಅಲ್ಲ, ಅವನು ಕೆಣಕ್ಬಿಟ್ರೆ ಇವ್ರು ಕೆಣಕಿಸ್ಕೊಡ್ಬೇಡ, ಬರುತ್ತೋ ಇಲ್ವೋ ಅಂತಾನು ಕೇಳೋದು ಬೇಡ, ಎಂಥದೂ ಇಲ್ಲ, ಡಿಸೈಡ್ ಆಗ್ಬಿಡದೆ. ಮದ್ವೆಗೂ ಕುಸ್ತಿಗೂ ಏನಕ್ಕೂ ಗಂಟಾಗ್ತಾವ್ರೆ? ಯಾವ ಕಾಲದಲ್ಲಿ ಇದೀವಿ ನಾವು? ಅಂದ್ರೆ ಹೇಗಾದ್ರೂ ಪಂದ್ಯದಲ್ಲಿ ಗೆಲ್ಲೋ, ನಿನ್ನ ಹತ್ರ ದಮ್ಮಿದೆ ಕಣೋ. ಅಲ್ಲಿ ಧೂಳಿದೆ ಕಣೋ, ಧೂಳನ್ನ ದೂರದಿಂದ ನೋಡಿದ್ರೆ ಅಲರ್ಜಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂತದ್ರಲ್ಲಿ ಇವ್ರ ಅಪ್ಪ ಡೈರೆಕ್ಟ್ ಆಗಿ ಧೂಳಿಗೆ ತಳ್ತಾವ್ರೆ. ನೀನ್ ಕಷ್ಟಪಟ್ಟು ಟ್ರೈ ಮಾಡೋ, ನಿನ್ ಪಕ್ಕ ಗೆಲ್ತಿ ಅಂತ ನಂಬಿಕೆ ಇದೆ. ಗಟ್ಟಿಯಾಗಿ ತುಳಿದ್ರೆ ಗೆಲ್ಲೋದಕ್ಕೆ ಅದು ಸೈಕಲ್ ಸ್ಪರ್ಧೆ ಅಲ್ಲಪ್ಪ, ಕುಸ್ತಿ. ಅಲ್ಲಿ ನೋಡಿದೆ ಅವನ್ನ, ಸ್ಪರ್ಧೆ ಅಂತ ಆಡ್ತಿಲ್ಲ, ಜಿದ್ದು ಅಂತ ಆಡ್ತಿದ್ದಾನೆ. ನನ್ನ ಕತೆ ಮುಗಿತೋ, ಒನ್ ಅಟ್ ಎಡಿಗೆ ಕಾಲ್ ಮಾಡ್ಬಿಡು ಮಾಡ್ಬಿಡು. ಒನ್ ಸೆಕೆಂಡ್. ಹಲೋ, ಏನ್ರಪ್ಪ ಅಷ್ಟೊಂದು ಗಾಡಿಗಳು ಖಾಲಿದಾವ, ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಈಗ ತಾನೇ ಹೋಗ್ತಾ ಇದ್ದಾನ ಅವನು. ಒಂದ್ 5 ನಿಮಿಷ ಟೈಮ್ ಕೊಡ್ರಪ್ಪ ಸ್ವಾಮಿ. ಇಲ್ಲ, ಬಂದ್ಬಿಡ್ತೀವಿ ಬಿಡು. ಮಗಳೇ. ಅಪ್ಪ, ನಾಳೆ ಆನಂದ್ಗೆ ಕುಸ್ತಿ ಪಂದ್ಯ ಆಡಕ್ ಬಿಡ್ತೀನಿ. ಅಪ್ಪ, ನಿಮ್ಗೊಂದು ವಿಷಯ ಹೇಳಬೇಕು. ಗೊತ್ತಮ್ಮ, ಭದ್ರ ಎಲ್ಲ ಹೇಳ್ದ. ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಕಾರ್ ಇಳ್ದ ಅಂತೆ, ಅವನು ಮಾಡಿ ತಪ್ಪಂತ ಅನ್ನಿಸ್ತಾ ಇಲ್ಲ ನನಗೆ. ಅದವನ ಗುಣ ಅಷ್ಟೇ. ಅದನ್ನ ಇಟ್ಕೊಂಡು ಬಂಗಾರದಂಗಿರೋ ಹುಡುಗನ್ನ ದೂರ ಮಾಡ್ಕೋಬಾರ್ದಲ್ವಾ ಅಮ್ಮ? ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇರೋದ್ರಿಂದನೆ ತಾನೆ ಈ ಹಳ್ಳಿಯಲ್ಲಿ ಇಷ್ಟು ದಿನ ಕಷ್ಟ ಅನುಭವಿಸ್ತಿರೋದು ಹೇಳು. ಪ್ರೀತಿ ಇದ್ರು ಅಪ್ಪ, ಪಂದ್ಯಕ್ಕೆ ಮಾತ್ರ ಇಳಿಯಲ್ಲ. ನೋಡೋಣ, ಅವತ್ತು ನನ್ನ ಬ್ಯಾಗ್ಗೋಸ್ಕರ ಫೈಟ್ ಮಾಡಿ ತಂದ ತಾನೆ, ನಿನಗೋಸ್ಕರ ಕುಸ್ತಿ ಆಡಲ್ವಾ? ನಿನ್ನ ಪ್ರೀತಿ ಮುಂದೆ ಅವನ ಅತಿಶುಭ್ರತೆ ಒಂದು ಧೂಳಂತೇಳಿ ನಿನ್ನ ಕಣ್ಮುಂದೆ ಸಾಬೀತು ಮಾಡ್ತೀನಿ. ಹಲೋ ಹಲೋ, ನಿಂತ್ಕೋ, ಬಾಡಿನ ಹೇಗೆ ಬೆಳೆಸ್ದೆ? ಒಂದ್ಸತಿ ಸರಿಯಾಗಿ ನಿಂತ್ಕೋ, ಹತ್ರ ಬಾರ, ತಡ್ಕೋ ತಡ್ಕೋ. ಈ ತರ ನಡಿ, ನಂತರ ಡಿಗ್ನಿಫೈಡ್ ಆಗಿ. ಏನೋ ಹಂಗ್ ತಿರುಗ್ತಾ ಇದೀಯಾ, ಬಾ. ಈ ತರ ನಡಿ, ಬಾರ, ತಾಕತ್ತಿದ್ರೆ ಬಾರ. ಅಷ್ಟೊಂದು ಜೋರ ಕಿರಿಸ್ತಾ ಇದೀಯಾ, ಗಂಟ್ಲು ಹೋಗ್ಬಿಡತ್ತೆ. ಅಪ್ಪ ನಿಂತ್ಕೊಳ್ಳಪ್ಪ ಸ್ವಾಮಿ, ನಿಂತ್ಕೊಳ್ಳ. ನಾನೇ ಗೆದ್ದಿದ್ದು. ಏ ರಾಮರಾಜು, ಒಳ್ಳೆ ಕುಸ್ತಿ ಪಟ್ಟು ನಡೆಸಿದೆ ಕಣಯ್ಯ. ಇದೇ ಮೊದಲೇ ಸಲ ನಾನು ನೋಡ್ತಿರೋದು ಕುಸ್ತಿ ಆಕಾರದಲ್ಲಿ ಕತ್ತೆ ಮರಿ ಕಬಡ್ಡಿ ಆಡ್ತಿರೋದನ್ನ. ಹೋಗು, ಏಯ್ ನಿಲ್ಸಿ ನಿಲ್ಸಿ. ನೀವು ಅಂತ ಕಿರ್ಚೋದು, ಇವನು ಎಗರ ಆಡ್ಕೊಂಡು ಬಂದ್ಬಿಡೋದು. ಛೀ, ಏಯ್, ಇದು ನನಗೆ ಸಂಬಂಧ ಇಲ್ಲಿರೋ ಫೀಲ್ಡು.
ಪ್ರೋಗ್ರಾಮಿಂಗ್ ಬಾ, ಬೋರ್ಡಿಂಗ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇಲ್ಲ ನೋಡು, ಇಲ್ಲೇ ವೇಟ್ ಮಾಡು, ಮ್ಯಾಚ್ ನ ಕ್ಯಾನ್ಸಲ್ ಮಾಡಿಸ್ತೀನಿ, ಅಂಕಲ್ ಹತ್ರ ಮಾತಾಡ್ ಬರ್ತೀನಿ. ಓಕೆ, ಇಲ್ಲೇ ಇರು, ಅಲ್ಲೇ ಇರು. ಓ ಅಂತ ಕಿರಿಸ್ತಾ ಇರ್ತಾನೆ. ಚಿಜಿ ಛೈ, ತಪ್ಪು ಅಂಕಲ್, ನೀವು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ಅಲ್ಲ, ನೋಡೋಣ ಅಂತ ಬಂದು ನನ್ನ ಸ್ಪರ್ಧೆ ಗೆಲ್ಸೋದು ತುಂಬಾ ದೊಡ್ಡ ಪಾಪ. ಅವನ್ನ ಮುಟ್ಕೊಳ್ಳೋದಲ್ಲ, ಆ ಮಣ್ಣೊಳಗಡೆ ಕಾಲಿಡೋದಕ್ಕೂ ನನ್ನ ಮೈಂಡ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನೋಡಿ, ಶೂಸು ಹಾಕೊಂಬಂದಿದ್ದೀನಿ. ಯಾರಾದ್ರೂ ಶೂಸ್ ಹಾಕೊಂಬರ್ತಾರ? ತಪ್ಪು ತಾನೆ, ಹೇಳ. ಆಗಿದ್ದೇನೋ ಆಗೋಯ್ತು ಅಂಕಲ್. ಅಲ್ಲ, ದೊಡ್ಡ ದೊಡ್ಡ ಮ್ಯಾಚ್ಗಳೇ ಮಳೆ ಬಂದ್ರೆ ಕ್ಯಾನ್ಸಲ್ ಆಗ್ಬಿಡತ್ತೆ. ಸಾಮಾನ್ಯ ಎರಡು ಊರಿನ ಮಧ್ಯೆ ಸ್ಪರ್ಧೆ, ಅಂತ ದೊಡ್ಡ ವಿಷಯ ಏನಿದೆ ಅದರಲ್ಲಿ? ಅಂಕಲ್, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಪ್ಲಾನ್ ಮಾಡಿ ಒಳ್ಳೆ ಪ್ರೊಫೆಷನಲ್ ಸೇರಿಸೋಣ. ನೀವೇನೋ ಆವೇಶದಿಂದ ಹೇಳ್ಬಿಟ್ರಿ, ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಅಂತ ನಾನು ಕನ್ವಿನ್ಸ್ ಮಾಡ್ತೀನಿ. ಮ್ಯಾಚ್ನ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ, ನೀವೆಲ್ಲರೂ ಬಟ್ಟೆ ತೆಗೆದು ರೆಡಿ ಆಗಿರಿ. ಅರ್ಥ ಮಾಡ್ಕೋತಾರೆ, ನಾವೇನು ಪ್ರೊಫೆಷನಲ್ಸ್ ಅಲ್ವಲ್ಲ. ಎಲ್ರು ಒಂದ್ ಸ್ವಲ್ಪ ಹಿಂದೆ ಹೋಗಿ, ಗಾಳಿ ಬರತ್ಬೇಡ್ವಾ? ಹೋಗಿ, ನೀನ್ ಇಲ್ಲಿಂದ ಹೋಗೋ, ಹೋಗೋ ಬಾ. ನಿನಗ್ ಬುದ್ಧಿ ಇದ್ಯಾ? ಮನುಷ್ಯನ ಮಣ್ಣನ್ನ ಮುಟ್ಟಿದ್ರೆ ನೀನ್ ಸತ್ತೋಗ್ತೀಯಾ? ಹಾಗಿದ್ಮೇಲೆ ಈ ಊರಿಗೆ ಏನಕ್ ಬಂದೆ? ಇಲ್ದಿರೋ ಪ್ರೀತಿನ ಯಾಕೆ ತೋರಿಸ್ತಾ ಇದ್ಯಾ? ಪ್ರೀತಿ ಇಲ್ವಾ? ಇದ್ದಿದ್ರೆ ಹೀಗ ಹಿಂದೆ ಬರ್ತಿದ್ಯಾ? ನೀನ್ ಸೋತ್ ಹೋದ್ರೆ ನನ್ನ ಕೊಡ್ತಾರೆ ಅಂತ ಹೇಳಿದ್ರು, ನಿನಗೊಂದ್ ಸ್ವಲ್ಪನಾದ್ರೂ ಭಯ ಇದ್ಯಾ? ಹಾಗಿದ್ರೆ ನಿನಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ನೀನು ನಿನ್ನ ಬಿಟ್ರೆ ಇನ್ ಯಾರನ್ನೂ ಪ್ರೀತಿಸಲ್ಲ. 24 ಗಂಟೆ ನಿನ್ ಹೆಲ್ತ್, ನಿನ್ ಬಗ್ಗೆ ಯೋಚನೆ ಮಾಡ್ತೀಯ ಹೊರತು ನಮ್ ಊರು, ನಮ್ ಗೌರವ, ನಮ್ ಅಪ್ಪನ ಪ್ರಾಣ, ನನ್ ಮದುವೆ, ಇಷ್ಟು ಪ್ರಾಬ್ಲಮ್ಸ್ ನಿನ್ ಎದುರುಗಡೆ ಇದ್ರೆ ನಿನಗ್ ಲೆಕ್ಕನೇ ಇಲ್ಲ. ಇದೆಲ್ಲ ಕಾಣಿಸ್ತಾ ಇಲ್ವಾ? ಆ ಮಣ್ಣು ಧೂಳೆ ಕಾಣಿಸ್ತಾ ಇದ್ಯಾ? ಒಂದ್ ಹುಡುಗಿ ಆಗಿ ಅವನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇದ್ರೆ ಇಷ್ಟು ಕೂಲ್ ಆಗಿ ಕೂತ್ಕೊಂಡು ರಿಕ್ವೆಸ್ಟ್ ಮಾಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೀಗೆ ಕಾರಣಗಳು ಕೊಡ್ತಿದ್ಯಾ? ನೋಡು, ಇಲ್ಲಿ ನಡಿಬಾರ್ದು ಏನಾದ್ರೂ ನಡೆದ್ರೆ ಖಂಡಿತ ನನ್ನ ಸಾವನ್ನ ನೋಡ್ತೀಯಾ. ಸಾಯಿಸ್ತೀರಾ ಏನು?
ಮಹಾನುಭಾವ ಕೈ ಮುಗಿದ್ ಕೇಳ್ಕೊತೀನಿ, ಪ್ಲೀಸ್ ಅವನ್ನ ಬಿಟ್ಬಿಡು, ನನಗವನು ಬೇಕು. ಬೇಕಾ ಬೇಕಾ ಬೇಕಾ? ಏ ಮಣ್ಣು, ದೂರ ದೂರ. ಇದು ಮಣ್ಣಲ್ಲ, ನನ್ ಪ್ರೀತಿ, ಮುಟ್ ನೋಡು. ಅದು ಮಣ್ಣೇ ಅಲ್ವಾ, ನಾನು ಮುಟ್ಟಲ್ಲ ಅಲ್ವಾ, ನಿನಗೆ ಗೊತ್ತು ಅಲ್ವಾ? ಹಲೋ, ಅದು ಮಣ್ಣಂತೆ ಕಣ. ಓ ಸಿಡಿ, ಇದು ಮಣ್ಣಲ್ವೋ, ನನ್ ಗಂಡ, ನನ್ ಗಂಡ, ನನ್ ಗಂಡ. ಹೆಂಗಿದೆ ಕಂದ? ಕಂಡ್ಬಿಟ್ರಾಕ್ಟರ್ ಆನಂದ್, ಕಾಲ್ ಗಂಟೆ ಫೈಟ್ ಮಾಡಿದಕ್ಕೆ ಬಾಡಿ ಎಲ್ಲ ಇನ್ಫೆಕ್ಷನ್ ಆಗೋಯ್ತು. ಇಷ್ಟೊಂದು ಸೆನ್ಸಿಟಿವ್ ಆದ್ರೆ ಹೇಗೆ? ಯಾವಾಗ್ಲೂ ದೇಹನ ನೇಚರ್ಗೆ ಹತ್ರ ಇಡಬೇಕು, ಹತ್ರ ಇಟ್ರೆ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಈ ತರ ಸಿಚುಯೇಷನ್ ಬಂದಾಗ ಫೈಟ್ ಮಾಡ್ಬೋದು. ಯಾರು ಸಾರ್ ನೇಚರ್ ಇಷ್ಟೊತ್ತು ಹತ್ರ ಇರಿ ಅಂತ ಹೇಳಿದ್ರಲ್ಲ, ಬಂದ್ಬಿಟ್ಟು. ಹಾಗಾದ್ರೆ ನಾವೆಂತ ನ್ಯಾಚುರಲ್ ಆಗಿ ಬನ್ನಿ, ಬನ್ನಿ, ಎಲ್ಲ ನೇಚರೇ ಕ್ಯೂರ್ ಮಾಡುತ್ತೆ. ಏನ್ ಈ ಕಡೆ ಬಂದೆ, ಈ ದಿನ ಹೋಗಿದ್ದೀನಿ ಅಂತ ನೋಡಕ್ ಬಂದ್ಯಾ? ಹಾಗಂದ್ರೆ ಹೇಗೆ? ಇನ್ನಂಗೆ ಹೇಳ್ತಾರೆ, ನಿಜವಾಗ್ಲೂ ನಿನ್ನ ಪ್ರೀತಿಸಿದ್ಯಾ? ಪ್ರೀತಿಸಿದ್ಮೇಲೆ ನನ್ಗೆ ಓಸಿಡಿ ಅಂತ ಗೊತ್ತಿದ್ರು ಧೂಳು ಕಳಿಸ್ತೀಯಾ?
ಪ್ರೀತಿಸಿದ ಮನುಷ್ಯನಿಗೆ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಹೊತ್ತು ಮತ್ತೆ ಪ್ರಾಬ್ಲಮ್ ಒಳಗಡೆ ತಳಬಾರ್ದು. ಏನೋ ಲಕ್ಕಿ ಕಣ್ ತೆರೆದಿದ್ದಕ್ಕೆ ಸರೋಯ್ತು. ಕಣ್ ಮುಚ್ಚಿದ್ರೆ ಅಂದ್ರೆ ಸತ್ತೋಗಿದ್ರೆ ಅಷ್ಟೊಂದೇನ್ ಫೀಲ್ ಆಗ್ಬೇಡ. ನಿನ್ ಕಣ್ಣಲ್ಲಿ ನೀರ್ ನೋಡ್ತಿದ್ದಾಗೆ ನಾನೇನು ಟೆಂಪ್ಟ್ ಆಗಲ್ಲ. ನಾನ್ ಪ್ರೂವ್ ಮಾಡ್ಕೊಂಡಾಗೆ ನೀನು ನಿನ್ ಲವ್ ಪ್ರೂವ್ ಮಾಡ್ಕೋ. ಸ್ಯಾನಿಟೈಸರ್ ಹಾಕೋತಿಯೋ ಅಥವಾ ಬಾಡಿ ಲೋಷನ್ ಹಾಕೋತಿಯೋ, ನನಗಿಂತ ಜಾಸ್ತಿ ಓಸಿಡಿ ಇದೆ ಅಂತ ಪ್ರೂವ್ ಮಾಡಿ ನಾನು ಪ್ರೇಮನ ಗೆಲ್ಸ್ಕೋ. ಏನು ಏನು ಹಾಗೆ ನೋಡ್ತಾ ಇದೀಯಾ? ನೀನು ನೋಡ್ಬಿಟ್ರೆ ಮುತ್ಕೊಟ್ರೆ ಲವ್ ಇದ್ದಂಗ. ಇನ್ ಹೇಗೋ ತೋರಿಸ್ತಾರೆ ಹೆಣ್ಮಕ್ಳು ಲವ್ನ. ಮೇಘನ ನನ್ನ ಮಾತು ಕೇಳು, ನೀನ್ ಎಷ್ಟೊತ್ತು ಮುತ್ಕೊಡ್ತೀಯ ಅಷ್ಟು ಪ್ರೀತಿ ಇದ್ದಂಗೆ ನಿನಗೆ. ಯು ಕ್ಯಾರಿ ಆನ್. ಓಯ್ ಬ್ರಷ್ ಮಾಡಿದ್ಯಾ? ಏನು ಒಂದು ಕೊಟ್ಟಾದ್ಮೇಲೆ ಕೇಳ್ತೀಯಾ? ಗೊತ್ತಾದ್ರೆ ಕಂಫರ್ಟ್ ಆಗಿರುತ್ತೆ, ಜಾಸ್ತಿ ಹೊತ್ತು ಕೋಆಪರೇಟ್ ಮಾಡ್ಬೋದು. ಬಾ ಡಾಕ್ಟರ್, ಇವರಿಗೆ ಓಸಿಡಿ ಪವರ್ ಕಡಿಮೆ ಆಗ್ತಾ ಇದೆ. ಇರು ಒಂದ್ ನಿಮಿಷ ಇರು, ತಿನ್ನು. ಅಮ್ಮ ಈ ಹ್ಯಾಂಡ್ ಮೇಲೆ ಏನಮ್ಮ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿಲ್ವಾ ನೀನು? ಮಾಡಿದೀನಿ ಕಣೋ, ತಿನ್ನು. ಹೌ ಮೆನಿ ಟೈಮ್ಸ್ ತಿಂತ್ಯಾ? ತಿನ್ನಲ್ವಾ? ನೀನು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು, ನೇಲ್ಸ್ ಕಟ್ ಮಾಡ್ಕೊಂಡು, ಗ್ಲೌಸಸ್ ಹಾಕೊಂಡು ಆಮೇಲೆ ಬಂದ್ ತಿನ್ಸು, ಅವಾಗ ತಿಂತೀನಿ. ಲೇ ಹಾಫ್ ಟಿಕೆಟ್. ಓ ಸಿಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ಮ ಅಪ್ಪ, ಅವನೇ ಗ್ಲೌಸ್ ಹಾಕೊಂಡು ಊಟ ಮಾಡಲ್ಲ, ನೀನೇನ್ ದೊಡ್ಡ ತೋಪ. ಲೇ ನಡಿಯೋ. ಎಲ್ಲಿಗೆ ಆನಂದ್? ನನ್ನ ಕ್ಲೀನ್ಲೆಸ್ ಇಂದ ನಮ್ಮ ಅಮ್ಮನ ಪ್ರೀತಿಯಿಂದ ದೂರ ಆದೆ. ಇವನು ನಿನ್ನ ಪ್ರೀತಿಗೆ ದೂರ ಆಗಬಾರ್ದು, ನಾನು ಹಾಗೆ ಇವನು ಆಗಬಾರ್ದು. ನಾನು ನಿನಗೆ ಒಳ್ಳೆ ಗಂಡ ಆದನೋ ಇಲ್ವೋ ಗೊತ್ತಿಲ್ಲ, ನಿನಗೊಬ್ಬ ಒಳ್ಳೆ ಮಗನ ಕೊಟ್ಟೆ ಕೊಡ್ತೀನಿ. ನಮ್ಮ ಅಮ್ಮನಿಗೆ ನನ್ನಿಂದ ದೂರ ಆದ ಸಂತೋಷನ ಇವನ ಮುಖಾಂತರ ಮತ್ತೆ ಕೊಡಿಸ್ತೀನಿ. ನಾವು ತಿನ್ನೋ ಅನ್ನ ಕೂಡ ಮಣ್ಣಿನಿಂದಾನೆ ಹುಟ್ಟೋದು. ಮನಸ್ಸಿನಲ್ಲಿರೋ ಕೊಳೆನ ತೆಗೆದಾಕುವಂತ ಶಕ್ತಿ ಇದ್ರೆ ಮನುಷ್ಯರೆಲ್ಲರೂ ಕೂಡ ಮಹಾನುಭಾವರೇ.